ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ನನ್ನ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಕಳೆದ 3 ದಿನಗಳಿಂದ ನಾನು ಕೂಡ ಬಹುಶಃ 1.5 ಗಂಟೆಗಳ ಕಾಲ ನನ್ನನ್ನು ಮರೆತು ಬಿಡ್ತಿದ್ದೆ. ಯಾಕೆ ಅಂತಂದರೆ ಹಳೆಯದನ್ನು ನೆನಪಿಸ್ಕೊಳ್ಳೋದು ಯಾವಾಗಲೂ ಖುಷಿ, ಅದರ ಆಧಾರದ ಮೇಲೆ ಹೊಸದನ್ನು ಕಟ್ಟುವಂಥ ಪ್ರಯತ್ನ. ಈ ಹಳೆಯದನ್ನು ನೆನಪಿಸ್ಕೊಂಡಷ್ಟು, ಬೇರು ಆಳಕ್ಕೆ ಹೋದಷ್ಟು ಅದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಹೀಗಾಗಿ ನಾನು ಯಾವಾಗಲೂ ಅಂದ್ಕೊಳ್ತಿರ್ತೀನಿ, ನಂಗೆ ಗೊತ್ತಿಲ್ಲ, ಒಂದು ಗಂಭೀರವಾದ ಚರ್ಚೆಯನ್ನು ಇದನ್ನು ಅನೇಕರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಇತ್ತೀಚೆಗೆ ತುಂಬ ವ್ಯಾಪಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಚಿಂತನೆಗಳನ್ನು ಎತ್ತಿ ಹಿಡಿತಾ ಇರುವಂಥ ರಾಜೀವ್ ಮಲ್ಹೋತ್ರ ಅವರು ತಮ್ಮ ಪುಸ್ತಕದಲ್ಲಿ ಇದನ್ನು ಬರೀತಾರೆ. ಬೇರು ಆಳಕ್ಕಿದ್ರೆ ಹೆಂಗಿರುತ್ತೆ ಅನ್ನೋದು ಆ ಪುಸ್ತಕದ ಕೆಲವು ಸಾಲುಗಳಲ್ಲಿ ವ್ಯಕ್ತಗೊಳ್ಳುತ್ತೆ. ನಾನು ಕೂಡ ಅನೇಕ ಬಾರಿ ಇದನ್ನು ಯೋಚನೆ ಮಾಡ್ತಿದ್ದೆ. ಅಮೆರಿಕಾದ ಮೇಲೆ ಒಮ್ಮೆ ದಾಳಿ ಮಾಡಿದ್ರು, ಒಸಾಮಾ ಬಿನ್ ಲಾಡನ್ ದಾಳಿ ಮಾಡಿದ ಒಮ್ಮೆ. ಒಸಾಮಾ ಬಿನ್ ಲಾಡೆನ್ನ ದಾಳಿಯ ನಂತರ, ಆ ಮುಸಲ್ಮಾನರ ದಾಳಿಯ ನಂತರ ಅಮೆರಿಕಾದಲ್ಲಿ ಪೊಲೀಸರು ಎಷ್ಟು ವ್ಯಾಪಕವಾಗಿ ಬಂದೋಬಸ್ತ್ ಕೊಡಬೇಕಾದ ಪರಿಸ್ಥಿತಿ ಬಂತು ಅಂತಂದರೆ ಅನೇಕರು ತಮಾಷೆ ಮಾಡ್ತಿರ್ತಾರೆ, ಅಮೆರಿಕಾದಲ್ಲಿ ಇವತ್ತು ಗಂಡ ಹೆಂಡತಿ ನಡುವೆನೂ ಒಬ್ಬ ಪೊಲೀಸ್ ಇರಬೇಕಾದ ಸ್ಥಿತಿ ಬಂದೋಗಿದೆ ಅಂತ. ಅಷ್ಟರ ಮಟ್ಟಿಗೆ ಪೊಲೀಸ್ ಇರಬೇಕು ಅಂತ ನಾನು ನಿನ್ನೆ ಮೊನ್ನೆ ಒಂದು ಲೆಕ್ಕಾಚಾರ ನೋಡ್ತಿದ್ದೆ. ಈ ದೇಶದಲ್ಲಿ ಹೈಯೆಸ್ಟ್ ಪೊಲೀಸರ ಪ್ರೊಟೆಕ್ಷನ್ ಇರೋದು VVIPಗಳಿಗಂತೆ, ರಾಜಕಾರಣಿಗಳಿಗಂತೆ. ಸಾಮಾನ್ಯ ಜನರ ಲೆಕ್ಕಕ್ಕೆ ತಗೊಂಡ್ರೆ ಅದೆಷ್ಟೋ 1000 ಸಂಖ್ಯೆಗೆ ಒಬ್ಬ ಪೊಲೀಸ್ ಲೆಕ್ಕಾಚಾರ ಇದೆ ಅಂತ. 1000 ಸಂಖ್ಯೆಯಲ್ಲಿದ್ದರೂ ಒಬ್ಬ ಪೊಲೀಸ್ ಇರಲ್ಲ. ನೀವು ಪಶ್ಚಿಮದ ರಾಷ್ಟ್ರಗಳಲ್ಲಿ ಹೋಗಿ, ಗೋಕುಲಲ್ಲಿ ಎಷ್ಟು ಜನ ನಾವು ಸೇರಿದ್ದೀವಲ್ಲ, ಎಷ್ಟು ಜನ ಸೇರಿದ್ರೆ ಒಂದು ಟೋಟಲ್ ಪೆಟ್ರೋಲ್ ಬಂದು ನಿಂತು ಬಿಟ್ಟಿರುತ್ತೆ ಪಕ್ಕದಲ್ಲಿ, ಏನಾದರೂ ಆಗುತ್ತೆ ನಾವು ನಿಂತಿರ್ಬೇಕು ಇಲ್ಲಿ ಅಂತ. ಇಲ್ಲಿ 5000 ಜನ ಸೇರಿದಾಗಲೂ ಕೂಡ ರಕ್ಷಣೆಗೆ ನಾವೇ ನಿಂತುಕೊಂಡಿರ್ತೀವಿ, ರಕ್ಷಣೆಯೇ ಬೇಕಾಗಲ್ಲ, ಜನ ಸಹಜವಾಗಿ ಸುಸಂಸ್ಕೃತರು ಈ ವಿಚಾರದಲ್ಲಿ. ಇದನ್ನೆಲ್ಲ ಗಮನಿಸಿ ಅವರು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ, ಜಗತ್ತಿನ ಅನೇಕ ಕಡೆ ಒಳಗಿಂದ ಇಸ್ಲಾಂನ ಬೇಗುದಿಯನ್ನ ತಾಳಲಾಗದೆ ಪೊಲೀಸರ ಸಂಖ್ಯೆ ಜಾಸ್ತಿ ಮಾಡಿದಾರಂತೆ. ಆದರೆ ಭಾರತದಲ್ಲಿ ಪ್ರತಿ ಬಾರಿ ಯಾರೋ ಹೊರಗಡೆಯಿಂದ ಬಂದು ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ಹೋಗ್ತಾರೆ, ಆದರೆ ಮುಂದಿನ ದಿನದ ವೇಳೆಗೆ ಭಾರತ ಮತ್ತೆ ನಾರ್ಮಲ್ ಆಗಿಬಿಡತ್ತೆ ಅಂತ. ಯಾಕೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ಸ್ವಲ್ಪ ಆಳ ಕುಡ್ಕೊಂಡು ಹೋದ್ರೆ ನನಗನ್ಸುತ್ತೆ, ಇಲ್ಲಿ ಯಾರು ಮುಸ್ಲಿಮರಾಗಿ ಇವತ್ತಿಗೂ ಇದ್ದಾರೋ ಅವರು ಬೇರು ಎಷ್ಟು ಆಳಕ್ಕಿದೆ ಅಂತಂದ್ರೆ, ಅವರು ಕನ್ವರ್ಟ್ ಆಗಿ ತಮ್ಮ ಮತ ಪಂಥವನ್ನು ಕಳ್ಕೊಂಡಿರೋದು, ಹೊಸ ಮತ ಪಂಥವನ್ನು ಅಪ್ಪಿಕೊಂಡಿರೋದು ಹೆಚ್ಚಂದ್ರೆ 1000 ವರ್ಷಗಳ ಹಿಂದೆ. 1000 ಇಸ್ವಿ ಅಂತಾನೆ ತಗೊಂಡ್ರೆ, ಸ್ವಲ್ಪ ಹಿಂದೆ ಆಚೆ ಬಾಚೆ ಇರ್ಬೋದು, 1000 ಇಸ್ವಿ ಅಂತ ಹಿಡ್ಕೊಂಡ್ರೆ 2000ಇಸ್ವಿ ಹತ್ರ ಹತ್ರ ಇದ್ದೀವಿ. ಕರ್ನಾಟಕದ ಭಾಗ ಇಲ್ಲಿರೋ ಮುಸ್ಲಿಮರಂತೂ ಅದು ಯಾವತ್ತು ಇತ್ತೀಚಿನ 100 ವರ್ಷಗಳಲ್ಲಿ ಯಾವಾಗ ಕನ್ವರ್ಟ್ ಆದರೂ ದೇವರೇ ಬೆಲ್ಲ. ಇಷ್ಟು ಬಿಟ್ಟರೆ ಇಡೀ ದೇಶ ಕನ್ವರ್ಟ್ ಆಗಿರೋದು ಕಳೆದ 1000 ವರ್ಷಗಳಲ್ಲಿ ನಾವು ಅಂದಾಜು ಮಾಡಿಕೊಂಡ್ರೆ ವೇದ ಪರಂಪರೆ 10,000 ವರ್ಷಗಳಷ್ಟು ಹಳೆಯದ್ದು. ಒಳಗಿರೋ ರಕ್ತ ಹೆಂಗೆ ಹೋಗುತ್ತೆ ಹೇಳಿ? ಈ ಆಳಕ್ಕೆ ಹೋಗಿ ಹೊಕ್ಕಿರುವ ರಕ್ತ ಈ ಕ್ಷಣಕ್ಕೆ ಸ್ವಲ್ಪ ಬದಲಾದಂತೆ ಕಂಡರೂ ಕೂಡ ಸುಲಭವಾಗಿ ಹೋಗಲ್ಲ. ಹೀಗಾಗಿ ತುಂಬಾ ಗಂಭೀರವಾಗಿ ಗಮನಿಸಿ, ಮೊನ್ನೆ ಇತ್ತೀಚೆಗೆ ಬರಾಕ್ ಒಬಾಮಾ ಬರಬೇಕಾದ್ರೆ, ಭಾರತಕ್ಕೆ ಬರಬೇಕಾದಾಗ, ಬರಾಕ್ ಒಬಾಮಾ ಬರೋಕ್ಕಿಂತ ಕೆಲವು ದಿನಗಳ ಮುಂಚೆ ಅಮೆರಿಕ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆ ಕೊಡುತ್ತೆ. ಎಚ್ಚರಿಕೆ ಏನು ಅಂತಂದ್ರೆ, ಬರಾಕ್ ಒಬಾಮಾ ಭಾರತದಲ್ಲಿದ್ದ 3 ದಿನ ಭಾರತದಲ್ಲಿ ಯಾವುದೇ ಅವಘಡ ನಡೀಬಾರದು, ಎಚ್ಚರಿಕೆ ಇರಲಿ ಅಂತ. ಇದರ ಅರ್ಥ ಬಹಳಷ್ಟಿದೆ, ನೀವು ಏನ್ ಬೇಕಿದ್ರು ಅರ್ಥ ಮಾಡ್ಕೊಳ್ಬಹುದು. ಬರಾಕ್ ಒಬಾಮಾ ಹೋದ ತಕ್ಷಣ ನೀವು ಶುರು ಮಾಡ್ಕೊಳ್ಬಹುದು, ಪರವಾಗಿಲ್ಲ, ನಮ್ಗೇನ್ ಬೇಜಾರಿಲ್ಲ, ಇದ್ರ ಹಿಂದೆ ಮಾಡಿದ್ದು ನೀವೇ ಅಂತ ನಮ್ಗೆ ಗೊತ್ತು, ಆದ್ರೆ ಈಗ ಮಾತ್ರ ಮಾಡಬೇಡಿ, ಇದು ನಮ್ಗೆ ಇಷ್ಟ ಇಲ್ಲ ಅಂತ. ಆಶ್ಚರ್ಯದ ಸಂಗತಿ ಇದು ಅಂತ ಇದನ್ನ ಯಾರು ತುಂಬಾ ಗಂಭೀರವಾಗಿ ತಗೊಳ್ಳಿಲ್ಲ. ಆದ್ರೆ ಸುಮ್ಮನೆ ನಾನು ಇದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡು ಅನ್ಕೊಳ್ತಿದ್ದೆ, ಬರಾಕ್ ಒಬಾಮಾ ಹೇಳಿದ್ರೂ ಕೂಡ ಬೆಂಗಳೂರಿನಲ್ಲಿ ಒಂದಷ್ಟು ಮುಸಲ್ಮಾನರಿಗೆ ಬಾಂಬ್ ಸ್ಫೋಟ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಇದನ್ನ ಯಾರೂ ಅಲ್ಲಗಳಲ್ಲಿ ಸಾಧ್ಯ ಇಲ್ಲ. ನೀವು ಈ ದೇಶದ ಯಾವ ಭಾಗದಲ್ಲಾದರೂ ಇವತ್ತು ಮುಸಲ್ಮಾನರ ಸಂಖ್ಯೆ ಹೆಂಗಿದೆ ಅಂತಂದ್ರೆ, ಎಲ್ಲಿ ಬೇಕಿದ್ರು ಬಾಂಬ್ ಬ್ಲಾಸ್ಟ್ ಮಾಡಬಹುದು. ಆದರೆ ಬಾಡಿಗೆ ಗೂಂಡಾಗಳು, ಪಾಕಿಸ್ತಾನದ ಬಾಡಿಗೆ ಗೂಂಡಾಗಳಿಗೆ ಮೇಲಿನವರು ಮಾಡಬೇಡ ಅಂದ ತಕ್ಷಣ ಇಲ್ಲಿ ಸುಮ್ಮನಾದ್ರಲ್ಲ, ಇಲ್ಲಿ ಶಾಂತವಾಗೋಯ್ತು ಅಂತ. ಹಂಗಿದ್ಮೇಲೆ ಮೆಜಾರಿಟಿ ಯಾರು ಇಲ್ಲಿದ್ದಾರೋ ಅವ್ರ ಟೆಂಡೆನ್ಸಿ ರಾಷ್ಟ್ರೀಯತೆ ಕಡೆ ಇದೆ ಅನ್ನೋದನ್ನ ನಾವೆಲ್ಲೋ ಗುರುತಿಸೋದ್ರಲ್ಲಿ ಸೋಲ್ತಿದ್ದೀವಿ, ಅಥವಾ ಅವರನ್ನು ಮೈನ್ ಸ್ಟ್ರೀಮ್ ಕರ್ಕೊಂಡು ಬರಲಿಕ್ಕೆ ನಮ್ಮಲ್ಲಿ ಆಳ್ಲಿಕ್ಕೆ ಕೂತಿರೋ ಕೆಲವರು ಬಿಡಲ್ಲ ಅಂತ.
ನೀವು ಒಮ್ಮೆ ಇವರು ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬಂದ್ಬಿಡಿ, ಈ ದೇಶವನ್ನ ಎದುರಿಸಬಲ್ಲಂತ ಸಾಮರ್ಥ್ಯ ಮತ್ತೊಬ್ಬರಿಗಿಲ್ಲ. ಇನ್ನೊಂದು ಮುಂದಕ್ಕೆ ಹೋಗಿ, ಬಹುಶಃ ರಾಜೀವ್ ಮಲ್ಹೋತ್ರ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಬಂದು ಇಲ್ಲಿನ ಮುಸಲ್ಮಾನರನ್ನ ಅಧ್ಯಯನ ಮಾಡಿ ಹೋಗಬೇಕಂತೆ. ಹೆಚ್ಚು ಕಡಿಮೆ 20% ಇದ್ರು ಹೆಂಗ್ ಶಾಂತವಾಗಿದ್ದಾರೆ ಇಲ್ಲಿ ಅಂತ. ಜಗತ್ತಿನಲ್ಲಿ ಇವರೇನಾದ್ರೂ 8-10% ದಾಟು ಬಿಟ್ರೆ ಆ ಮೂಲ ರಾಷ್ಟ್ರಗಳಿಗೆ ನೆಮ್ಮದಿ ಇಲ್ಲದೆ ಇರೋ ತರ ಬದುಕಿರ್ತಾರ ಅವರು. ಅಂಥದ್ರಲ್ಲಿ ಇಷ್ಟು ಆದ ನಂತರವೂ ಹೆಂಗ್ ಶಾಂತವಾಗಿದ್ದಾರೆ ಅನ್ನೋದನ್ನ ಜಗತ್ತಿನ ಜನ ಇಲ್ಲಿ ಬಂದು ಅಧ್ಯಯನ ಮಾಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ ಅಂತ. ನಾನು ತುಂಬಾ ಬಾರಿ ಇದನ್ನ ಗಂಭೀರವಾಗಿ ಆಲೋಚನೆ ಮಾಡುವಾಗ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಋಷಿ ರಕ್ತ ಇನ್ನೂ ಹರಿತಾ ಇದೆ, ನೆನಪಿಸ್ಕೊಡ್ಬೇಕಾದಂತ ಅಗತ್ಯ ಇದೆ. ಎಲ್ಲ ಮುಸಲ್ಮಾನರನ್ನು ಕೂರಿಸ್ಕೊಂಡು, ನಿಮ್ ಪೂರ್ವಜರು ಬಾಬರ್ ಅಲ್ಲಪ್ಪ, ನಿನ್ನ ಪೂರ್ವಜ ಅಕ್ಬರ್ ಅಲ್ಲ, ನಿನ್ನ ಪೂರ್ವಜನು ಕೂಡ ನಮ್ದೇ ವಿಶ್ವಾಮಿತ್ರ, ನೀನು ಕೂಡ ಅದೇ ಋಷಿಯ ಸಂತಾನ ಅಂತ ಒಮ್ಮೆ ನೆನಪಿಸ್ಕೊಡಿ. ಆಚರಣೆ ಯಾವ್ದಾದ್ರೂ ಆಗಿರ್ಲಿ, ಈ ದೇಶದಲ್ಲಿ ಮೊನೊಥಿಸಂ ಇದೆ, ಏಥಿಸಂ ಇದೆ, ನಾವು ಎಂತವ್ರು ಅಂತಂದ್ರೆ ಚಾರ್ವಾಕನನ್ನು ಕೂಡ ನಾವೊಂದು ದರ್ಶನವಾಗಿ ತೆಗೆದುಕೊಂಡು ನೀನು ಸರಿಯಪ್ಪ ಅಂತ ಹೇಳಿದವರು. ಅಂತದ್ರಲ್ಲಿ ಇನ್ನೊಂದು ಪರಂಪರೆ ತಗೊಳ್ಳೋದು ನಮ್ಗೇನು ದೊಡ್ಡ ಸಂಗತಿಯಲ್ಲ, ಆದ್ರೆ ಅವರೊಳಗೆ ಆ ರಕ್ತದ ನೆನಪನ್ನು ಮಾಡ್ಕೊಡೋ ಅಗತ್ಯ ಇತ್ತಲ್ಲ, ಎಲ್ಲೋ ತಪ್ಪು ಹೋಗ್ಬಿಟ್ಟಿದೆ ಅಂತ. ಈ ರಕ್ತದ ನೆನಪಾಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಏನ್ ಜನರೇಟ್ ಆಗುತ್ತೋ ಅದು ತಪ್ಪಾಗುತ್ತೆ. ಈ ಕಾರಣಕ್ಕೋಸ್ಕರ ಭಾರತ ಪದೇ ಪದೇ ಇದನ್ನ ಪ್ರಯತ್ನ ಮಾಡ್ತು. ಆದ್ರೆ ಇನ್ನೇನು ಇಡೀ ಮುಸಲ್ಮಾನರನ್ನ ಅಸಿಮ್ಯುಲೇಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಆಗೋ ವೇಳೆಗೆ ಈ ಪಶ್ಚಿಮದಿಂದ ಕ್ರಿಶ್ಚಿಯನ್ರ ಆಕ್ರಮಣ ಆಯ್ತಲ್ಲ, ಇದು ನಮ್ಮ ನಡುವೆ ಗೋಡೆಯಾಗಿ ನಿಂತು ಬಿಡ್ತು. ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಂ ಒಟ್ಟಾಗಬಾರದು ಅಂತ. ನಾನು ಈ ಹೊತ್ತಿನಲ್ಲಿ ಈ ಹೋರಾಟದ ಕಾಲದ ಒಂದೇ ಒಂದು ಶ್ಲೋಕವನ್ನು ನೆನಪಿಸ್ಕೊಂಡು ಹೋಗ್ತೀನಿ. ನಂಗೆ ಬಹಳ ಖುಷಿ ಕೊಡುವಂತ ಶ್ಲೋಕ ಅದು. ಇದನ್ನ ಸಮರ್ಥ ರಾಮದಾಸರು ಹೇಳ್ತಾರೆ, ಧರ್ಮ ಸಾಠಿ ಮರಾವೆ ಮರೋನಿ ಅವಧ್ಯಾನ್ಸಿ ಮಾರಾವೆ ಮಾರಿತಾ ಮಾರಿತಾ ಧ್ಯಾವೆ ರಾಜ್ಯ ಆಪುಲೆ. ಇದೊಂದು ಮರಾಠಿ ಶ್ಲೋಕ ಅವರು ಹೇಳೋದು. ಧರ್ಮ ಸಾಠಿ ಮರಾವೆ, ಯಾಕೆ ಚೆನ್ನಾಗಿದೆ ನೋಡಿ, ಸಾಯೋದಿದ್ರೆ ಧರ್ಮಕ್ಕೋಸ್ಕರ ಸಾಯ್ಬೇಕು. ಮುಂದಿನ ಸಾಲಿನ ಗೊತ್ತಾ, ಮರೋನಿ ಅವಧ್ಯಾನ್ಸಿ ಮಾರಾವೆ, ಸಾಯ್ತಾ ಇರಬೇಕಾದ್ರೂ ಶತ್ರುಗಳನ್ನು ಸಾಯಿಸಬೇಕು, ಸುಮ್ಮನೆ ಸಾಯಬಾರದು. ಸುಮ್ಮನೆ ಸಾಯೋರು ಬಹಳ ಜನ ಇದ್ದಾರೆ. ಧರ್ಮಕ್ಕೋಸ್ಕರ ಸಾಯಬೇಕು, ಸಾಯುವಾಗ್ಲೂ ಶತ್ರುಗಳನ್ನು ಕೊಲ್ಲಬೇಕು. ಮಾರಿತಾ ಮಾರಿತಾ ಧ್ಯಾವೇ ರಾಜ್ಯ ಅಪುಲೆ, ಹೀಗೆ ಕೊಲ್ತಾ ಕೊಲ್ತಾ ನಮ್ಮ ರಾಜ್ಯವನ್ನು ನಾವು ತಗೊಳ್ಬೇಕು ಅಂತ. ಸಾಯುವಾಗ್ಲೂ ಕೂಡ ರಾಜ್ಯ ತಗೊಳ್ಳೋ ಕಲ್ಪನೆ ಬಿಡಬಾರದು ಅಂತ. ಇದು ಭಾರತ ಇಟ್ಟುಕೊಂಡಿದ್ದಂತ ಆದರ್ಶ ಅಂತ. ನಾವು ಏನನ್ನು ಕಲ್ಕೊಂಡ್ರು ನಮ್ಮ ಈ ಕಲ್ಪನೆ ಏನಿದೆ, ಈ ರಾಷ್ಟ್ರ ಮತ್ತು ಧರ್ಮ ಈ ಕಲ್ಪನೆಯನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಇದನ್ನು ಸ್ಪಷ್ಟವಾಗಿ ಭಾರತ ಪದೇ ಪದೇ ಹೇಳಿತ್ತು. ಯಾಕೋ ನಮ್ಗೆ ಇದನ್ನೆಲ್ಲ ಮರೆಸಲಾಯಿತು. ಮತ್ತೆ ಇದನ್ನು ಮರೆಸಿದ್ಯಾರು ಅಂತಂದ್ರೆ, ಈ ದೇಶದ ಮೇಲೆ ನಿರಂತರವಾದ ಆಕ್ರಮಣಗಳನ್ನ ಒಂದಾದ್ಮೇಲೊಂದು ಮಾಡಿ ಈ ದೇಶದ ಬೌದ್ಧಿಕ ಸಾಮರ್ಥ್ಯವನ್ನ ನಾಶ ಮಾಡಿದ ಕೆಲವರಿದ್ರಲ್ಲ, ಇವರು ಈ ದೇಶವನ್ನು ಪೂರ್ಣ ಪ್ರಮಾಣದಲ್ಲಿ ಈ ದಿಕ್ಕಿನಲ್ಲಿ ಉದ್ವಸ್ತಗೊಳಿಸಿದ್ರು. ಈ ಹಿನ್ನೆಲೆಯಲ್ಲಿ ನಿಮ್ ಜೊತೆ ಒಂದಷ್ಟು ಚರ್ಚೆಗಳನ್ನು ಇವತ್ತು ಮಾಡಬೇಕು. ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಈ ದೇಶದಲ್ಲಿ ಮರಾಠರು ಪ್ರವರ್ಧಮಾನಕ್ಕೆ ಬಂದರು. ಅವರು ಪ್ರವರ್ಧಮಾನಕ್ಕೆ ಬರೋ ವೇಳೆಗೆ ಕ್ರಿಶ್ಚಿಯನ್ರ ಆಕ್ರಮಣ ಶುರುವಾಗೋಗಿತ್ತು. ಆದರೆ ಕ್ರಿಶ್ಚಿಯನ್ರು ಜಗತ್ತಿನಾದ್ಯಂತ ಆಕ್ರಮಣ ಮಾಡಿರೋದು ಹೆಂಗೆ ಅಂತಂದ್ರೆ, ಅವರ ಕಲ್ಪನೆ ಒಂದಿದೆ, ಸ್ಪಷ್ಟವಾದ ಕಲ್ಪನೆ ಇದೆ. ಯಾರು ಕ್ರಿಸ್ತನನ್ನ ಫಾಲೋ ಮಾಡಲ್ವೋ ಅವರೆಲ್ಲರೂ ಅನಾಗರಿಕರು ಅಂತ. ಯಾರು ಕ್ರಿಸ್ತನನ್ನು ಒಪ್ಪಿಕೊಳ್ತಾರೋ ಅವರು ಮಾತ್ರ ನಾಗರಿಕ ಜನಾಂಗ ಅಂತ. ಅವ್ರಿಗೇನೋ ತಲೆನೋ ಭೂತ ಹೊಕ್ಕಿ ಕೂತ್ಬಿಟ್ಟಿದೆ, ಅದು ಅವತ್ತಿಂದನೂ ಏರ್ಕೊಂಡಿರುವಂತ ಭೂತ. ಆದ್ರೆ ಗೊತ್ತಿಲ್ಲ ಅನೇಕರಿಗೆ, ಈ ಕ್ರಿಸ್ತ ಅನ್ನುವ ಚಾರಿತ್ರಿಕ ಪುರುಷನ ಮೇಲೆ ಅನೇಕ ಡೌಟ್ಸ್ ಇದೆ. ಯಾರನ್ನ ಇವ್ರು ಕ್ರಿಸ್ತ ಅಂತ ಕರೀತಾರೋ ಆ ಕ್ರಿಸ್ತ ಅನ್ನೋ ಈ ಚಾರಿತ್ರಿಕ ಪುರುಷನ ಮೇಲೆ ಎಷ್ಟೊಂದು ಡೌಟ್ ಇದೆ ಅಂತಂದ್ರೆ, ಕ್ರಿಸ್ತ ಅನ್ನೋರು ಹುಟ್ಟೇ ಇರಲಿಲ್ಲ ಅಂತೊಂದು ವಾದ ಇದೆ, ಕ್ರಿಸ್ತ ಅನ್ನೋನು ಭಾರತೀಯ ಅಂತೊಂದು ವಾದ ಇದೆ, ಕ್ರಿಸ್ತ ಅನ್ನೋನು ಒಬ್ಬ ಬುದ್ಧ ಪಂಥದ ಒಬ್ಬ ಸಾಮಾನ್ಯ ಅನುಯಾಯಿ, ಅವನ ಚಿಂತನೆಗಳನ್ನು ಇವರು ತಮಗೆ ಬೇಕಾದಂತೆ ಬಳಸ್ಕೊಂಡ್ರು ಅನ್ನೋ ವಾದಗಳಿವೆ. ಮತ್ತೆ ಈ ಎಲ್ಲ ವಾದವನ್ನ ಸಮೀಕರಿಸಿ ನೋಡ್ಲಿಕ್ಕೆ ಒಂದು ಸುಂದರವಾದ ಒಂದು ಘಟನೆ ಇದೆ ಸ್ವಾಮಿ ವಿವೇಕಾನಂದರ ಬದುಕಿನಲ್ಲಿ. ನನಗೆ ಈ ಘಟನೆ ಓದೋವರೆಗೂ ಇವನ್ನೆಲ್ಲವನ್ನೂ ಓದಿದ್ದೆ. ಜೀಸಸ್ ಲಿವ್ಡ್ ಇನ್ ಇಂಡಿಯಾ ಅಂತ ನಿಕೋಲಸ್ ನೋಟೋವಿಚ್ನ ಪುಸ್ತಕ ಇದೆ, ಜೀಸಸ್ ಡೈಡ್ ಇನ್ ಇಂಡಿಯಾ ಅಂತ ಒಂದು ಪುಸ್ತಕ ಇದೆ, ಸ್ವಾಮಿ ಅಭೇದಾನಂದರು ಜೀಸಸ್ ಟ್ರಾವೆಲ್ಸ್ ಹೇಗಿತ್ತು ಅನ್ನೋದನ್ನ ರಾಮಕೃಷ್ಣಾಶ್ರಮದ ಸಾಧುಗಳು ಅವ್ರು ಜೀಸಸ್ ಟ್ರಾವೆಲ್ಸ್ ನ ಪಾತ್ ಅನ್ನ ಅವರಂತೆಲ್ಲ ಟ್ರಾವೆಲ್ಸ್ ಮಾಡಿ ಇದು ನಿಜ ಅಂತ ಹೇಳುವಂತ ಮಾತುಗಳಿವೆ. ಇವೆಲ್ಲವೂ ಇದ್ದಾಗಲೂ ಕೂಡ ವಿವೇಕಾನಂದರ ಪುಸ್ತಕ ಒಂದು ವಿವೇಕಾನಂದರ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ವಾಪಸ್ ಬರ್ತಿರ್ಬೇಕಾದ್ರೆ ವಿವೇಕಾನಂದರು ಹಡಗಿನಲ್ಲಿದ್ರು. ಅವರಿಗೆ ರಾತ್ರಿ ಇದ್ದಕ್ಕಿದ್ದಂತೆ ಒಂದು ಗಂಭೀರವಾದ ಕನಸು ಬಿತ್ತು. ಸ್ವಾಮೀಜಿಗೆ ಕ್ರಿಸ್ತ ಅಂದ್ರೆ ಭಾರಿ ಪ್ರೀತಿ ಅವರಿಗೆ. ಅವರು ಬುದ್ಧನನ್ನು ಪ್ರೀತಿಸಿದ್ರು, ಶಂಕರನ್ನು ಪ್ರೀತಿಸಿದ್ರು, ಕ್ರಿಸ್ತನನ್ನು ಪ್ರೀತಿಸಿದ್ರು. ಆದ್ರೆ ಎಲ್ರಿಗಂತೂ ಸ್ವಲ್ಪ ಜಾಸ್ತಿ ಕ್ರಿಸ್ತನ್ ಕಡೆ ಒಲವು ಅವರಿಗೆ. ಎಂತ ಕನಸು ಬಿತ್ತು ಸ್ವಾಮಿ ವಿವೇಕಾನಂದರಿಗೆ ಅಂತಂದ್ರೆ,
ಅಲ್ಲೊಂದ್ ಕಡೆ ಬಂದು ಒಬ್ಬ ಥೆರಾಪುಟ್, ಥೆರಾಪುಟ್ ಅಂದ್ರೆ ಬುದ್ಧನ ಫಾಲೋ ಮಾಡೋ ಥೆರಾಪಂಥಿ ಅನ್ನೋ ತರದ ಕಲ್ಪನೆ ಇರುವಂತ ಜನ. ಅವರೊಳೊಬ್ಬ ಬಂದು ಅವ್ರು ಹೇಳಿದ್ರಂತೆ, ಸ್ವಾಮೀಜಿ ನೀವು ಯಾವ್ದನ್ನ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೀರೋ, ಯಾವ್ದನ್ನ ಹಾದುಕೊಂಡು ಹೋಗ್ತಿದ್ದೀರೋ, ಇದನ್ನ ಕ್ರೀಟ್ ದ್ವೀಪ ಅಂತ ಕರಿತೀವಿ. ಈ ಕ್ರೀಟ್ ದ್ವೀಪದಲ್ಲಿ ನಾವೆಲ್ಲ ಇದ್ವಿ. ಇಲ್ಲಿ ನಾವು ಹೇಳಿದ ಚಿಂತನೆಗಳನ್ನೇ ಕ್ರಿಸ್ತನ ಚಿಂತನೆಗಳು ಅಂತ ಅವರೆಲ್ಲ ಬಳಸ್ಕೊಂಡು ಜಗತ್ನಲ್ಲಿ ಮಾಡಬಾರದೆಲ್ಲ ಮಾಡ್ತಿದ್ದಾರೆ. ವಾಸ್ತವವಾಗಿ ಕ್ರಿಸ್ತ ಅಂತ ನಮ್ಮ ನಡುವೆ ಯಾರೂ ಇರಲಿಲ್ಲ, ಇದು ನಮ್ದೇ ಚಿಂತನೆಗಳು ಅಂತ. ಸ್ವಾಮೀಜಿ ಗಾಬರಿ ಆಗ್ಬಿಡ್ತು ಒಂದ್ಸಲ. ತುಂಬಾ ಪ್ರೀತಿಸಿದ ವ್ಯಕ್ತಿ ಬಗ್ಗೆ ಹಿಂಗೇನಾದ್ರೂ ಕನಸು ಬಿದ್ರೆ ಹೆಂಗಾಗ್ಬೇಡ. ಮತ್ ಸ್ವಾಮೀಜಿಗಂತೂ ಬೇರೆ ಕನಸುಗಳು ಸುಮ್ ಸುಮ್ಮನೆ ಬೀಳ್ತಿರ್ಲಿಲ್ಲ, ಅದು ಪ್ರತಿಯೊಂದಕ್ಕೂ ಒಂದು ಅರ್ಥ ಇರ್ತಿತ್ತು. ಅವ್ರಿಗೆ ನಿದ್ದೆ ಬರಲಿಲ್ಲ, ಎದ್ರು ಸ್ವಾಮೀಜಿ ಶತಪಥ ಹಾಕಿ ಹಡಗಿನ ಡೆಕ್ ಮೇಲೆ ಬಂದು ನಿಂತ್ಕೊಂಡ್ರು. ನಿಂತ್ಕೊಂಡು ಸುಮ್ಮನಿರದೆ, ಅವ್ರು ಸುಮ್ಮನಿರದೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಸುಮ್ಮನಿರದೆ ಕ್ಯಾಪ್ಟನ್ ಕರೆದು ಕೇಳಿದ್ರು, ಕ್ಯಾಪ್ಟನ್ ದೂರದಲ್ಲಿ ಕಾಣೋ ದ್ವೀಪ ಯಾವುದು? ಕ್ಯಾಪ್ಟನ್ ಹೇಳ್ದ, ಅದನ್ನು ಕ್ರೀಟ್ ದ್ವೀಪ ಅಂತ ಕರೀತಾರೆ ಸ್ವಾಮೀಜಿ ಅಂತ. ಸ್ವಾಮೀಜಿಗೊಂದ್ಸಲ ಗಾಬರಿ ಆಗುತ್ತೆ, ಕನಸಿನಲ್ಲಿ ಥೆರಾಪುಟ್ ಬಂದು ಏನು ಹೇಳಿದ್ನೋ ಅದು ಕ್ರೀಟ್ ದ್ವೀಪ ಅಂತ. ಸೋಮನಾಥ ಆನಂದ್ಜಿ ತಮ್ಮ ಪುಸ್ತಕ ಬರಿತಾ ಹೇಳ್ತಾರೆ, ಅದಾದ್ಮೇಲೆ ಸ್ವಾಮೀಜಿಗೆ ಯೇಸು ಕ್ರಿಸ್ತನ ಮೇಲೆ ಅಷ್ಟೊಂದು ತೀವ್ರವಾದ ಏನು ಅಭಿಪ್ರಾಯ ಉಳ್ಕೊಂಡಿರಲಿಲ್ಲ ಅಂತ. ಈ ತರದೊಂದು ಭಾವನೆಗಳನ್ನು ಕೂಡ ಹೇಳ್ತಾರೆ. ಎಟ್ಟರ ಮಟ್ಟಿಗಿದೆ ಅಂತಂದ್ರೆ, ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ತಮ್ಮೊಂದು ಚಿಂತನೆಯ ಅಗತ್ಯ ಇತ್ತು. ಅನೇಕರು ಹೇಳ್ತಾರೆ, ನೀವು ಕೂಡ ಆಲೋಚನೆ ಮಾಡಿ, ಯಾವ ತರದ ಬುಡಕಟ್ಟು ಜನಾಂಗಗಳು ಅಲ್ಲಿ ಇದ್ದಿದ್ದು ಅಂತಂದ್ರೆ, ಮತ್ತೊಬ್ಬರನ್ನ ಕೊಲ್ಲೋದನ್ನೇ ಬದುಕಾಗಿಸಿಕೊಂಡಿದ್ದ ಬುಡಕಟ್ಟು ಜನಾಂಗ. ಇಂಥದ್ರಲ್ಲಿ ಯಾರೋ ಒಬ್ಬ ಒಂದು ಸೈಂಡ ಇದ್ದಕ್ಕಿದ್ದಂತೆ ಎದ್ದು ಬಂದ್ಬಿಟ್ಟು, ನೀವು ದೇವರನ್ನ ಪ್ರೀತಿಸಿ, ನೀವು ಪಕ್ಕದ ಮನೆಯವ್ರನ್ನ ಪ್ರೀತಿಸಿ, ನೀವೆಲ್ಲರನ್ನು ತಬ್ಬಿಕೊಳ್ಳಿ ಅನ್ನುವಂತ ಪ್ರೀತಿಯ ಮಾತುಗಳನ್ನ ಆಡ್ತಾನೆ ಇರೋದು ಯಾರು ಒಪ್ಪಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಮ್ಮ ಪುರಾಣಗಳನ್ನ ಕೃಷ್ಣನ ಕಥೆಗಳನ್ನ ಲೇವಡಿ ಮಾಡಬಹುದು, ಒಬ್ಬ ಸಮರ್ಥನಾಗಿರುವಂತ ವ್ಯಕ್ತಿ ಕೂತ್ಕೊಂಡ್ರೆ ಅವರು ಲೇವಡಿ ಮಾಡಬಹುದು, ನಿನ್ನೆವರೆಗೂ ರಕ್ತ ಹರಿಸುವಂತ ಇದ್ದವರು ಇದ್ದಕ್ಕಿದ್ದಂತೆ ಹೆಂಗಪ್ಪ ಪ್ರೀತಿ ಮಾಡು ಅಂತ ಹೇಳಿದ್ರಿ? ಅದಕ್ಕೆ ನಿಕೋಲಸ್ ನೊಟೋವಿಚ್ ಉತ್ತರ ಕೊಡ್ತಾನೆ. ಅವನು ಹೇಳ್ತಾನೆ, ಆ ಹುಡುಗ ಬಾಲಾವಸ್ಥೆಯಲ್ಲೇ ಭಾರತಕ್ಕೆ ಬಂದಿದ್ದ, ಬುದ್ಧನ ಚಿಂತನೆಗಳನ್ನ ಜೀರ್ಣಿಸಿಕೊಂಡ, ಬುದ್ಧ ಹೇಗೆ ಎಲ್ಲರನ್ನು ಪ್ರೀತಿಸುವಂತ ಹೇಳ್ತಾನೋ ಆ ಚಿಂತನೆಗಳನ್ನು ತಗೊಂಡು ತನ್ನ ದೇಶಕ್ಕೆ ಬಂದು ತನ್ನ ದೇಶ ಜನರಿಗೆ ಪ್ರೀತಿ ಅನ್ನೋದು ಭಗವಂತ ಅಂತ ತೋರಿಸಿಕೊಟ್ಟವನವನು ಅಂತ ನಿಕೋಲಸ್ ನೊಟೋವಿಚ್ ಹೇಳ್ತಾನೆ. ಯೋಚನೆ ಮಾಡಿ, ಈ ತರದ ಜನ ಅವನು ತೀರ್ಕೊಂಡ ಅನೇಕ ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಅವರೊಳಗೆ ಆವೇಶ ಮೈದಳೆದು ಜಗತ್ತೆಲ್ಲವನ್ನು ಕ್ರಿಸ್ತೀಕರಿಸಲಿಕ್ಕೆ ಹೊರಟುಬಿಟ್ರು. ಕ್ರಿಸ್ತೀಕರಿಸುವಾಗ ಸುಮ್ ಸುಮ್ಮನೆ ಅಲ್ಲ, ಅವ್ರಿಗೆ ಈ ಯುರೋಪ್ನವ್ರಿಗೊಂದು ಯಾವ ತರದ ಕಲ್ಪನೆ ಅಂತಂದ್ರೆ, ಸ್ಪೆಷಲಿ ಈ ಬ್ರಿಟನ್ನು ಇಂಗ್ಲೆಂಡ್ ಈ ಭಾಗದವ್ರಿಗೆ ಹೇಗೆ ಅಂತಂದ್ರೆ, ನಿರಂತರವಾದ ಆಕ್ರಮಣಕ್ಕೆ ಅವರು ಆರಂಭದ ಒಳಗಾದ್ರು. ಆ ನಂತರ ಅವರು ಜಗತ್ನಲ್ಲಿ ಎಲ್ಲೆಲ್ಲಿ ಏರಿ ಹೋದ್ರು ಅವರು ನಿಶ್ಚಯ ಮಾಡ್ಕೊಂಡೇ ಹೋದ್ರು, ತಾವು ಎಲ್ಲಿಗೆ ಹೋಗ್ತೀವೋ ಆ ಭೂಮಿ ನಮ್ಗೆ ಸೇರಿದ್ದು, ನಾವು ಅವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಿರೋದು ಅಂತ ಈ ಕಲ್ಪನೆ ತಗೊಂಡೇ ಹೋದ್ರು. ನನಗೆ ಅತ್ಯಂತ ಆಶ್ಚರ್ಯ ಅನಿಸೋದು ಏನು ಅಂತಂದ್ರೆ, 1480 ಆಸ್ಪಾಸ್ನಲ್ಲಿ 7ನೇ ಹೆನ್ರಿ ಅವನ ರಾಜ ಆಗಿದ್ದವನು, ಅವನು ಪೋರ್ಚುಗಲ್ ಮತ್ತು ಸ್ಪೇನಿಯನ್ರು ಇಬ್ರು ಕಿತ್ತಾಡ್ತಾ ಇದ್ರಂತೆ, ಸ್ಪೇನ್ ಮತ್ತು ಪೋರ್ಚುಗಲ್ರು ತಮ್ ತಮ್ಮ ನಡುವೆ. ಅವರಿಬ್ಬರನ್ನು ಕರೆದು, ನೀನ್ಯಾಕೆ ನಿಮ್ ನಿಮ್ ನಡುವೆನೆ ಕಿತ್ತಾಡ್ತೀರಿ, ನಾನು ಭೂಮಿಯನ್ನ ಎರಡು ತುಂಡು ಮಾಡಿ ನಿಮ್ಗೆ ಹಂಚ್ತೀನಿ, ಒಂದು ತುಂಡು ನೀ ತಗೋ, ಇನ್ನೊಂದು ತುಂಡು ನೀ ತಗೋ ಅಂತ. ಅವರಿಗೆ ಅವರಿಗೆ ಸನ್ನದ್ಧಗಳನ್ನು ಕೊಟ್ಟು, ಅವರಿಗೆ ಬೇಕಾಗಿರುವಂತ ಪರವಾನಗಿಯನ್ನು ಕೊಟ್ಟು ಎರಡೂ ಕಡೆ ಹೇಳಿದ, ಸ್ಪೇನ್ನವರು ಈ ಭಾಗಕ್ಕೆ ಹೋಗಿ, ನೀವು ಈ ಭಾಗಕ್ಕೆ ಹೋಗಿ ಅಂತ ಎಲ್ರಿಗೂ ಕೈ ತೋರಿಸಿ ನೀವು ಹೊರಡಿ ಅಂತ ಅವ್ರಿಗೆ ಪರವಾನಗಿ ಕೊಟ್ಟ. ಆಗ ಕೊಲಂಬಸ್ ಹುಡುಕೊಂಡು ಹೋದ ಭಾರತವನ್ನು, ಇಬ್ಬರಿಗೂ ಭಾರತನೇ ಬೇಕಿತ್ತು, ಇಬ್ಬರಿಗೂ ಭಾರತ ಜೊತೆಗೆ ವ್ಯಾಪಾರ ಮಾಡಿ ರೂಢಿ ಇತ್ತು. ಆದ್ರೆ ಯಾವಾಗ ಭಾರತದ ವ್ಯಾಪಾರದ ರೂಟ್ ಅನ್ನ ಇವ್ರು ಬಂದ್ ಮಾಡಿದ್ರು ಕಾನ್ಸ್ಟಾಂಟಿನೋಪಲ್ ಅಲ್ಲಿ, ಅವ್ರಿಗೊಂದು ಅನಿವಾರ್ಯವಾಗಿ ಭಾರತಕ್ಕೆ ಬೇರೆ ದಾರಿ ಹುಡುಕ್ಬೇಕಾದ ಪರಿಸ್ಥಿತಿ ಬಂತು. ಇಬ್ರು ಹೊರಟ್ರು, ಕೊಲಂಬಸ್ ಎಟ್ ದ ಎಂಡ್ ಅವ್ನು ಹೋಗಿ ಸೇರ್ಕೊಂಡು ವೆಸ್ಟ್ ಇಂಡೀಸ್ಗೆ ಸೇರ್ಕೊಂಡ. ವೆಸ್ಟ್ ಇಂಡಿಯನ್ಸ್ ಅಂತ ಕರೆಯಲಾಯ್ತು ಅವರನ್ನ. ಅವರನ್ನೇ ಮೊದಲು ಭಾರತೀಯರು ಅನ್ಕೊಂಡಿದ್ರು, ಆದ್ರೆ ಭಾರತೀಯರಲ್ಲ ಅಂತ ಗೊತ್ತಾಯ್ತು. ಈ ಕಡೆ ವಾಸ್ಕೋಡಿಗಾಮ ಇಲ್ಲಿಗೆ ಬಂದು ಭಾರತವನ್ನ ಸೇರ್ಕೊಂಡ ಅಂತ. ಈಗ ಯೋಚನೆ ಮಾಡಿ, ಹೀಗೆ ಹೋದಂತ ಸ್ಪೇನ್ ಅವರು ಸುಮ್ಮನಿರಲಿಲ್ಲ, ಯಾವ ಪರಿ ಅತ್ಯಾಚಾರ ಮಾಡಿದ್ರು ಅಂತಂದ್ರೆ, 10-12 crore ಜನ ರೆಡ್ ಇಂಡಿಯನ್ನರ್ನ ನಾಮಾವಶೇಷಗೊಳಿಸ್ಬಿಟ್ರು, ನಾಶ ಮಾಡಿದ್ರು. ನಾನು ಒಂದು 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 ಪುಸ್ತಕವನ್ನು ಓದ್ತಾ ಕೂತಿದ್ದೆ, ಅದರಲ್ಲಿ ಹೇಳ್ತಾರೆ ಒಂದು ಪದದ ಬಳಕೆ ಮಾಡ್ತಾರಂತೆ, ಟ್ರಯೇಜ್ ಅಂತ. ನಾನು ಇತ್ತೀಚೆಗೆ ಡಾಕ್ಟರ್ಗಳ ಜೊತೆ ಕೂತಾಗ ಮಾತನಾಡ್ತಿದ್ದೆ, ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ ಟ್ರಯೇಜ್ ಅನ್ನೋ ಪದ ಕೇಳಿದ್ದೀರಾ ಅಂತ. ಟ್ರಯೇಜ್ ಅನ್ನೋ ಪದ ಒಂದು ಮೆಡಿಕಲ್ ಪದ ಅಂತ. ಅದು ಮೆಡಿಕಲ್ ಪದ ಏನು ಅಂತಂದ್ರೆ, ಮೂರು ತರದ ಕ್ಯಾಟಗರಿ ಮಾಡ್ತಾರೆ ಯುದ್ಧದ ಟೈಮ್ನಲ್ಲಿ, ಮೂರು ತರದ ಪೇಷಂಟ್ಗಳು. ಮೊದಲನೇ ಪೇಷಂಟು ಅವರು ಸಾಯೋದಕ್ಕೆ ಸಿದ್ಧವಾಗಿದ್ದಾರೆ, ಅವ್ರನ್ನ ತುಂಬಾ ತಲೆ ಕೆಡಿಸ್ಕೊಳ್ಬಾರ್ದು. ಎರಡನೇ ಪೇಷಂಟ್ಸ್ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವ್ರನ್ನ ಉಳಿಸ್ಬಹುದು. ಮೂರನೇ ಪೇಷಂಟ್ಗೆ ಗಾಯ ಕಡಿಮೆ ಆಗಿದೆ, ಅವನನ್ನ ಬೇಗ ತಯಾರು ಮಾಡಿ ಯುದ್ಧಕ್ಕೆ ಕಳಿಸಬೇಕು. ಈ ತರದ ಪೇಷಂಟ್ಸ್ ಅವ್ರ ಪ್ರಯಾರಿಟಿ ಒನ್ ಯಾರದ್ದು ಅಂತಂದ್ರೆ, ಯಾರು ತುಂಬಾ ಕಡಿಮೆ ಗಾಯ ಆಗಿದೆಯೋ ರಿಪೇರಿ ಮಾಡಬಹುದು ಅವನಿಗೆ ಮಾಡಬೇಕು. ಎರಡನೇ ಪ್ರಯಾರಿಟಿ ಇದು, ಯಾರು ಪಕ್ಕಾ ಸಾಯ್ತಾನೋ ಅವನಿಗೋಸ್ಕರ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇದು ಮೆಡಿಕಲ್ ಟರ್ಮ್. ಈಗ ಇವರು ಈ ಟರ್ಮ್ ಅನ್ನ ಜಗತ್ತಿನ ಮೇಲೆ ಬಳಸ್ತಾ ಇದ್ರು. ಇವ್ರು ಹೇಳ್ತಿದ್ರು, ಯಾರು ಯೇಸು ಕ್ರಿಸ್ತನನ್ನು ಆಗ್ಲೇ ಫಾಲೋ ಮಾಡ್ತಿದ್ದಾರೋ, ಸಣ್ಣ ಪುಟ್ಟ ಸಮಸ್ಯೆ ಇದೆಯೋ ಅವರನ್ನು ತಿದ್ದಬೇಕು, ಸರಿ ಮಾಡ್ಕೋಬೇಕು.
ಮೊದಲನೇದು, ಮೊದಲನೇ ಹಂತ. ಎರಡನೇದು, ಯಾರು ಸ್ವಲ್ಪ ಜೋರಾಗೆ ಏಟ್ ಮಾಡ್ಕೊಂಡಿದ್ದಾರೋ ಅವ್ರನ್ನ ಸರಿ ಮಾಡ್ಬೋದು, ಅವರಿಗೆ ಸ್ವಲ್ಪ ಸರಿಯಾಗಿ ಬಡ್ದು ಮಾಡಿ ಅವ್ರನ್ನ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಬೇಕು. ಯಾರು ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆಗೋದಿಲ್ವೋ ಅವರು ಉಪಯೋಗಕ್ಕೆ ಬರದೇ ಇರೋರು ಅಂತ, ಅವ್ರನ್ನ ಕೊಲ್ಲೋದು ಒಳ್ಳೇದು ಅಂತ. ಟ್ರಯೇಜ್ ಅನ್ನೋ ಪದದ ವರ್ಣನೆ ಇದು. ಈ ಟ್ರಯೇಜ್ ಅನ್ನೋದು ಮೂರು ಹಂತದಲ್ಲಿ ವರ್ಕ್ ಆಗುತ್ತೆ ಅಂತ. ಇವ್ರು ಜಗತ್ತಿನಲ್ಲೆಲ್ಲ ಹಿಂಗೆ ಮಾಡಿದ್ರು. ರೆಡ್ ಇಂಡಿಯನ್ ಹತ್ರ ಹೋದ್ರು, ಈ ಇಂಡಿಯನ್ ಹತ್ರ ಹೋದ್ರು, ಮೂಲ ನಿವಾಸಿಗಳು ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡಿದ್ರು ಅವ್ರನ್ನ. ಸಾಧ್ಯವಾದವ್ರನ್ನ ತಮ್ಮ ಮತಕ್ಕೆ ತೆಗೆದುಕೊಂಡ್ರು, ಆಗ್ಲಿಲ್ಲ ಅನ್ನೋರನ್ನ ನಾಶ ಮಾಡಿದ್ರು. ನಾನು ಬಹುಶಃ 6-7 ವರ್ಷಗಳಾಗಿದ್ದಿರ್ಬೋದು, ನಮ್ಮ ಪ್ರಕಾಶ್ ಬೆಳವಾಡಿ ಒಂದು ನಾಟಕ ಮಾಡಿಸಿದ್ರು, ಆವರಣ ಅಂತ ನಾಟಕದ ಹೆಸರು. ಆ ನಾಟಕದಲ್ಲಿ ಜನರಲ್ ಪಿಜಾರೋ ಹೋದವನು ಯಾವ ತರದ ಹತ್ಯೆಗಳನ್ನ ಮಾಡ್ತಾನೆ ಅಂತ ತೋರಿಸ್ತಾರ ಅವರು. ಆ ಪಾಪದ ಜನರನ್ನ ಕಾದು ಜನ ಇವನ ಅಷ್ಟು ಪ್ರೀತಿಯಿಂದ ನಂಬುತ್ತಾರೆ, ಅವರು ತಲೆಯನ್ನ ಹಂತ ಹಂತವಾಗಿ ಕಡಿತಾರೆ. ನಾನೊಂದು ಒಂದು ಪುಸ್ತಕದಲ್ಲಿ ಓದ್ತಿದ್ದೆ, ಹೀ ಕಿಕ್ಕಡದ ಬಕೆಟ್ ಅಂತಂದ್ರೆ ಅವನ್ ತನ್ನ ಸಾವನ್ನು ತಾನೇ ತಂದುಕೊಂಡ ಅಂತ ಅರ್ಥ ಅಂತ ಇಂಗ್ಲಿಷ್ ನಲ್ಲಿ. ಹೀ ಕಿಕ್ಕಡದ ಬಕೆಟ್ ಅಂತ ಹೆಂಗ್ ಬಂತು ಆ ಪದ ಅಂತ ಕೇಳಿದ್ರೆ, ಒಂದ್ ದೊಡ್ಡ ಬಕೆಟ್ ಅನ್ನ ಆಕೃತಿಯಂತೆ. ಇವರು ಈ ಕ್ರಿಶ್ಚಿಯನ್ರು ಕೂತ್ಕೊಂಡು ನೋಡೋದು ನಾಟಕ ಹೆಂಗಿರುತ್ತೆ ಅಂತ. ಈ ಬಕೆಟ್ ನ ಆಕೃತಿ, ಮೇಲೆ ಒಂದು ನೇಣು ಕುಡಿಕೆ, ಈ ಓಡಬರುವಂತ ವ್ಯಕ್ತಿ ತಾನೇ ಬಕೆಟ್ ನ ಹತ್ತಬೇಕು, ತಾನು ಹತ್ಕೊಂಡು ತಾನ್ ನೇಣು ಕುಣಿಕೆ ಹಾಕೊಂಡು ತಯಾರಾಗಿ ನಿಂತಿರ್ಬೇಕು. ಹಿಂದೆ ಬರುವವನು ಆ ಬಕೆಟ್ ನ ಒದಿಬೇಕು ಅಥವಾ ಆ ಸ್ಟೂಲ್ ನ ಒದಿಬೇಕು. ಅವನ್ ಮೇಲಿಂದ ಬೀಳ್ತಾನೆ, ಸಾಯ್ತಾನೆ, ಅವನು ತಾನೇ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟೂಲ್ ತಾನೇ ಇಟ್ಟು ನಿಂತ್ಕೋಬೇಕು, ತನ್ನ ಬಕೆಟ್ ನ ತಾನೇ ಒದ್ದುಕೊಳ್ಳಿಕ್ಕೆ ಸಿದ್ಧನಾಗಬೇಕು ಅಂತ. ಹೀಗರ್ಥ ಅಂತ. ಎಷ್ಟು ಕ್ರೂರಿಗಳು ಇವರು ಅಂತಂದ್ರೆ, ಇವತ್ತು ಜಗತ್ತಿನಾದ್ಯಂತ ಹ್ಯೂಮನ್ ರೈಟ್ಸ್ ಅನ್ನೋ ನೆಪದಲ್ಲಿ ನೀವು ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಇವರನ್ನು ಕರ್ಕೊಂಡು ಬಂದು ನಡು ರಸ್ತೆಯಲ್ಲಿ ನಿಲ್ಲಿಸಿ ಬಾರಿಸಬೇಕು, ಇವರಿಗೆ ಮಾತಾಡೋ ಹಕ್ಕಿಲ್ಲ ಇವರಿಗೆ. ಇವ್ರು ಜಗತ್ತಿನಲ್ಲೆಲ್ಲ ಇಟ್ಟು ಕ್ರೌರ್ಯದ ಅಟ್ಟಹಾಸ ಮೆರೆದ್ರು, ಅಂತ ಅಟ್ಟಹಾಸ ಮೆರೆತಿದ್ದಂಥವ್ರು ಈಗ ಭಾರತದ ಕಡೆ ಹೊರಟು ನಿಂತರು. ಮೊದಲು ವಾಸ್ಕೋಡಿಗಾಮ ಬಂದ. ವಾಸ್ಕೋಡಿಗಾಮ ಬಂದು ದಕ್ಷಿಣದ ಕೇರಳದಲ್ಲಿ ತನಗೆ ವ್ಯಾಪಾರ ಮಾಡಬೇಕು ಅಂತ ಕೇಳಿಕೊಂಡ. ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಸಿಕ್ತು, ಅದರ ನಿಯತ್ತಾಗಿ ವ್ಯಾಪಾರ ಮಾಡೋ ಜೀವ ಅಲ್ಲ ಅದು. ಅವನನ್ನು ಮಾಫಿಯಾ ಡಾನ್ ಅಂತ ಕರಿತಿದ್ರು. ಅವನ ಕೈಯಲ್ಲೇ ಯಾಕೆ ಕಟ್ಟು ಕಳಿಸಿದ್ರು ಅಂತಂದ್ರೆ, ಹೇಗಿದ್ರು ನೀನು ಜೈಲಲ್ಲಿರ್ತೀಯ, ಅದ್ರ ಬದಲು ನೀನು ಹಡಗು ತಗೊಂಡು ವಾಯೇಜಿಗೆ ಹೋಗು, ನಿನಗೆ ಭಾರತ ಸಿಕ್ಕರೆ ಸಿಗಲಿ, ಸಿಕ್ಕರೆ ಲಾಭ, ಇಲ್ಲಾಂದ್ರೆ ಜೈಲಲ್ಲಿರೋ ಬದಲು ರಸ್ತೆಯಲ್ಲಿ ಸಾಯ್ತೀಯ ಅಷ್ಟೇ ಅಂತ ಹಂಗೆ ಅನ್ಕೊಂಡು ಕಳಿಸಿದ್ದ ಅವನಿಗೆ. ಅವನು ಹೆಚ್ಚು ಕಡಿಮೆ ಹೈರಾಣಾಗಿ ಹೋಗಿದ್ದ. ಆಗ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಭಾಗದಲ್ಲಿದ್ದಂತ ನಮ್ಮ ಭಾರತೀಯ ಯಾತ್ರಿಕರು, ವ್ಯಾಪಾರ ಮಾಡ್ಲಿಕ್ಕೆ ಹೋಗಿದ್ದವರು, ಭಾರತ ನೋಡ್ಬೇಕಾ, ನಾವು ಕರ್ಕೊಂಡು ಹೋಗ್ತೀವಿ ಬಾ ಅಂತ ಅವನ ಪುಟ್ಟ ಬೋಟ್ ಅನ್ನ ತಮ್ಮ ದೊಡ್ಡ ಹಡಗಿ ಕಟ್ಕೊಂಡು ಬಂದ್ರಂತೆ. ಇಲ್ಲಿ ಬಂದು ಬಿಟ್ರು ಅವನ, ನೋಡು ಭಾರತ ಏನ್ ನೋಡ್ತೀಯೋ ನೋಡ್ಕೊ ಅಂತ. ಹೀಗೆ ಬಂದಂತ ಅವನು ಭಾರತದಲ್ಲಿ ವ್ಯಾಪಾರ ಮಾಡಬೇಕು ಅನ್ಕೊಂಡ. ಇತಿಹಾಸದ ಪುಸ್ತಕಗಳು ಹೇಳ್ತವೆ, ವ್ಯಾಪಾರ ಮಾಡಬೇಕು ಅಂತ ಬಂದ ವಾಸ್ಕೋಡಿಗಾಮ ವ್ಯಾಪಾರ ಮಾಡ್ಲಿ ಅಂತ. ಯಾಕಂದ್ರೆ ಪುಟ್ಟ ಲಾಭಕ್ಕೋಸ್ಕರ ಬಂದಿದ್ದವನಲ್ಲ. ಇಲ್ಲಿನ ಹಡಗುಗಳು ಬೇರೆ ಬೇರೆ ದೇಶಕ್ಕೆ ವ್ಯಾಪಾರಕ್ಕೆ ಹೋಗುತ್ತಲ್ಲ, ಅದನ್ನು ಮಧ್ಯ ನಿಂತ್ಕೊಂಡು, ಎಷ್ಟಿದ್ರು ಮಾಫಿಯಾ ಡಾನು ಲೂಟಿ ಮಾಡೋದ್ರಲ್ಲಿ ನಿಸ್ಸೀಮ, ಮಧ್ಯ ನಿಂತ್ಕೊಂಡು ಆ ಹಡಗುಗಳನ್ನ ಲೂಟಿ ಮಾಡಿಕೊಂಡು ತನ್ನ ದೇಶಕ್ಕೆ ಸಂಪತ್ತನ್ನ ಸಾಗಿಸ್ಕೊಂಡಿರ್ತಿದ್ದಂತ ಅಂತ ಮಾಫಿಯಾ ಡಾನ್. ನೆನ್ಪಿಟ್ಕೊಳ್ಳಿ, ಕ್ರಿಶ್ಚಿಯನ್ರು ಅಟ್ಯಾಕ್ ಮಾಡಿರೋ ಸ್ಟೈಲ್ ಹೀಗೆ. ಮೊದಲು ಯಾರೋ ಒಬ್ಬ ಕಳ್ಳ ಹೋಗ್ತಾನೆ, ಅಥವಾ ಕಂಪನಿಯ ನೆಪದಲ್ಲಿ, ವ್ಯಾಪಾರದ ನೆಪದಲ್ಲಿ ಹೋಗ್ತಾರೆ. ವ್ಯಾಪಾರದ ನೆಪದಲ್ಲಿ ಹೋಗಿ ಸಾಮಾನ್ಯ ಜನರಂತೆ ಅಲ್ಲಿ ಬದುಕಲಿಕ್ಕೆ ಜಾಗ ಸಿಕ್ಕಿದೆ ಅಂತ ಗೊತ್ತಾದಾಗ ನಿಧಾನವಾಗಿ ಅವರು ಸೈನ್ಯ ಹಿಂದಕ್ಕೆ ಬರುತ್ತೆ. ನಡೆದಿರೋದೇ ಹೀಗೆ. ಪೋರ್ಚುಗೀಸರು ಮೊದಲು ಹಿಂಗೆ ಬಂದರು, ವ್ಯಾಪಾರ ಮಾಡ್ತಾ ಇದ್ರು. ಈ ಸಂಪತ್ತನ್ನು ನೋಡಿದ ನಂತರ ಪೋರ್ಚುಗೀಸರಿಗೆ ಅನಿಸ್ತು ಸೈನ್ಯ ಕಳಿಸಬಹುದು ಈಗ ಅಂತ. ನಿಧಾನವಾಗಿ ಸೈನ್ಯ ಕಳಿಸಿ ಭಾರತದಲ್ಲಿ ತಳ ಊರ್ಲಿಕ್ಕೆ ಶುರು ಮಾಡಿದ್ರು. ಇವರು ಅಲ್ಟಿಮೇಟ್ಲಿ ಬಂದಿದ್ದು ಅದೊಂದು ದೊಡ್ಡ ಕಥನ, ಬಟ್ ಅಲ್ಟಿಮೇಟ್ಲಿ ಬಂದಿದ್ದು ಗೋವೆಗೆ. ಯಾಕೆಂದ್ರೆ ಈ ಘಟನೆ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಘಟನೆ ನಿಮ್ ಜೊತೆ ಹಂಚಿಕೊಳ್ತೀನಿ. ಗೋವೆಗೆ ಬಂದಂತ ಇವರು ಗೋವೆಯಲ್ಲಿ ಎಲ್ಲರನ್ನು ಮತಾಂತರ ಮಾಡಬೇಕು, ಕನ್ವರ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಕನ್ವರ್ಟ್ ಮಾಡೋದು ಹೆಂಗ್ ಗೊತ್ತೇನು, ನಾನು ಮೊನ್ನೆ ಒಂದ್ಸಲ ಮಾತನಾಡ್ತಾ ನಿಮ್ ಜೊತೆ ಹಂಚಿಕೊಂಡಿದ್ದೆ. ನಾವುಗಳು ಕೂಡ ಹೇಗಿದ್ವಿ ಅಂತಂದ್ರೆ, ಲೋಟಿ ಬಂದಿ, ರೋಟಿ ಬಂದಿ, ಬೇಟಿ ಬಂದಿ, ಸ್ಪರ್ಶ ಬಂದಿ, ಶುದ್ಧಿ ಬಂದಿ, ಸಿಂಧು ಬಂದಿ ಅಂತ ನಮಗೆ ನಾವೇ ಸಂಕೋಲೆಗಳನ್ನ ಹಾಕೊಂಡು ಕೂತಿದ್ವಿ. ಲೋಟಿ ಬಂದಿ ಅಂತಂದ್ರೆ ಲೋಟ, ಒಬ್ಬ ನೀರು ಕುಡಿದಿದ್ದ ಲೋಟವನ್ನ ಮತ್ತೊಬ್ಬ ಮುಟ್ಟಿದ್ರೆ ಜಾತಿ ಕೆಡ್ತು ಅಂತ. ಹೋಗ್ ಹಾಳಾಗ ಹೋಗು ನೀನು ಅಂತ. ಒಬ್ಬ ಕುಡಿದ ಲೋಟದಲ್ಲಿ ಮತ್ತೊಬ್ಬ ನೀರು ಕುಡಿದ್ರೆ ಜಾತಿ ಹೋಯ್ತು ನಿಂದು ಅಂತ ಅಲ್ಲಿಗೆ ಹೋದ್ವಿ ನಾವು. ರೋಟಿ ಬಂದಿ ಅಂತಂದ್ರೆ ಒಬ್ಬ ಊಟಕ್ಕೆ ತಟ್ಟೆಯಲ್ಲಿ ಕೂತ್ರೆ ನೀವು ಅವನ ಜೊತೆ ಕೂತ್ರೆ ಹೋಯ್ತು. ನೀವು ಊಟ ಮಾಡೋದು ಬಿಡಿ, ನೀವು ಊಟ ಮಾಡುವಾಗ ನಿಮ್ಮ ಪಂಕ್ತಿಯಲ್ಲಿ ನಿಮ್ಮ ಜಾತಿಯವನಲ್ಲದವನೊಬ್ಬ ಬಂದು ಕೂತ ಅಂತಂದ್ರೆ ನಿಮ್ ಜಾತಿ ಹೋಯ್ತು. ಬೇಟಿ ಬಂದಿ ಅಂತಂದ್ರೆ ನಿಮ್ಮ ಹೆಣ್ಣು ಮಗಳು ಆ ಜಾತಿಯ ಕಡೆ ಕೊಡುವಂತಿಲ್ಲ, ಮತ್ತೊಂದು ಜಾತಿ ಕೊಡುವಂತಿಲ್ಲ, ಅಲ್ಲಿಗೆ ಜಾತಿ ಮುಗೀತು. ಸ್ಪರ್ಶ ಬಂದಿ ಅಂದ್ರೆ ಗೊತ್ತಾಗುತ್ತೆ, ಮುಟ್ಟುವಂತಿಲ್ಲ. ಈ ಅಸ್ಪೃಶ್ಯತೆಯ ಪರಿಕಲ್ಪನೆ ಯಾವ ಮಟ್ಟಿಗೆ ಬಂದಿರಬಹುದು ಅಂತ ಲೆಕ್ಕ ಹಾಕೊಳ್ಳಿ, ಮುಟ್ಟುವಂತಿಲ್ಲ. ಸಿಂಧು ಬಂದಿ, ಸಮುದ್ರವನ್ನ ದಾಟುವಂತಿಲ್ಲ. ಶುದ್ಧಿ ಬಂದಿ, ಇವೆಲ್ಲವೂ ಆದವರನ್ನ ಶುದ್ಧಿ ಮಾಡುವಂತಿಲ್ಲ. ಎಂಥ ಸಂಕೋಲೆಗಳಿರ್ಬೋದು.
ಒಳಗ್ ಬಂದು ಈ ಪಾಪಿಗಳಿದ್ರಲ್ಲ, ಪಾದ್ರಿಗಳು ಏನ್ ಮಾಡ್ತಿದ್ರು ಗೊತ್ತಾ, ಸಣ್ಣದೊಂದು ಸೈನ್ಯ ಇತ್ತು ಅವ್ರದ್ದು, ಸುಮ್ಸುಮ್ಮನೆ ಇವ್ರು ಬಂದವರಲ್ಲ, ಸೈನ್ಯವನ್ನ ಗೋವೆಯಲ್ಲಿ ಇಟ್ಟರು. ಈ ಗೋವೆಯಲ್ಲಿ ಸೈನ್ಯವನ್ನಿಟ್ಟು ಇವ್ರು ಏನ್ ಮಾಡ್ತಿದ್ರು, ಪಾದ್ರಿ ಬರ್ತಿದ್ದ, ಬಂದವನು ಯಾರಾದರೂ ಹಿಂದೂಗಳು ಊಟಕ್ಕೆ ಕೂತ್ರೆ ಇವನು ಅನ್ಯ ವೇಷದಲ್ಲಿ ಬೇರೆ ವೇಷದಲ್ಲಿ ಬಂದು ಕೂತ್ಕೊಳ್ತಿದ್ದ. ಒಬ್ಬ ಕ್ರಿಶ್ಚಿಯನ್ ಆದವನು ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡ್ತಿದ್ದ, ಎಲ್ಲರದು ಊಟ ಅರ್ಧ ಭಾಗ ಆದಾಗ ಮಧ್ಯೆ ಎದ್ ನಿಂತ್ಕೊಳ್ತಿದ್ದ, ನೋಡಿ ನಾನಿದ್ದೀನಿ ನಿಮ್ ಜೊತೆ, ನಿಮ್ಮೆಲ್ಲರ ಜಾತಿ ಹಾಳಾಯ್ತು ಅಂತ. ಬಾವಿಯ ಕುಡಿಯುವ ನೀರಿಗೆ ಅವರು ವೈನ್ನಲ್ ಅದ್ದಿದ ಬ್ರೆಡ್ ಅನ್ನ ಮಾಂಸದ ತುಣುಕನ್ನ ಹಾಕಿ ನೀರು ಕುಡಿದ್ರೆ, ನಾನು ನಿನ್ನೆ ರಾತ್ರಿ ಇದರಲ್ಲಿ ಬಾವಿಯಲ್ಲಿ ಈ ತರದ ಬ್ರೆಡ್ ಹಾಕಿದ್ದೀನಿ, ನಿಮ್ಮ ಜಾತಿ ಹೋಯ್ತು ಅಂತ ಹೇಳಿದ್ದು ರೆಕಾರ್ಡ್ಸ್ ಇದೆ. ಎಷ್ಟ ಮಟ್ಟಿಗೆ ಅಂತಂದ್ರೆ, ಈ ದೇಶದವ್ರನ್ನ ಈ ತರದ ಕನ್ವರ್ಟ್ ಮಾಡಿಯೂ ಕೂಡ, ಇವರು ಕನ್ವರ್ಟ್ ಆದ ನಂತರವೂ ಕೂಡ ಈ ದೇಶದ ಪದ್ಧತಿಗಳನ್ನ ಬಿಡಲಿಕ್ಕಾಗದೆ ಮನೆಯಲ್ಲಿ ತುಳಸಿ ಕಟ್ಟೆ ಇಟ್ಕೊಂಡ್ರೆ, ಮನೆಯಲ್ಲಿ ಪೂಜೆ ಮಾಡ್ತಿದ್ರೆ, ಅಂತವರನ್ನ ಹುಡು ಹುಡುಕಿ ಕೊಂದಿದ್ದಿದೆ. ಇದನ್ನ ಇನ್ಕ್ವಿಸಿಷನ್ ಅಂತ ಕರೀತಾರೆ. ದಯವಿಟ್ಟು ನೀವು ಇವತ್ತು ಮನೆಗೆ ಹೋದ ನಂತರ ಇಂಟರ್ನೆಟ್ ನಲ್ಲಿ ಒಂದ್ಸಲ ಇನ್ಕ್ವಿಸಿಷನ್ ಅಂತ ಕೊಟ್ಟು ನೋಡಿ. ಇದು ಈ ಇನ್ಕ್ವಿಸಿಷನ್ ನೆನೆಸ್ಕೊಂಡು ಇವತ್ತಿನ ಪೋಪ್ ಮತ್ತೊಂದ್ಸಲ ಕ್ಷಮೆ ಕೇಳಬೇಕು ಜಗತ್ತಿನ ಎದುರುಗಡೆ. ಇನ್ಕ್ವಿಸಿಷನ್ ಅಂದ್ರೆ ಏನ್ ಗೊತ್ತೇನು, ಯಾರು ಛದ್ಮ ರೂಪದಲ್ಲಿ ಮಾತ್ರ ಅವರು ಮೇಲ್ನೋಟಕ್ಕೆ ಕ್ರಿಶ್ಚಿಯನ್ ಆಗಿದ್ದು ಆಂತರದಲ್ಲಿ ತಮ್ಮ ತಮ್ಮ ಮತಗಳನ್ನು ಪೂಜಿಸ್ತಿರ್ತಾರೋ ಅಂತವರಿಗೆ ಕಠಿಣ ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಇದ್ದಂತ ಕೋರ್ಟ್ಗಳನ್ನ ಇನ್ಕ್ವಿಸಿಷನ್ ಮಾಡುವಂತ ಕೋರ್ಟ್ ಅಂತ ಹೇಳ್ತಿದ್ರು. ಸ್ಪೇನ್ ನಲ್ಲಿ ಶುರುವಾಗಿದ್ದು, ಸ್ಪೇನ್ ನಲ್ಲಿ ಕ್ರಿಶ್ಚಿಯನ್ರು ಯಹೂದ್ಯರನ್ನ ಕನ್ವರ್ಟ್ ಮಾಡಿದ್ರು, ಅನಿವಾರ್ಯ ಆಗಿತ್ತು ಅವರಿಗೆ. ಆದರೆ ಕನ್ವರ್ಟ್ ಆದ ನಂತರ ತಮ್ಮ ಚಿಂತನೆಗಳನ್ನ ಬಿಡ್ಲಿಕ್ಕಾಗದ ಯಹೂದ್ಯರನ್ನ ಅತ್ಯಂತ ಬರ್ಬರವಾಗಿ ಕೊಂದ್ರು. ಅವರು ಪೋರ್ಚುಗಲ್ ಓಡ್ ಬಂದರು, ಪೋರ್ಚುಗಲ್ ಸ್ವಲ್ಪ ಚೆನ್ನಾಗಿದ್ರು. ಆದರೆ ಪೋರ್ಚುಗಲ್ ನ ರಾಜನಿಗೆ ಸ್ಪೇನಿನ ರಾಣಿಯ ಜೊತೆ ಪ್ರೀತಿ ಆಯ್ತು. ಪ್ರೀತಿ ಆದ ತಕ್ಷಣ ಅವಳು ಹೇಳಿದ್ದು ಒಂದೇ ಒಂದು ಕಂಡೀಷನ್, ಅಲ್ಲೂ ಇನ್ಕ್ವಿಸಿಷನ್ ಆಗಬೇಕು ಅಂತ. ಪಾಪ ಅವ್ರಿಗೆ ಅಲ್ಲೂ ಉಳ್ಕೊಳ್ಲಿಕ್ಕೆ ಆಗಲಿಲ್ಲ, ಅಲ್ಲಿಂದ ಓಡಿ ಬಂದ್ರು. ಹಾಗೆ ಓಡಿ ಬಂದ ಯಹೂದ್ಯರಿಗೆ ಆಶ್ರಯ ಕೊಟ್ಟು ನಾಡು ಮತ್ತೆ ಭಾರತನೇ. ಬಹಳ ಹೆಮ್ಮೆ ಇದೆ ನಂಗೆ ವಿಚಾರಕ್ಕೆ. ಮತ್ತೆ ಭಾರತದಲ್ಲಿ ಆಶ್ರಯ ಕೊಡ್ತು, ಇವರಿಲ್ಲೂ ಅಟ್ಟಿಸ್ಕೊಂಡು ಬಂದ್ರು ಅವ್ರನ್ನ ಬಿಡ್ಲಿಲ್ಲ. ಈಗ ಗೋವೆಯಲ್ಲಿ ಕನ್ವರ್ಟ್ ಆದ ಹಿಂದೂಗಳನ್ನು ಸೇರಿಸಿದಂತೆ ಇನ್ಕ್ವಿಸಿಷನ್ ಮಾಡಲಿಕ್ಕೆ ಒಂದು ದೊಡ್ಡ ಬಂಗ್ಲೆ ಇತ್ತು, ಬಹುಶಃ ಆದಿಲ್ ಶಾ ಕಾಲದ ಬಂಗ್ಲೆ ಅದು. ಆ ಬಂಗ್ಲೆಯಲ್ಲಿ ನೂರಾರು ಕೋಣೆಗಳು, ಈ ಕೋಣೆಗಳಲ್ಲಿ ಕರ್ಕೊಂಡು ಹೋಗೋದು ಇನ್ಕ್ವಿಸಿಷನ್. ಎಂಥವ್ರನ್ನ ಇನ್ಕ್ವಿಸಿಷನ್ ಮಾಡೋದು ಗೊತ್ತಾ, ಯಾರು ಮನೆಯೊಳಗೆ ದೇವರನ್ನ ಪೂಜೆ ಮಾಡ್ತಿರ್ತಾರೋ, ಹೊರಗಡೆ ಸೈನ್ಯದ ಮುಂದೆ ತೋರಿಸ್ಲಿಕ್ಕೆ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಿರ್ತಾರೋ, ಅಂಥವ್ರನ್ನ ಕರ್ಕೊಂಡು ಹೋಗೋದು ಇನ್ಕ್ವಿಸಿಷನ್ ಮಾಡೋದು. ಹೆಂಗ್ ಮಾಡ್ತಿದ್ರು ಅಂತಂದ್ರೆ, ಕೋರ್ಟ್ ನಲ್ಲಿ ಕೂತ್ಕೊಳ್ತಿದ್ರು, ಕೂತ್ಕೊಂಡಾಗ ಅವನಿಗೆ ಪ್ರಶ್ನೆ ಕೇಳ್ತಿದ್ರು, ನೋಡು ನಿನ್ನ ಬಗ್ಗೆ ನಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಬೋದು, ನೀನ್ ಹಿಂಗ್ ಮಾಡ್ತಿದ್ಯಾ ಅಂತ. ಅವ್ರ ಹೆಸರು ಹೇಳಿದ್ರೆ, ನಿನ್ನ ಹೆಸರು ಮತ್ತು ಕೊಟ್ಟವ್ರು ಮ್ಯಾಚ್ ಆಗಿಬಿಟ್ರೆ ನಾವು ನಿನ್ನ ಬಿಟ್ಟು ಬಿಡ್ತೀವಿ, ಏಳು ಜನರ ಹೆಸರು ಕೊಡು ಅಂತ. ಪಾಪ ಅವ್ನು ನನ್ನ ಬಿಡ್ತಾರೆ ಅನ್ಕೊಂಡು ಇವ್ರು ಕೊಟ್ಟಿರ್ಬೋದಾ, ಇವ್ರು ಕೊಟ್ಟಿರ್ಬೋದಾ, ಇವ್ರು ಕೊಟ್ಟಿರ್ಬೋದಾ, ಅವರು ಅದನ್ನೇ ಮಾಡ್ತಿದಾರಲ್ಲ ಅಂತ ಹೇಳಿದ್ರೆ ಅವ್ರನ್ನು ಕರ್ಕೊಂಡು ಬಂದು ನಿಲ್ಸ್ಕೊಳ್ಳೋದು. ಶಿಕ್ಷೆ ಹೆಂಗಿರ್ತಿತ್ತು ಅಂತ ಗೊತ್ತಾ, ಭಯಾನಕವಾದ ಶಿಕ್ಷೆ. ಒಬ್ಬ ಯಹೂದ್ಯ, ಬಹುಶಃ ಯಹೂದ್ಯ ಆತ ಡಾಕ್ಟರ್ ಆಗಿದ್ದವನು, ಅವನನ್ನು ಕರ್ಕೊಂಡು ಹೋಗಿ ಒಳಗೆ ಸಿಕ್ಕಾಕಿಸ್ಕೊಂಡ್ಬಿಟ್ರು. ಅವನು ಇದೆಲ್ಲ ಡೀಟೇಲ್ ಬರೆದಿದ್ದಾನೆ, ಅದಕ್ಕೋಸ್ಕರ ಇದೆಲ್ಲ ಸಿಗುತ್ತೆ, ಅದರವೈಸ್ ಇದೆಲ್ಲ ಯಾರಿಗೂ ಸಿಗ್ತಾನೆ ಇರಲಿಲ್ಲ. ಎರಡು ಕೈಗಳನ್ನ ಹಿಂದಕ್ಕೆ ಕಟ್ಟಿ ಅವರನ್ನ ದಾರದಿಂದ ಮೇಲಕ್ಕೆರೆದು ಮೇಲಿಂದ ಬಿಸಾಕ್ಬಿಡ್ತಿದ್ರಂತೆ, ಕೈ ಕಾಲಿನ ಮೂಳೆ ಮುರಿದೋಗ್ಬಿಡ್ಬೇಕು ಅಂತ. ಒಂದು ರೋಲರ್ ಮೇಲೆ ಅವನನ್ನು ಅಡ್ಡಡ್ಡಕ್ಕೆ ಮಲಗಿಸೋದು, ಚೆನ್ನಾಗಿ ನೀರು ಕುಡಿಸೋದು ಪೈಪ್ ಹಾಕಿ, ಅವನು ಹೊಟ್ಟೆ ಒಡೆದೋಗ್ಬೇಕು ಆ ತರ ಬಡಿಯೋದು ಅವನಿಗೆ. ಆಮೇಲೆ ಮೂರನೇ ಭಯಾನಕವಾದ ಶಿಕ್ಷೆ ಅಂದ್ರೆ, ಎರಡೂ ಕೈಗಳನ್ನು ಕಟ್ಟಿ ಮೇಲಕ್ಕೆ ಕಟ್ಟಿ ಕೆಳಗಡೆ ಕರ್ಪೂರದಂತ ವಸ್ತುವನ್ನು ಉಚ್ಚಿ ಬೆಂಕಿ ಹಚ್ಚಿಬಿಡೋದಂತೆ ಕೆಳಗೆ. ಇಷ್ಟಾದರೂ ತೃಪ್ತಿ ಇರಲಿಲ್ಲ ಅವ್ರಿಗೆ, ತಲೆಯನ್ನು ಕಡ್ದು ಹಾಕ್ಬಿಡ್ತಿದ್ರು ಎಷ್ಟೋ ಜನರದು. ಆ ಕ್ರೌರ್ಯವನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ದೇಶದ ಹಿಂದೂಗಳ ಸಾಮರ್ಥ್ಯ ಇದೆಯಲ್ಲ, ಬಹಳ ಅದ್ಭುತವಾದ್ದು. ಕಂಕೋಲಿಮ್ ಅಂತ ಒಂದು ಜಾಗ ಇದೆ ಗೋವಾದಲ್ಲಿ, ಈಗಲೂ ಇದೆ, ಕಂಕೋಲಿಮ್ ಅಂತಾನೆ ಕರೀತಾರೆ ಅದನ್ನ. ಕಂಕೋಲಿಮ್ ಅನ್ನೋ ಈ ಜಾಗದಲ್ಲಿ ನಾನು ಪ್ರತಿ ಬಾರಿ ಹೋದಾಗಲೂ ನೋಡ್ಕೊಂಡು ಬರ್ತೀನಿ. ಒಂದು ದೇವಸ್ಥಾನ ಇತ್ತು, ಈ ದೇವಸ್ಥಾನಕ್ಕೆ ನಡ್ಕೊಳ್ತಿದ್ದಂತ ಹಿಂದೂಗಳು ಪಟ್ಟ ಹಿಡಿದು ಕೂತರು, ಯಾವ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ, ಅಷ್ಟೆಲ್ಲ ಇವ್ರಿಗೆ ನಾವು ಈಲ್ಡ್ ಆಗಲ್ಲ ಅಂತ ಹಠ ಹಿಡಿದು ಕೂತರು. ದೊಡ್ಡ ಆಂದೋಲನ ನಡೀತು ಅಲ್ಲಿ, ಅಲ್ಲಿ ಅಸಹಕಾರ ಚಳವಳಿಗಳು ನಡೆದೋಯ್ತು, ಜನ ಬೀದಿ ಬೀದಿಗೆ ಬಂದು ನಿಂತುಬಿಟ್ರು. ಪೋರ್ಚುಗೀಸರು ಸ್ವಲ್ಪ ಬೆದರಿ ಏನ್ ಮಾಡಿದ್ರು, ಕಂಕೋಲಿಮ್ನ ಈ ರಾಣೆಗಳು ಅಂತ ಒಂದು ಗಾಂವಕರಗಳ ಜನಾಂಗ ಮತ್ತು ರಾಣೆಗಳು ಇವ್ರನ್ನೆಲ್ಲ ಕರೆಸಿ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಬೇಕು ಅಂತ 15 ಜನರನ್ನ ಕೋಟೆಗೆ ಕರೆಸ್ಕೊಳ್ತು, 15 ಜನರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಆ ಕ್ಷಣಕ್ಕೆ ನಿಶ್ಚಯ ಮಾಡ್ಕೊಂಡು ಹಾಕಿದ್ರು. ಒಬ್ಬ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ, ಉಳಿದವರು 14 ಜನ ತೀರ್ಕೊಂಡ್ರು. ಇಡೀ ಕಂಕೋಲಿಮ್ನ ದೇವಸ್ಥಾನವನ್ನ ಧ್ವಂಸಗೊಳಿಸಿ ಅದರದ್ದೇ ಪಳೆಯುಳಿಕೆಗಳನ್ನು ತಗೊಂಡು ಚರ್ಚ್ ನ ನಿರ್ಮಾಣ ಮಾಡಿಕೊಂಡವರು ಈ ಪಾಪಿಗಳು. ಹಿಂದೂಗಳು ಓಡ್ ಬಂದ್ಬಿಟ್ರು. ಯಾರ್ಯಾರಿಗೆ ಧರ್ಮವನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ವೋ ಓಡ್ ಬಂದು ದಕ್ಷಿಣದ ಕರಾವಳಿ ಯುದ್ಧಕ್ಕೂ ಹರಡಿದ್ರು. ಇವತ್ತು ನೀವು ದಕ್ಷಿಣದ ಕರಾವಳಿಯಲ್ಲಿ ಮೋಸ್ಟ್ ಆಫ್ ದಿ ಕೊಂಕಣಿ ಮಾತಾಡುವಂತ ಜನ ಯಾರಿದ್ದಾರಲ್ಲ, ಅವರೆಲ್ಲರೂ ಪೂರ್ವಜರು, ಅವತ್ತೇ ಓಡ್ ಬಂದವರು. ನನಗೆ ಇದನ್ನು ಹೇಳಬೇಕಾದ್ರೆ ಯಾಕೆ ತುಂಬಾ ಭಾವುಕನಾಗ್ತೀನಿ ಅಂದ್ರೆ, ಹಾಗೆ ಓಡ್ ಬಂದ ಪೂರ್ವಜರಲ್ಲಿ ನನ್ನ ಪೂರ್ವಜರು ಇದ್ರು ಅಂತ ನನಗೆ ನೋವಿದೆ.
ನನಗೂ ಬಹಳ ಸಂಕಟ ಇದೆ. ಇವತ್ತಿಗೂ ಕೂಡ ಆ ಕರಾವಳಿಯ ಉದ್ದಕ್ಕೂ ಹರಡಿಕೊಂಡಿರುವಂತಹ ಜನ ಯಾರಿದ್ದಾರಲ್ಲ, ಆ ಜನರಿಗೆ ನಿಮ್ಮ ಮನೆ ದೇವರು ಎಲ್ಲಿ ಅಂತ ಕೇಳಿದ್ರೆ ಗೋವಾ ಕಡೆ ಕೈ ತೋರಿಸ್ತಾರೆ. ನನಗೆ ಹೋದಾಗೆಲ್ಲ ಗೋವಾಕ್ ಯಾಕೆ ಹೋಗ್ತೀರಿ ಅಂತ ನಮ್ಮವ್ರನ್ನ ಕೇಳಿದ್ರೆ ಬೀಚ್ ನೋಡ್ಲಿಕ್ಕೆ ಹೋಗ್ತೀವಿ ಅಂತಾರೆ. ವಾಸ್ತವವಾಗಿ ನೋಡ್ಲಿಕ್ಕೆ ಹೋಗ್ಬೇಕಾಗಿರೋದು ಬೀಚನಲ್ಲ, ಗೋವಾಕ್ ಹೋದ್ರೆ ಯಾವಾಗಲಾದ್ರೂ ಅಲ್ಲಿರೋ ದೇವಸ್ಥಾನಗಳನ್ನು ನೋಡ್ಕೊಂಡು ಬನ್ನಿ. ಈ ತರದ ಭಯಾನಕ ಆಕ್ರಮಣದ ನಡುವೆಯೂ ಕೂಡ ಅಲ್ಲಿರೋ ಹಿಂದೂಗಳ ದೇವಸ್ಥಾನ ಉಳಿಸ್ಕೊಂಡ್ರಲ್ಲ, ಒಂದ್ಸಲ ಭೂಮಿಗೆ ನಮಸ್ಕಾರ ಮಾಡಿ ಹೇಳಬೇಕವ್ವ, ಎಂತ ದೊಡ್ಡ ಸಾಧನೆ ಆಯ್ತು ಇದು ಅಂತ. ಇದು ಈ ದೇಶದ ಹಿಂದೂಗಳ ಸಾಧನೆ, ಇದು ಸಾಮರ್ಥ್ಯ. ಆ ನಟ್ಟ ನಡುವೆ ಆ ದೇವಸ್ಥಾನಗಳನ್ನು ಉಳಿಸ್ಕೊಂಡು ಹಾಗಲು ರಾತ್ರಿ ದಿನ ದಿನಗಳ ಕಾಲ ಫೈಟ್ ಮಾಡ್ತಿದ್ರು. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಒಂದಿದೆ, 1947ಕ್ಕೆ ಎಲ್ಲ ಕಡೆ ತಿರಂಗ ಹಾರಿಸಿದ್ವಿ ನಾವು, ಗೋವಿಯನ್ರಿಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ. ಬ್ರಿಟಿಷರನ್ನ ಓಡಿಸಿದ್ವಿ, ಪೋರ್ಚುಗೀಸರನ್ನ ಓಡಿಸ್ಲಿಕ್ಕೆ ಆಗಿರಲಿಲ್ಲ. ಆ ಬ್ರಿಟಿಷರಿಗೂ ಅನಿಸಿತ್ತು ಒಬ್ಬರು ಯಾರಾದರೂ ಅಲ್ಲಿರಬೇಕು ನಮಗೆ ಅಂತ, ನಾವು ಮುಂದೆ ಯಾವಾಗ ಬೇಕಿದ್ರು ಭಾರತವನ್ನ ಬೇಕಾದಾಗ ಆಟ ಆಡಿಸಬಹುದು ಅಂತ. ಈ ದೇಶವನ್ನ ಆಳ್ತಿದ್ದ ಪುಣ್ಯಾತ್ಮ ನೆಹರೂ ಅವರನ್ನು ಓಡಿಸಬೇಕು ಅಂತ ಯಾವತ್ತು ಅನ್ನಿಸ್ಲೇ ಇಲ್ಲ. ಆದರೆ ಗೋವೆಯ ಜನ ಹಠ ಬಿಡಲಿಲ್ಲ, ಕರ್ನಾಟಕ ಸೇರ್ಕೊಳ್ತು, ಮಹಾರಾಷ್ಟ್ರ ಸೇರ್ಕೊಳ್ತು, ಅವರೆಲ್ಲ ಯಾವ ಪರಿ ದಾಳಿ ಮಾಡಿದ್ರು ಅಂದ್ರೆ ಹೆಚ್ಚು ಕಡಿಮೆ 11 ವರ್ಷಗಳ ನಂತರ, ಸ್ವಾತಂತ್ರ್ಯ ಬಂದ 11 ವರ್ಷಗಳ ನಂತರ ಗೋವಾ ಸ್ವಾತಂತ್ರ್ಯಗೊಂಡು ಗೋವಾ ಮುಕ್ತಿ ಪಡೀತು ಅಂತಂದ್ರೆ ಯಾವ ಪರಿ ದೌರ್ಭಾಗ್ಯ ಅನ್ನೋದನ್ನು ಯಾವಾಗಲಾದರೂ ಯೋಚನೆ ಮಾಡಿ. ಆಗಸ್ಟ್ 15ಕ್ಕೆ 1947ಕ್ಕೆ ನಾವೆಲ್ಲ ಸ್ವಾತಂತ್ರ್ಯ ಆಚರಿಸಿದಾಗ ಅವರು ಆಚರಿಸಿಬಿಡ್ತಾರೆ, ಆದರೆ ವಾಸ್ತವವಾಗಿ ಅವತ್ತವರಿಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಕೊನೆವರೆಗೂ ಹೊಡೆದಾಡಿ ಬಡದಾಡಿಯೇ ಸ್ವಾತಂತ್ರ್ಯ ಪಡ್ಕೊಂಡಂತ ವೀರರು ಆ ನಡುವೆ ಇದ್ದಾರೆ ಅಂತ ಕೇಳಬೇಕಾದಾಗಲೆಲ್ಲ ನಂಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇದು ಪೋರ್ಚುಗೀಸರ ಕರ್ಮಕಾಂಡ. ಪೋರ್ಚುಗೀಸರ ಹಿಂದೆ ಫ್ರೆಂಚರು, ಇಂಗ್ಲಿಷರು, ಡಚ್ಚರೆಲ್ಲ ಬಂದರು. ಇಂಗ್ಲಿಷರು 1600ಕ್ಕೆ ಭಾರತದಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು, 1608ಕ್ಕೆ ಸೂರತ್ನಲ್ಲಿ ಒಂದು ತಕ್ಕಡಿ ತಗೊಂಡು ಅಂಗಡಿ ಶುರು ಮಾಡಿದವರು ಅವರು. ವ್ಯಾಪಾರ ಮಾಡ್ತೀವಿ ಅಂತ ಬಂದವರು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ವ್ಯಾಪಾರ ಮಾಡಲಿಕ್ಕೂ ಕೂಡ ಅವ್ರಿಗೊಂದು ಪರವಾನಗಿ ಮೇಲಿಂದ ಸಿಕ್ತಿತ್ತು. ಬ್ರಿಟನ್ನಿನ ಸರ್ಕಾರ ರಾಣಿಯ ಪರವಾನಗಿ ಕೊಡಬೇಕಿತ್ತು, ಚಾರ್ಟರ್ಸ್ ಅಂತ ಕರೀತಾರೆ ಅದನ್ನ. ಈ ಚಾರ್ಟರ್ ಅನ್ನು ತಗೊಂಡು ಅವರು ಭಾರತಕ್ಕೆ ಬರ್ತಾರೆ, ಭಾರತದಲ್ಲಿ ವ್ಯಾಪಾರ ಮಾಡ್ತಾರೆ. ತುಂಬಾ ಸರಳವಾಗಿ ಶಾಂತವಾಗಿ ವ್ಯಾಪಾರ ಮಾಡಿಕೊಂಡು ನಿಧಾನವಾಗಿ ಇದನ್ನು ಅಧ್ಯಯನ ಮಾಡ್ತಾರೆ. ವಾಸ್ತವವಾಗಿ ಕಂಪನಿಗಳಿಗೆ ಇರೋದು ಲಾಭದ ಉದ್ದೇಶ ಮಾತ್ರ, ಆದರೆ ಕಂಪನಿಗಳ ಹಿಂದೆ ಕಂಪನಿಗಳ ಮೂಲಕ ಪೂರ್ಣ ಕೆಲಸ ಮಾಡ್ತಿದ್ದು ಕರವೇ. ನಮಗೆ ಇದು ಅರ್ಥವೇ ಆಗಲಿಲ್ಲ, ಬಹಳ ಕಾಲ ಅರ್ಥ ಆಗಲಿಲ್ಲ. ನಾವು ಕಂಪನಿಯವ್ರನ್ನ ತುಂಬಾ ಕೆಟ್ಟವರು ಇವರೇ ಎಲ್ಲ ಮಾಡಿಸೋದು ಅಂತ ತಿಳ್ಕೊಂಡಿದ್ವಿ. ಎಲ್ಲಿವರೆಗೂ ಅಂತಂದ್ರೆ ಮರಾಠರ ಜೊತೆಗೆ ಯಾವಾಗ ಕಂಪನಿಯ ಸರ್ಕಾರಗಳು ಯುದ್ಧ ಮಾಡಬೇಕು ಅನ್ನೋದನ್ನು ನಿಶ್ಚಯ ಮಾಡ್ತಿದ್ದು ಅಲ್ಲಿ ಕೂತ್ಕೊಂಡಂತ ಬ್ರಿಟಿಷ್ ಸರ್ಕಾರ. ಕಂಪನಿಗೆ ಅದರಲ್ಲಿ ಆಸಕ್ತಿನೇ ಇರ್ತಿರ್ಲಿಲ್ಲ, ನಮಗೆ ಅನ್ನು ವ್ಯಾಪಾರ ಆಗಬೇಕು, ಲಾಭ ಬರಬೇಕು, ಚೆನ್ನಾಗಿ ಬರ್ತಿದೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಆದರೆ ಹಿಂದೆ ಇದ್ದಂತ ಬ್ರಿಟಿಷ್ ಸರ್ಕಾರ ಎಷ್ಟು ವ್ಯವಸ್ಥಿತವಾಗಿ ಇವರಿಗೆ ತೊಂದರೆ ಆದಾಗ ಸೈನ್ಯ ಕಳಿಸ್ಕೊಡ್ತಿತ್ತು, ಇವರು ಬೇಕಂದಾಗ ಲಾಭ ಅವರಿಂದ ಪಡ್ಕೊಳ್ಳಿ ವ್ಯವಸ್ಥೆಯನ್ನು ನೀಟಾಗಿ ಮಾಡಿಕೊಂಡು ಭಾರತವನ್ನ ದೂರದಲ್ಲೊಂದು ಸ್ಟ್ರಾ ಹಾಕೊಂಡು ನಮಗೆ ಬೇಕಾಗಿರೋದನ್ನ ಹೆಂಗ್ ಹಿರ್ಬೋದೋ ಹಂಗೆ ಅಲ್ಲೇ ಕೂತ್ಕೊಂಡು ಈ ಭಾರತವನ್ನ ಪೂರ್ಣ ಪ್ರಮಾಣದಲ್ಲಿ ಬ್ರಿಟಿಷ್ ಸರ್ಕಾರ ಹೀರ್ಕೊಂಡು ಕೂತಿತ್ತು. 1757ಕ್ಕೆ ಬಂಗಾಳದಲ್ಲಿ ಸಿರಜುದ್ದೌಲ ಅವನು ನೋಡ್ದ ಈ ಈಸ್ಟ್ ಇಂಡಿಯಾ ಕಂಪನಿ ಹೆಂಗಿದೆ ಅಂತಂದ್ರೆ ಇವರು ತಾವೇ ತಮಗೊಂದು ಕೋಟೆ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದಾರೆ, ನಾನು ರಾಜ ಇರಬೇಕಾದಾಗ ಇವರೊಂದು ಕಂಪನಿ ಒಂದು ಕೋಟೆ ಹೆಂಗ್ ನಿರ್ಮಾಣ ಮಾಡ್ಕೊಳತ್ತೆ ಅಂತ ಯೋಚನೆ ಮಾಡಿ ಹೆಂಗಿದೆ. ಇವತ್ತು ಯಾವ್ಯಾವ ಕಂಪನಿಗಳನ್ನ ನಾವು ಬೈತೀವಲ್ಲ ಅದು ಇವತ್ತಿರೋದೆಲ್ಲ ಬೇರು, ಅದು ಅವತ್ತಿಂದನೂ ಬೇರಿದೆ. ಈ ಕಂಪನಿಗಳದೇ ಒಂದೊಂದು ಕೋಟೆ ಇತ್ತು, ಈ ಕೋಟೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ತನಗೆ ಬೇಕಾದ ಸೈನಿಕರು ನಿಲ್ಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದ. ಎಷ್ಟು ಭ್ರಷ್ಟಾಚಾರ ಇತ್ತು ಅವರದ್ದು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿದು ನಮಗೆ ಪಾಠ ಮಾಡ್ತಾರೆ ಅವರು. ಎಷ್ಟು ಭ್ರಷ್ಟಾಚಾರ ಇತ್ತು ಅಂದ್ರೆ ಸಿರಜುದ್ದೌಲ ಹೇಳ್ದ, ಈ ಭ್ರಷ್ಟಾಚಾರ ಇರೋ ನಿಮ್ಮನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹಠ ಹಿಡಿದು ಅವನು ನಿಂತ್ಕೊಂಡಾಗ ರಾಬರ್ಟ್ ಕ್ಲೇವ್ ಅಲ್ಲಿದ್ದವನು. ಆಗ ತಾನೇ ಯುರೋಪ್ನವರು ಫ್ರೆಂಚಿನ ಜೊತೆಗೆ ಬಹುಶಃ ಯುದ್ಧ ನಡೆಸ್ತಾ ಇದ್ರು. ರಾಬರ್ಟ್ ಕ್ಲೇವ್ ಪತ್ರ ಬರೆದ, ನಂಗೆ ತುರ್ತಾಗಿ ಸೈನ್ಯ ಬೇಕು, ಮೋಸ್ಟ್ಲಿ ಸಿರಜುದ್ದೌಲನ ಜೊತೆ ಕಾಳಗ ಆಗುವಂತ ಎಲ್ಲ ಲಕ್ಷಣ ಇದೆ. ಮೇಲಿಂದ ಬ್ರಿಟಿಷರು ಹೇಳಿದ್ರು, ನಮ್ಮ ನೆಲೆನೇ ಇಲ್ಲಿ ಸರಿಯಾಗಿಲ್ಲ, ನಿನಗೆ ಎಲ್ಲಿಂದ ಸೈನ್ಯ ಕಳಿಸೋಣ, ಸಾಧ್ಯ ಆದ್ರೆ ಇರು, ಇಲ್ಲಾಂದ್ರೆ ಭಾರತ ಬಿಟ್ಟು ಬಂದ್ಬಿಡು ಅಂತ. ರಾಬರ್ಟ್ ಕ್ಲೈವ್ ಒಬ್ಬ ಆರ್ಡಿನರಿ ಕ್ಲರ್ಕ್ ಆಗಿದ್ದವನು, ಬಲು ಬುದ್ಧಿವಂತ. ಅವನೇನ್ ಮಾಡ್ದ ಗೊತ್ತಾ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ದ. 300-350ಕ್ಕಿಂತಲೂ ಹೆಚ್ಚು ಅವನ ಕಡೆ ಪಡೆ ಇಲ್ಲ, ಇಟ್ ವಾಸ್ ಎನ್ ಆರ್ಡಿನರಿ ಕಂಪನಿ. ಹಿಂದಿನಿಂದ ಪಡೆ ಕಳಿಸ್ಕೊಟ್ರೆ ಮಾತ್ರ ಅವನಿಗೆ ಶಕ್ತಿ, ಬೇರೆ ಏನ್ ದಾರಿ ಇಲ್ಲ. ಅವನು ಸುಮ್ಮನೆ ಕೂತಿದ್ದ, ಏನ್ ಮಾಡಬೇಕು ಅಂತ. ಸಿರಜುದ್ದೌಲನ ಕಡೆ ಇತಿಹಾಸಕಾರರ ಮಾತನ್ನ ನಾವು ಒಪ್ಪೋದಾದ್ರೆ 50,000ಕ್ಕೂ ಹೆಚ್ಚು ದೊಡ್ಡ ಪಡೆ ಅಲ್ಲೇ ಇಟ್ಕೊಂಡಿದ್ದ. ಅವನು ವೀಕ್ ಲಿಂಕ್ ಹುಡುಕ್ತಾ ಇದ್ದ. ಮೀರ್ ಜಾಫರ್ ಸಿಕ್ಬಿಟ್ಟ, ಮೀರ್ ಜಾಫರ್ನ ಮಾತನಾಡಿಸ್ದ. ಸಿರಜುದ್ದೌಲನ ಇಳಿಲಿಕ್ಕೆ ಅನುಮತಿ ಮಾಡಿಕೊಟ್ರೆ, ಅನುವು ಮಾಡಿಕೊಟ್ರೆ ನಿನ್ನನ್ನು ಪಟ್ಟಕ್ಕೆ ಕೂರಿಸ್ತೀನಿ ಅಂತ ಹೇಳ್ದ. ಸಿರಜುದ್ದೌಲನಿಗೆ ಮೀರ್ ಜಾಫರ್ ಮಾತಾಡಿ, ಹೇಗಿದ್ರು ಸೇನಾಪತಿ ಅವನು, ಪ್ರಮುಖ ಅವನು, ನೀನ್ಯಾಕೆ ಯುದ್ಧಕ್ಕೆ ಬರ್ತೀರಾ, ನಾನು ನೋಡ್ಕೊಳ್ತೀನಿ ಅಂತ ತನಗೆ ಬೇಕಾದಂಥವ್ರ ಪಡೆ ಕರ್ಕೊಂಡು ಹೋದ. ಯುದ್ಧಕ್ಕೆ ತಾನು ಅಲ್ಲಿಗೆ ಹೋಗಿ ವಾಪಸ್ ಈ 350 ಜನರನ್ನು ಕರ್ಕೊಂಡು ಬಂದು ತಾನು ಸಿರಜುದ್ದೌಲನನ್ನೇ ಹಿಡ್ಕೊಂಡು ಕೊಂದು ಹಾಕಿಸ್ಬಿಟ್ಟ. 350 ಜನರದ್ದು ಮೆರವಣಿಗೆ ಆಗಿತ್ತಂತೆ. ಅವತ್ತು ಮೆರವಣಿಗೆ ಆದಾಗ ಈ ದೇಶ ಜನರ ಪರಿಸ್ಥಿತಿಯ ಹಂಗಿತ್ತು. ಅವರೆಲ್ಲರೂ ಯಾವತ್ತೂ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದವರಲ್ಲ, ರಾಜನ ಕೆಲಸ. ಅವರು ಕಿಟಕಿಯ ಸಂದಿಯಿಂದ ನೋಡ್ತಿದ್ರಂತೆ.
ಒಬ್ಬ ಇತಿಹಾಸಕಾರರು ಹೇಳ್ತಾರೆ, ಅವತ್ತು ಕಿಟಕಿ ಸಂದಿಂದ ನೋಡ್ತಿದ್ದವರೆಲ್ಲ ಹೊರಗಡೆ ಬಂದು ಒಂದೊಂದು ಕಲ್ಲು ತೆಗೆದು ಎಸೆದು ಬಿಟ್ಟಿದ್ದಾರೆ ಸೈನಿಕರ ಮೇಲೆ, ರಾಬರ್ಟ್ ಕ್ಲೈವ್ನ ಸೈನಿಕರ ಮೇಲೆ. ಇದ್ದವರು 300 ಚಿಲ್ಲರೆ ಸೈನಿಕರು, ಈ ದೇಶದ ಇತಿಹಾಸವೇ ಬದಲಾಗ್ತಿತ್ತು. ಯಾಕೋ ಅವತ್ತು ನಮ್ಮವ್ರ ಕಲ್ಲು ಎಸಿಲೇ ಇಲ್ವಲ್ಲ ಅಂತ ಇವತ್ತಿಗೂ ಹೊಟ್ಟೆ ಉರಿಯುತ್ತೆ ನನಗೆ. ಛೇ, ಈ ದೇಶದ ಕಥರವನ್ನೇ ಚೇಂಜ್ ಮಾಡಬೇಕಾಗಿ ಬಂದ್ಬಿಡುತ್ತಲ್ಲ. ರಾಬರ್ಟ್ ಕ್ಲೈವ್ ಯಾವಾಗ ಈ ಥರದೊಂದು ಚಟುವಟಿಕೆ ಮಾಡಿ ಉಳಿಸ್ಕೊಂಡು, ರಾಬರ್ಟ್ ಕ್ಲೈವ್ಗೆ ಮಹತ್ವದ ಹುದ್ದೆಯನ್ನು ಬ್ರಿಟಿಷ್ ಸರ್ಕಾರ ಕೊಡ್ತು, ಅವನು ಬಂಗಾಳದಲ್ಲಿ ತನಗೆ ಬೇಕಾಗಿರುವಂಥ ಒಂದಷ್ಟು ಜಾಗಗಳನ್ನು ತಗೊಂಡು ಟ್ಯಾಕ್ಸ್ ಕಲೆಕ್ಷನ್ ಶುರು ಮಾಡಿದ. ಇಡೀ ಆ ಭಾಗದ ಜವಾಬ್ದಾರಿ ತಾನು ವಹಿಸ್ಕೊಳ್ಲಿಕ್ಕೆ ಶುರು ಮಾಡಿದ. ನಿಧಾನವಾಗಿ ಬ್ರಿಟಿಷರಿಗೆ ಅನಿಸ್ಲಿಕ್ಕೆ ಶುರುವಾಯಿತು ಇವಾಂಜಲೈಸೇಷನ್ಗೆ ಇದು ಸ್ಪಷ್ಟವಾಗಿರುವಂತ ಕಾಲ. ಕ್ರಿಶ್ಚನೈಸ್ ಮಾಡಲಿಕ್ಕೆ, ಕ್ರಿಸ್ತನ ಬೆಳೆಯನ್ನು ಹುದುಸಾಗಿ ತೆಗಿಲಿಕ್ಕೆ ಈಗ ಸ್ಪಷ್ಟವಾದ ಸಮಯ ಇದೆ ಅಂತ ಅವರಿಗೆ ಅನ್ನಿಸ್ತು. ದೊಡ್ಡ ಚರ್ಚೆ ಶುರುವಾಯಿತು. 1813 ವಿಲಿಯಂ ವಿಲ್ಬರ್ ಫೋರ್ಸ್ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾನೆ. ಆ ಭಾಷಣದಲ್ಲಿ ಅವನು ಹೇಳ್ತಾನೆ, ಭಾರತೀಯರು ಅಂದ್ರೆ ಅನಾಗರಿಕರು, ದಗ್ಧರು, ಎಷ್ಟು ಮೂರ್ಖರು ಅಂತಂದ್ರೆ ಅವರು ಬೇರೆಯವರಿಗೆ ಮೋಸ ಮಾಡೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ ಅವರಿಗೆ. ಈ ತರದ ದೊಡ್ಡ ದೊಡ್ಡ ಪದಗಳನ್ನು ಬಳಸ್ಕೊಂಡು ಅವನು ಹೇಳ್ತಾನೆ, ಈಗಿರೋದು ಒಂದೇ ಒಂದು ಮಾರ್ಗ ಭಾರತೀಯರನ್ನು ಉದ್ಧಾರ ಮಾಡೋದು ಅಂತಂದ್ರೆ ಆ ದೇಶಕ್ಕೆ ನಾವು ಕ್ರಿಸ್ತನ ಚಿಂತನೆಗಳನ್ನು ಕಳಿಸ್ಕೊಡ್ಬೇಕು, ನಾವೀಗ ನಮ್ಮ ಸೈನಿಕರ ಮೂಲಕ ಇಡೀ ಭಾರತವನ್ನು ವಶಪಡಿಸ್ಕೊಂಡು ಉತ್ತಬೇಕು ಅಂತ. ಅವ್ರು ಬಳಸ್ತಿದ್ದ ಪದಗಳನ್ನು ನೋಡಿ ಒಂದ್ ಕಡೆ ಅವ್ರು ಹೇಳ್ತಾರೆ, ಐರ್ಲೆಂಡ್ ನಲ್ಲಿ ನಾವು ಪೂರ್ಣ ಪ್ರಮಾಣದ ಅಧಿಕಾರ ಸ್ಥಾಪಿಸಲಿಕ್ಕೆ ಸೋತೋಗಿರೋದು ಯಾಕೆ ಅಂತಂದ್ರೆ ನಾವು ಐರ್ಲೆಂಡ್ ನಲ್ಲಿ ಸಮರ್ಥವಾದ ಸರ್ಕಾರ ಸ್ಥಾಪಿಸಲಿಲ್ಲ. ಅವನು ಹೇಳೋದು ಕೇಳಿ, ಹೇಗೆ ಒಬ್ಬ ರೈತ ತಾನು ಬೀಜವನ್ನ ಹಾಕೋಕ್ಕಿಂತ ಮುಂಚೆ ಭೂಮಿಯನ್ನ ಚೆನ್ನ ಗುತ್ತಾನೋ ಹಾಗೆ ಒಂದು ರಾಷ್ಟ್ರವನ್ನ ಪೂರ್ತಿ ನಾಶ ಮಾಡಬೇಕು ಅಂತ. ರೈತ ಗೊಬ್ಬರ ಹಾಕ್ತಾನೆ, ಅದಾಗಿದ ತಕ್ಷಣ ಬೀಜ ಹಾಕ್ತಾನಲ್ಲ, ನಾಶ ಮಾಡಿದ ತಕ್ಷಣ ಸಮರ್ಥವಾದ ಸರ್ಕಾರದ ಬೀಜವನ್ನ ಹಾಕಿ ಅವರನ್ನು ಪೂರ್ತಿ ಅದುಮಿಟ್ಕೊಳ್ಬೇಕು ಅಂತ ಇದು ಅವ್ರ ಕಲ್ಪನೆ. ನಮಗೆ ಪಾಠ ಮಾಡಿದ್ ನೋಡಿ ಇತಿಹಾಸ ಪಠ್ಯ ಪುಸ್ತಕದಲ್ಲಿ. ಪಾಪ ಬ್ರಿಟಿಷರು ಬಹಳ ಒಳ್ಳೆಯವರಾಗಿದ್ರು. ಈಗಲೂ ಕೂಡ SSLC ಅವರಿಗೆ 5 ಮಾರ್ಕಿನ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಏನು ಗೊತ್ತೇನು, ಭಾರತಕ್ಕೆ ಬ್ರಿಟಿಷರು ಬಂದಿದ್ದರಿಂದ ಆಗಿರುವ ಲಾಭಗಳೇನು ಅಂತ ಬರೀರಿ ಅಂತ ಅವ್ರು ಬರೀಬೇಕು. ರೈಲ್ವೆ ಹಳಿಗಳು ಬಂದವು, ಬ್ರಿಟಿಷರು ಬಂದಮೇಲೆ ಈ ದೇಶಕ್ಕೆ ಪ್ರಿಂಟಿಂಗ್ ಪ್ರೆಸ್ಗಳು ಬಂದವು, ಬ್ರಿಟಿಷರು ಬಂದಮೇಲೆ ಈ ದೇಶದಲ್ಲಿ ಸಾರ್ವತ್ರಿಕ ಶಿಕ್ಷಣ ಬಂತು, ಬ್ರಿಟಿಷರು ಬಂದಮೇಲೆ ಅದು ಬಂತು ಇದು ಬಂತು ಅಂತ ಒಂದು ದೊಡ್ಡ ಪ್ರಬಂಧ ಬರೀಬೇಕಾದ್ರೆ ಗೊತ್ತಿರಲಿ, ಈ ಪಾಪಿಗಳಿಗೆ ಸಾರ್ವತ್ರಿಕ ಶಿಕ್ಷಣದ ಕಲ್ಪನೆ ಕೊಟ್ಟಿದ್ದೇ ಭಾರತ. ಧರ್ಮಪಾಲ್ಜಿ ಪುಸ್ತಕ ಓದಬೇಕು. ನನ್ನ ಧರ್ಮಪಾಲ್ಜಿ ಅಂದ್ರೆ ಬಹಳ ಹುಚ್ಚಿಡಿಸೋರೋದು ಆ ಕಾರಣಕ್ಕೆ ನಾನು ತುಂಬಾ ಬಾರಿ ಅನ್ಕೊಳ್ತಿರ್ತೀನಿ, ನಿಜವಾದ ಭಾರತ ರತ್ನ ಧರ್ಮಪಾಲ್ಜಿ ತರದವ್ರು ಮಾತ್ರ ಅಂತ. ಯಾಕೆ ಧರ್ಮಪಾಲ್ಜಿ ತರದವ್ರು ಭಾರತ ರತ್ನ ಅಂತಂದ್ರೆ, ಒಂದು ಹೊಸ ಥಾಟ್ಗೆ ಅನೇಕರನ್ನ ಹಚ್ಚಿದವರೇ ಧರ್ಮಪಾಲ್ಜಿ. ಅಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಭಾರತ ಅಂದ್ರೆ ಅನಾಗರಿಕ ಅಂತ, ನಾವು ಅನ್ಕೊಂಡಿದ್ವಿ, ನಮ್ಮಲ್ಲೆಲ್ಲರೂ ಹಂಗೆ ತಿಳ್ಕೊಂಡಿದ್ರು. ಆದ್ರೆ ಧರ್ಮಪಾಲ್ಜಿ ಲೈಬ್ರರಿಗಳಿಗೆ ಕೂತು ಆರ್ಕೈವ್ಸ್ ಅಲ್ಲಿ ಕೂತ್ಕೊಂಡು ಅವರು ಚಂಗಲ್ಪಟ್ಟು ತಮಿಳುನಾಡಿನ ಜಿಲ್ಲೆಗಳಲ್ಲಿ ಹೋಗಿ ಬಿಹಾರ ಒರಿಸ್ಸಾಗಳಲ್ಲಿ ತಿರುಗಾಡುವಾಗ ಅನ್ನಿಸ್ತು, ಛೇ ನನ್ನ ಭಾರತ 18ನೇ ಶತಮಾನದಲ್ಲಿ ಎಷ್ಟು ಎತ್ತರದಲ್ಲಿತ್ತಪ್ಪ, ಇವರೇನೇನೋ ಹೇಳ್ತಾರಲ್ಲ ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗಲಿಲ್ಲ. ಅವ್ರು ಕೊಡುವಂಥ ಕೆಲವು ಡಾಕ್ಯುಮೆಂಟ್ಸ್ ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಧರ್ಮಪಾಲ್ಜಿ ಹೇಳ್ತಾರೆ, ನಾನು ಚಂಗಲ್ಪಟ್ಟು ನೋಡಿದ್ದೀನಿ, ನಾನು ಬಿಹಾರ ಒರಿಸ್ಸಾಗಳು ನೋಡಿದ್ದೀನಿ, ಇಲ್ಲಿನ ಗ್ರಾಮ ವ್ಯವಸ್ಥೆ ಹೆಂಗಿತ್ತು ಅನ್ನೋದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಗಾಬರಿ ಆಗಿಬಿಡ್ತೀವಿ ನಾವು. ಹೆಂಗಿತ್ತು ಗೊತ್ತೇನು, ಈ ದೇಶದಲ್ಲಿ ಯಾವ ವ್ಯಕ್ತಿಯೂ ಕೂಡ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ದಿಲ್ಲ. ತಾನು ಕಟ್ಟುವ ಟ್ಯಾಕ್ಸ್ನ 1/6 ಭಾಗವನ್ನು ಮಾತ್ರ, ಅತ್ಯಂತ ಕಡಿಮೆ 1/6ಕ್ಕಿಂತಲೂ ಕಡಿಮೆ ಭಾಗವನ್ನು ಮಾತ್ರ ಕೇಂದ್ರಕ್ಕೆ ಕಳಿಸ್ತಿದ್ರು, ಉಳಿದಷ್ಟು ಭಾಗವನ್ನು ಹಳ್ಳಿಯಲ್ಲಿ ಇಟ್ಕೊಳ್ತಿದ್ರು. ಹಳ್ಳಿಯಲ್ಲಿ ಪಂಚಾಯತಿಗಳು ಮಾಡ್ಕೊಳ್ತಿದ್ರಲ್ಲ, ಈ ಪಂಚಾಯತಿಗಳ ಮೂಲಕ ಖರ್ಚುಗಳನ್ನು ಡಿವೈಡ್ ಮಾಡ್ತಿದ್ರು. ಹೆಂಗೆ ಡಿವೈಡ್ ಮಾಡ್ತಿದ್ರು ಅನ್ನೋದಕ್ಕೆ ಅವರು ತಮಿಳುನಾಡಿನ ಚೆಂಗಲ್ಪಟ್ಟು ಭಾಗದ ಒಂದು ಪಂಚಾಯತಿನ ತಗೊಂಡು ಉಲ್ಲೇಖ ಮಾಡ್ತಾರೆ. ಅದರ 1% ಈ ಭಾಗದಲ್ಲಿ ಪೂಜೆ ಮಾಡೋರಿಗೆ ಧಾರ್ಮಿಕ ಕಾರ್ಯಗಳಿಗೆ ಬಳಕೆಯಾಗಬೇಕು, 1% ಕ್ಷೌರಿಕರಿಗೆ ಮತ್ತು ಅಂತಹ ಕೆಲಸ ಮಾಡೋರಿಗೆ ಬಳಕೆಯಾಗಬೇಕು, 1% ಕಾರ್ಮಿಕರಿಗೆ ಅಥವಾ ಯಾರು ಲೆಕ್ಕಪತ್ರಗಳನ್ನು ಇಡ್ತಾರೋ ಅಂಥವರಿಗೆ ಬಳಕೆಯಾಗಬೇಕು, 1% ನೀರಾವರಿ ಖರ್ಚಾಗಬೇಕು ಅಂತ ಪರ್ಸೆಂಟ್ ವೈಸ್ ಡಿವೈಡ್ ಮಾಡಿ 25-30% ಅನ್ನ ತಾವು ಡಿವೈಡ್ ಮಾಡಿ ಹಂಚುವಂತ ವ್ಯವಸ್ಥೆಯನ್ನ ಹಳ್ಳಿ ಜನ ಮಾಡ್ಕೊಂಡಿದ್ರು. ನಿಮ್ಗೆ ಆಶ್ಚರ್ಯ ಆಗತ್ತೆ ಹೇಳಿದ್ರೆ, ಇವತ್ತಿನ ಪೊಲೀಸ್ ವ್ಯವಸ್ಥೆ ಕುರಿತಂತೆ ನಿಂತ್ಕೊಂಡ ಕಡೆ ಬೈಕೊಳ್ತಿರ್ತೀವಲ್ಲ, ನನ್ನ ಹಳ್ಳಿಯ ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಗೊತ್ತೇನು, ಹಳ್ಳಿಯಲ್ಲಿ ಒಬ್ಬ ರಕ್ಷಣೆಗೆ ಅಂತ ಒಬ್ಬ ಇರ್ತಿದ್ದ, ಅದು ಹಳ್ಳಿಯ ಮಹಾರ ಜನಾಂಗ. ಅವರು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನೋಡಿ ಹೇಳ್ತಾರೆ, ಮಹಾರ ಅಂತಂದ್ರೆ ಆ ಭಾಗದಲ್ಲಿ ಅಸ್ಪೃಶ್ಯ ಜನಾಂಗ ಅಂತ ನಾವು ಇವತ್ತು ಹೇಳ್ತಾರೆ ಅವರನ್ನ. ಆದ್ರೆ ಅವ್ರು ಹೇಳ್ತಾರೆ, ಅವತ್ತಿನ ದಿನಗಳಲ್ಲಿ 18ನೇ ಶತಮಾನದಲ್ಲಿ ಅವನು ಪೊಲೀಸ್ ಆಗಿರ್ತಿದ್ದ, ಅವನ ಟೋಟಲ್ ಜವಾಬ್ದಾರಿಯನ್ನು ಊರು ನೋಡ್ಕೊಳ್ತಿತ್ತು. ಊರಿನವರು ಅವನಿಗೆ ಧನ ಧಾನ್ಯ ಕೊಡ್ತಿದ್ರು, ಪರ್ಸೆಂಟೇಜ್ ನಷ್ಟು ಧನವನ್ನು ಕೊಡ್ತಿದ್ರು, ಎಲ್ಲ ಕೊಡ್ತಿದ್ರು. ಕಂಡೀಷನ್ ಏನು ಗೊತ್ತೇನು, ಊರಿನಲ್ಲಿ ಕಳ್ಳತನ ಆಗಬಾರದು. ಕಳ್ಳತನ ಆದ್ರೆ ಇಷ್ಟು ದಿನದ ಟೈಮ್ ಒಳಗೆ ಕಳ್ಳತನ ಆಗಿರೋ ವಸ್ತುವನ್ನು ತಂದ್ಕೊಡ್ಬೇಕು. ತಂದ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವನಿಗೆ ಈ ವರ್ಷ ಏನ್ ಧಾನ್ಯ ಕೊಡಬೇಕಿತ್ತು ಅದರಲ್ಲಿ ಮುರ್ಕೊಳ್ಬೇಕು. ಹೆಂಗಿದೆ ವ್ಯವಸ್ಥೆ?
ನಿನ್ ರಾತ್ರಿ ಮಲಗಿದ್ರೆ ಮಲ್ಕೊಳಪ್ಪ, ನೀನ್ ಮಲ್ಕೋ ಅದು ಏನಾದ್ರು ಮಾಡ್ಕೋ, ಕಳತನ ಆಗದಿರೋ ತರ ನೋಡ್ಕೋ ಅಷ್ಟೇ, ಆಗಿದ್ರೆ ನಿಂದ್ರಲ್ಲಿ ಮುರ್ಕೊಳ್ತೀವಿ ಅಂತ. ಈ ವ್ಯವಸ್ಥೆ ಇಟ್ಟು ಬೆಸ್ಟ್ ವ್ಯವಸ್ಥೆ ಇನ್ಯಾವುದೋ ಇತ್ತೋ ಇಲ್ವೋ ನನಗೆ ಹೇಳಲಿಕ್ಕೆ ಬಹಳ ಕಷ್ಟ. ತೆರಿಗೆ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ, ರಾಜ ವಸೂಲ್ ಮಾಡ್ತಿದ್ದ ತೆರಿಗೆ ಮಿನಿಮಮ್ ಔರಂಗಜೇಬನ ಕಾಲಕ್ಕೂ ಉತ್ಪನ್ನದ 20% ಗಿಂತ ಹೆಚ್ಚು ಸ್ವೀಕಾರ ಮಾಡಿದ ರೆಕಾರ್ಡ್ಸ್ ಇಲ್ಲ ಭಾರತದಲ್ಲಿ ಅಂತಾರೆ. ಇನ್ನೂ ನೀವು ಕೆಳಕ್ಕೆ ಬಂದ್ರೆ 3%, 2%, 1% ಟ್ಯಾಕ್ಸ್ ಹಾಕಿದ್ದಿದೆ. ಕೆಲವು ಕಡೆ ರೈತರಂತೂ ಇಷ್ಟ ಬಂದಷ್ಟು ಟ್ಯಾಕ್ಸ್ ಕೊಡ್ತಿದ್ರಂತೆ. ಜಮೀನಿನ ವ್ಯವಸ್ಥೆಯು ಹೆಂಗಿತ್ತು ಗೊತ್ತೇನು? ಒಂದೂರಿಗೆ ಒಂದು ಕೆರೆ, ಆ ಕೆರೆಯ ಹತ್ತಿರಕ್ಕೆ ಯಾರು ಜಮೀನು ಇರುತ್ತೋ ಅವನು ಪುಣ್ಯವಂತ. ಆದರೆ ನಮ್ಮ ದೇಶದ ಸಿಸ್ಟಮ್ ಹೆಂಗಿತ್ತು ಅಂತಂದ್ರೆ, ಎಲ್ರಿಗೂ ಕಂಪಲ್ಸರಿ ಜಮೀನು ಇದ್ದೇ ಇರ್ತಿತ್ತು. ಪ್ರತಿ ವರ್ಷ ಈ ವರ್ಷ ಕೆರೆಯ ಹತ್ತಿರ ಜಮೀನಿರೋನು ಮುಂದಿನ ವರ್ಷ ದೂರಕ್ಕೆ ಹೋಗಿ ಕೃಷಿ ಮಾಡಬೇಕು. ಹಿಂದೆ ಇದ್ದವನು ಅಲ್ಲಿಗೆ ಬರ್ತಾನೆ, ನೆಕ್ಸ್ಟ್ ಮುಂದೆ ಇದ್ದವನು ಬರ್ತಾನೆ. ಮಳೆ ಬೀಳೋದು ಬಿಡೋದು ಅವನ ಕರ್ಮ, ಅದನ್ನ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ರೊಟೇಷನ್ ಸ್ಕೀಮ್ ನಲ್ಲಿ ಕೆರೆ ಹತ್ತಿರಕ್ಕೆ ಬರಬೇಕು, ಜಮೀನು ಪರ್ಮನೆಂಟ್ ಅಂತಿಲ್ಲ. ಇಷ್ಟು ಬಿಟ್ಟು ಒಟ್ಟಾರೆ ಜಮೀನಿನಲ್ಲಿ 1/6 ಭಾಗವನ್ನ ಮಾನ್ಯ ಜಮೀನು ಅಂತ ಕರಿತಿದ್ರು. ಈ ಮಾನ್ಯ ಜಮೀನಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಯಾರು ಬಂದ್ರು ಬೇಕಿದ್ರು ಕೃಷಿ ಮಾಡಬಹುದು. ಈ ಮಾನ್ಯ ಜಮೀನಿನ ಕೃಷಿಯಲ್ಲಿ ಏನ್ ತೆಗೆದಿರ್ತಾರೋ ಅಷ್ಟು ಆ ಜಮೀನ್ ಯಾರಿಗೆ ಸೇರಿರುತ್ತೋ ಅವ್ರಿಗೆ ಹೋಗ್ಬೇಕು. ದೇವಸ್ಥಾನಕ್ಕೆ ಸೇರಿದ್ರೆ ಪೂರ್ಣ ದೇವಸ್ಥಾನಕ್ಕೆ, ಮಠಕ್ಕೆ ಸೇರಿದ್ರೆ ಮಠಕ್ಕೆ ಹೋಗುತ್ತೆ. ಇದ್ರ ಮೂಲಕ ಟ್ಯಾಕ್ಸ್ ಅನ್ನು ಸರ್ಕಾರ ತಗೊಳ್ಳುವಂತಿಲ್ಲ. ಒಂದು ದೇವಸ್ಥಾನ ಮಠಗಳನ್ನು ನಡೆಸಲಿಕ್ಕೂ ಏನ್ ಸುಂದರವಾದ ವ್ಯವಸ್ಥೆ. ದೇವಸ್ಥಾನಗಳು ಸುಮ್ಮನೆ ನಡೆಸುವಂತಿರಲಿಲ್ಲ, ಅವ್ರಿಗೂ ಕೆಲಸ ಇತ್ತು. ಏನ್ ಕೆಲಸ ಗೊತ್ತೇನು? ಊರಿನ ಶಿಕ್ಷಣವನ್ನ ದೇವಸ್ಥಾನ ನೋಡ್ಕೋಬೇಕಿತ್ತು, ಅನ್ನದಾನವನ್ನ ದೇವಸ್ಥಾನ ಮಾಡಬೇಕಿತ್ತು, ನ್ಯಾಯದಾನವನ್ನ ದೇವಸ್ಥಾನ ಮಾಡಬೇಕಿತ್ತು, ಸಂಸ್ಕಾರ ದೇವಸ್ಥಾನ ಕೊಡಬೇಕಿತ್ತು. ಏನ್ ಸುಂದರವಾದ ವ್ಯವಸ್ಥೆ! ಆರೋಗ್ಯವನ್ನು ದೇವಸ್ಥಾನ ಕೊಡಬೇಕಿತ್ತು. ಯಾವ್ದ್ಯಾವುದನ್ನ ದೇವಸ್ಥಾನ ಧರ್ಮ ಅಂತ ಕೊಡಬೇಕಿತ್ತು, ನಾವು ಅದನ್ನೆಲ್ಲ ಬಿಸ್ನೆಸ್ ಮಾಡಿದ್ವಲ್ಲ. ಅನ್ನದಾನ ಮಾಡಬೇಕಿತ್ತು, ನಾವು ಹೇಳಿದ್ವಿ ನೀವೇನ್ ಮಾಡೋದು ಬೇಡ, ಸರ್ಕಾರ ಮಾಡುತ್ತೆ ಅಂತ. 1 ರೂಪಾಯಿ 1 ಕೆಜಿ ಅಕ್ಕಿ ಅಂತ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ವಿ ನಾವು. ನೀವು ಯಾಕೆ ಮಾಡಬೇಕು, ದೇವಸ್ಥಾನ ಯಾಕೆ ಮಾಡಬೇಕು, ನಾವು ಮಾಡ್ತೀವಿ ಅಂತ. ದೇವಸ್ಥಾನ ಮಾಡುವಾಗಲೂ ಸರ್ಕಾರ ಮಾಡುವಾಗಲೂ ಡಿಫ್ರೆನ್ಸ್ ಏನು ಗೊತ್ತೇನು? ದೇವಸ್ಥಾನದಲ್ಲಿ ಅನ್ನವನ್ನು ಪ್ರಸಾದ ಅಂತ ಕರೀತಾರೆ. ನಾವು ಹೋಗೋದು ಯಾವಾಗ ಅಂತಂದ್ರೆ, ಯಾವಾಗಾದ್ರೂ ಪ್ರಸಾದ ತಗೊಳ್ಬೇಕು ಅಂತ ಮನಸ್ಸಿಗೆ ಅನಿಸಿದಾಗ. ಮನೇಲಿ ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೆ ನಾವು ನಮ್ಮ ಮನೇಲಿ ಊಟ ಮಾಡ್ತೀವಿ, ಅವ್ರು ಪ್ರಸಾದ ಬೇಕು ಅಂದರೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಯಾರು ನಿರ್ಗತಿಕರು ಅಥವಾ ಯಾರು ಭಗವಂತನಡೆಗೆ ಪ್ರಸಾದಕ್ಕೋಸ್ಕರ ಬಂದರೂ ಅವ್ರು ಮಾತ್ರ ಅಲ್ಲಿ ತಗೊಳ್ತಾರೆ, ದಿನಾಗ್ಲೂ ತಗೊಳ್ಳಲ್ಲ. ಯಾಕೆಂದರೆ ದೇವರು ಪ್ರಸಾದ ಅನ್ನೋ ನೆಪ. ಸರ್ಕಾರ 1 ರೂಪಾಯಿ 1 ಕೆಜಿ ಅಕ್ಕಿ ಕೊಟ್ಟರೆ ಯಾರು ಮಾಡ್ತಾರೆ ಗೊತ್ತಾ? ಎಲ್ಲರ ಹತ್ರ ಒಂದು ಬಿಪಿಎಲ್ ಕಾರ್ಡ್ ಇರುತ್ತೆ, ಸರ್ಕಾರ ಕೊಡುತ್ತಾನೆ, ಕೊಡ್ಲಿ ನೋಡೇ ಬಿಡ್ತೀನಿ ಅಂತ. ಏನಾಗೋದಿದೆ ಅಂತ. ಶಿಕ್ಷಣವನ್ನ ದೇವಸ್ಥಾನ ಕೊಟ್ಟಾಗ ಅಲ್ಲಿ ಪಾಠ ಮಾಡುವಂತ ಪ್ರತಿಯೊಬ್ಬ ಮೇಷ್ಟ್ರಿಗೂ ದೇವರು ನೋಡ್ತಿದ್ದಾನೆ ಅಂತ. ನಾನು ಅನ್ಯಾಯ ಮಾಡಿದರೆ ದೇವರು ನೋಡ್ಕೊಳ್ತಾನಪ್ಪ, ನಾನು ಅದಕ್ಕೆ ಅನ್ಯಾಯ ಮಾಡಬಾರ್ದು ಅಂತ. ಅತ್ಯಂತ ಶುದ್ಧವಾದ ಶ್ರೇಷ್ಠವಾದ ಶಿಕ್ಷಣ ಸಿಕ್ತಿತ್ತು. ಯಾವಾಗ ಇದನ್ನು ಸರ್ಕಾರ ತನ್ನ ತೆಕ್ಕೆಗೆ ತಗೊಳ್ತೋ, ಸರ್ಕಾರ ತೆಕ್ಕೆಗೆ ತಗೊಂಡ ತಕ್ಷಣ ಶಿಕ್ಷಣದ ಸ್ವರೂಪ ಬದಲಾಯಿತು. ಇದು ಬ್ರಿಟಿಷ್ ಕಾಲದಲ್ಲೇ ತಗೊಂಡಾಗೋಗಿತ್ತು. ಆರೋಗ್ಯ ಹಿಂಗಾಗಬೇಕಿತ್ತು. ಇವತ್ತು ನೀವು ಒಂದು ಸಣ್ಣ ಜ್ವರ ಬಂದು ಹಾಸ್ಪಿಟ್ಲಿಗೆ ಹೋಗಿ 10,000-15,000 ರೂಪಾಯಿ ಖರ್ಚು ಮಾಡಿಕೊಂಡೇ ಬರಬೇಕು, ಅದಕ್ಕಿಂತ ಕಡಿಮೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ನಿಲ್ಲಿಸಿಬಿಟ್ಟಿದ್ದೀವಿ. ಆದರೆ ದೇವಸ್ಥಾನಗಳು ಆರೋಗ್ಯ ದಾನ ಮಾಡಬೇಕಾದಾಗ ಡಾಕ್ಟರಿಗೂ ಸೇವಾ ಮನೋಭಾವ, ಹೋಗುವವರಿಗೂ ಸೇವಾ ಮನೋಭಾವ. ಏನ್ ಚಂದ ಇತ್ತು ಕಲ್ಪನೆಗಳು. ನಮ್ಮ ಬಗ್ಗೆ ಮಾತಾಡ್ತಾ ಬ್ರಿಟಿಷರು ಹೇಳ್ತಾರೆ ಭಾರತೀಯರಿಗೆ ಸೈನ್ಸ್ ಗೊತ್ತಿರಲಿಲ್ಲ ಅಂತ. ಯಾವ ಸೈನ್ಸಿನ ಬಗ್ಗೆ ಮಾತನಾಡ್ತಾರೆ ಅವರು? ಬ್ರಿಟಿಷರು ಟೆಕ್ನಾಲಜಿಕಲಿ ತುಂಬಾ ಮುಂದು ಅಂತ ಹೇಳ್ತೀವಲ್ಲ, ಅವರು ಟೆಕ್ನಾಲಜಿಕಲಿ ತುಂಬಾ ಮುಂದಕ್ಕೆ ಹೋಗಿದ್ದೆ 18-19ನೇ ಶತಮಾನದ ನಂತರ. 1800ನೇ ಇಸವಿಯ ನಂತರ ಅಲ್ಲಿ ಮೊದಲನೇ ಬಾರಿಗೆ ಬಲ್ಬ್ ಬಂತು, ಮೊದಲನೇ ಬಾರಿ ಗಾಡಿ ಬಂತು, ಮೊದಲನೇ ಬಾರಿಗೆ ಅವರು ಜನ್ನಿ ಮಿಷಿನ್ ಕಂಡುಹಿಡಿದ್ರು ಅಂತ ಅವೆಲ್ಲ ಹೇಳ್ತೀವಿ. ಹೆಂಗ್ ಕಂಡುಹಿಡಿದ್ರು? ಹೆಂಗ್ ಕಂಡುಹಿಡಿದ್ರು ಅಂತಂದ್ರೆ, ಈ ದೇಶದ ದುಡ್ಡನ್ನ ಹೊತ್ಕೊಂಡು ಹೋದ್ರಲ್ಲ ಅದನ್ನ ತಗೊಂಡು ರಿಸರ್ಚ್ಗೆ ಇನ್ವೆಸ್ಟ್ ಮಾಡಿದ್ರು, ಈ ದೇಶದಿಂದ ನೇರವಾಗಿ ಕೊಂಡೋದ್ರು. ನಿಮ್ಗೆ ಗೊತ್ತಿರಲಿ ಮಿತ್ರರೇ, ಯುರೋಪಿನ ನೀವು ಇದನ್ನ ನೋಡಿದ್ರೆ, ಕೃಷಿನ್ ನೋಡಿದ್ರೆ, ಅದಕ್ಕಿಂತಲೂ ಶ್ರೇಷ್ಠ ಮಟ್ಟದ ಕೃಷಿ ಭಾರತದ್ದಿತ್ತು. ಯುರೋಪಿನಲ್ಲಿ ಕೃಷಿ ಭೂಮಿಗೆ ಯಾವ ತರದ ಯಂತ್ರ ಬಳಸಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ಈ ದೇಶದಲ್ಲಿ ಬಗೆ ಬಗೆಯ ಯಂತ್ರಗಳನ್ನು ಬಳಸ್ತಿದ್ರು. ಇದನ್ನ ಡ್ರಾಯಿಂಗ್ ಮಾಡ್ಕೊಂಡು ಹೋಗಿದ್ದಲ್ಲದೆ ಅನೇಕ ಯುರೋಪಿಯನ್ ಅಧಿಕಾರಿಗಳು ಹೋಗಬೇಕಾದ್ರೆ ಇಲ್ಲಿನ ಯಂತ್ರಗಳನ್ನು ತಗೊಂಡು ಹೋಗಿ ಈ ತರದ ರೆಪ್ಲಿಕಾ ಮಾಡ್ಕೊಳ್ಳಿ, ಕೃಷಿ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಮ್ಮ ನಾಗರಿಕರು ಅಂತ ಕರಿತೀರಾ? ಜಗತ್ತಿನ ಅತ್ಯಂತ ಶ್ರೇಷ್ಠ ಉಕ್ಕನ್ನ 1800ನೇ ಇಸವಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ವಿ. ಹಾಗಂತ ದಾಖಲೆಗಳು ಇವತ್ತಿಗೂ ಸಿಗ್ತವೆ. ಅತ್ಯಂತ ಶ್ರೇಷ್ಠ ಮಟ್ಟದ ಉಕ್ಕು. ಈ ಉಕ್ಕು ಹೆಂಗಿತ್ತು ಅಂತಂದ್ರೆ, ಒಂದು 10,000ದಷ್ಟು ಉಕ್ಕನ್ನು ತಯಾರು ಮಾಡುವಂತ ಫರ್ನೇಸ್ಗಳಿದ್ವಂತೆ, ಒಲೆ. ಈ ಒಲೆ ಹೆಂಗಿತ್ತು ಅಂತಂದ್ರೆ, ಒಂದು ಗಾಡಿಯಿಂದ ಮತ್ತೊಂದು, ಒಂದು ಗಾಡಿಯಲ್ಲಿ ತಗೊಂಡು ಮತ್ತೊಂದು ಕಡೆ ತಗೊಂಡು ಹೋಗುವುದಷ್ಟು ವೆಯ್ಟ್ಲೆಸ್ ಒಲೆ. ಪ್ರತಿಯೊಂದು ಒಲೆ 30-40 ವಾರಗಳ ಕಾಲ ಕೆಲಸ ಮಾಡಿದರೆ ವರ್ಷಕ್ಕೆ 20
ಟನ್ ಉಕ್ಕನ್ನು ಪ್ರೊಡ್ಯೂಸ್ ಮಾಡ್ತಿತ್ತಂತೆ. ಭಾರತ ಪ್ರತಿ ವರ್ಷ 200,000 ಟನ್ ಹೈ ಕ್ವಾಲಿಟಿ ಉಕ್ಕನ್ನು ಪ್ರೊಡ್ಯೂಸ್ ಮಾಡ್ತಿತ್ತು, ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಮತ್ತೆ ನಮ್ಗೆ ಹೇಳ್ತಾರೆ ಭಾರತೀಯ ನಾಗರಿಕರು, ಭಾರತೀಯರಿಗೆ ವಿಜ್ಞಾನ ಗೊತ್ತಿರಲಿಲ್ಲ, ಭಾರತೀಯರಿಗೆ ಸೈನ್ಸ್ ಗೊತ್ತಿರಲಿಲ್ಲ ಅಂತ ಹೇಳಿದೆ ಇವರು. ಒಬ್ಬ ಡಾಕ್ಟರು ಜೆ ಜೆ ಕಾರ್ಫ್ಯೂ ಅಂತ ಆತನ ಹೆಸರು, ಆತನನ್ನ ಆಧುನಿಕ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರೀತಾರೆ. ಆತನೇ ಬರ್ಕೊಂಡಿದ್ದಾನೆ, ನನಗೆ ಪ್ಲಾಸ್ಟಿಕ್ ಸರ್ಜರಿ ಹೇಳಿಕೊಟ್ಟಿದ್ದೆ ಭಾರತ ಅಂತ. ಟಿಪ್ಪು ಸುಲ್ತಾನ್ ಜೊತೆ ಹೋರಾಟ ಮಾಡುವಾಗ ಒಬ್ಬ ಸಾಮಾನ್ಯವಾದ ಬಹುಶಃ ಮಹಾರಾಷ್ಟ್ರದವನಿರ್ಬೇಕು, ಆತ ಎದುರಾಳಿ ತಂಡದ ಬ್ರಿಟಿಷರ ತಂಡದಲ್ಲಿ ಇದ್ದಂತೆ. ಅವನು ಕುದುರೆ ಗಾಡಿನೋ ಎತ್ತಿನ ಗಾಡಿನೋ ಓಡಿಸ್ತಿದ್ದ. ಟಿಪ್ಪು ಸುಲ್ತಾನ್ ಕಡೆಯವರು ಅವನನ್ನು ಹಿಡಿದ್ರು, ಅವನ ಮೂಗನ್ ಕತ್ತರಿಸ್ ಕಳಿಸಿದ್ರು. ಮೂಗನ್ ಕತ್ತರಿಸೋದು ಅಂದ್ರೆ ಅವಮಾನ ಮಾಡೋದು ಅಂತ. ಇವನು ಓಡ್ತಾ ಬಂದ, ಮೂಗು ತುಂಡಾಗಿತ್ತು, ಏನಾಯ್ತು ಅಂತ ಇವರು ಡೈರಿಯಲ್ಲಿ ಇಟ್ಕೊಂಡ್ರು. ಅದಾದ್ಮೇಲೆ 3-4 ತಿಂಗಳ ನಂತರ ಮೂಗು ಬಂದ್ಬಿಟ್ಟಿತ್ತು ಅವನಿಗೆ. ಇವರಿಗೆ ಗಾಬರಿ ಆಯ್ತು, ಎಲ್ಲಿಂದ ಬಂತು ಅಂತಂದ್ರೆ ಅವನಂದ ಪೂರ್ಣದಲ್ಲಿ ಸರ್ಜರಿ ಆಯ್ತು ನಂದು ಅಂತ. ಅವನು ಬೇರೆ ಭಾಷೆ ಬಳಸಿರ್ತಾನ, ನಾನು ಸರ್ಜರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹೆಂಗಿರ್ಬೋದು ಬ್ರಿಟಿಷರ ಕತೆ ಹೆಂಗಾಗಿರ್ಬೇಡ, ಗಾಬರಿಯಾಗಿ ಅವರು ತಮ್ಮ ಪುಸ್ತಕದಲ್ಲಿ ಅದನ್ನು ವರ್ಣನೆ ಮಾಡಿದ್ರು. ಹೆಂಗ್ ಮಾಡಿದ್ರು ಅಂತ ವರ್ಣನೆಯೂ ಹಂಗೆ ಇದೆ. ಅದನ್ನ ಕಾರ್ಫ್ಯೂ ತಾನ್ ತಗೊಂಡು ಆ ವರ್ಣನೆಯನ್ನು ಓದಿದ ಮೇಲೆ ಇದನ್ನ ನಾವು ಮಾಡ್ಬೋದಾ ಅಂತ ಮುಂದೆ ನಿಂತ್ಕೊಂಡು ಅದರ ತರ ಮಾಡಿ ಹೇಳ್ತಾನೆ, ಇದು ಪ್ಲಾಸ್ಟಿಕ್ ಸರ್ಜರಿ ಅಂತ. ಮೊದಲನೇ ಪ್ಲಾಸ್ಟಿಕ್ ಸರ್ಜರಿ ಅಲ್ಲಿ ನಡಿಬೇಕಾದ್ರೆ ಭಾರತದ ಒಬ್ಬ ಸಾಮಾನ್ಯ ಪೂನಾದ ಹಳ್ಳಿಯ ಒಬ್ಬ ಸಾಮಾನ್ಯ ಕುಮಾರ ಅನ್ನುವಂಥ ವೈದ್ಯನಿಂದ ಪ್ರಭಾವ ಆಗುತ್ತೆ ಅಂತಂದ್ರೆ ನಮ್ಮ ನಾಗರಿಕರು ಅಂತ ಕರೀತಾರಲ್ಲ, ಯಾವುದರಲ್ಲ ನಾಗರಿಕರು? ಯಾವ ಎಜುಕೇಶನ್ ಬಗ್ಗೆ ಅವ್ರು ಮಾತಾಡ್ತಾರೆ? ನಮ್ಮ ಬಗ್ಗೆ ಮಾತನಾಡಬೇಕಾದಾಗ ಅವ್ರು ಕೊಡುವಂತ ಎಜುಕೇಶನ್ ಹೆಂಗಿತ್ತು ಅಂತಂದ್ರೆ, ಯಾರಿಗೆ ಹಳ್ಳಿಯಲ್ಲಿ ಜಮೀನಿಲ್ವೋ, ಯಾರಿಗೆ 20 ಪೌಂಡ್ನಷ್ಟು ಬಾಡಿಗೆ ಬರ್ತಿಲ್ವೋ, ಅವನು ಹಳ್ಳಿ ಬಿಟ್ಟು ಹೊರಗೆ ಬರೋದು ಬೇಡ, ಅವ್ರ ಮಕ್ಕಳಿಗೆ ಎಜುಕೇಶನ್ ಬೇಡ ಅಂತ ಹೇಳಿದ್ದಂತ ಕಾನೂನುಗಳಲ್ಲಿದ್ವು, ಬಡವರಿಗೆ ಎಜುಕೇಶನ್ ಕೊಡಬಾರದು ಅಂತ. ಅವ್ರ ರೂಲೇ ಇತ್ತು. ಎಂತ ರೂಲ್ ಇತ್ತು ಅಂತಂದ್ರೆ, ಎಲ್ಲರೂ ಎಜುಕೇಶನ್ ಪಡೆಯುವ ಅಗತ್ಯ ಇಲ್ಲ, ರೈತರ ಮಕ್ಕಳು ರೈತರಾಗಬೇಕು, ಯಾರ್ಯಾರೇನು ಕೆಲಸ ಮಾಡ್ತಾರೋ ಅದು ಮಾಡಬೇಕು, ರೈತರೇ ಇಲ್ಲ ಅಂದ್ರೆ ಮುಂದೇನು ಮಾಡೋದು ಅಂತಿತ್ತು. ಅವರು ಸಂಡೇ ಕ್ಲಾಸಸ್ ಶುರು ಮಾಡಿದ್ರು. ಸಂಡೇ ಕ್ಲಾಸಸ್ ಯಾಕೆ ಶುರು ಮಾಡಿದ್ರು ಅಂತಂದ್ರೆ, ಮುಂದೆ ಬೈಬಲ್ ಓದೋರು ಯಾರು ಇಲ್ಲ ಅಂತಂದ್ರೆ ಇದನ್ನು ಫಾಲೋ ಮಾಡೋರು ಯಾರು ಇರಲ್ಲ, ಕೆಲವರು ಬೈಬಲ್ ಓದಿಸ್ಬೇಕು ಅಂತ ಸಂಡೇ ಕ್ಲಾಸ್ ಶುರು ಮಾಡಿದ್ದವರು. 1700 ಇಸ್ವಿ ನಂತರ ಭಾರತಕ್ಕೆ ಬಂದು ಇಲ್ಲಿ ಸುತ್ತಾಡ್ತಾ ಹೋದ್ರಲ್ಲ, ಸುತ್ತಾಡ್ತಾ ಹೋದ್ಮೇಲೆ ಮೊದಲನೇ ಬಾರಿಗೆ ಅಲ್ಲೊಂದು ಕಾನೂನು ಬಂತು, ಬಹುಶಃ ಪೀಲ್ಸ್ ಆಕ್ಟ್ ಬಂದಿದ್ದೆ 1800 ಇಸ್ವಿ ಆಸ್ಪಾಸ್ನಲ್ಲಿ. ಸಾರ್ವತ್ರಿಕ ಶಿಕ್ಷಣದ ಕಲ್ಪನೆಯನ್ನು ಕೊಟ್ಟು ಭಾರತದಲ್ಲಿರೋ ತರದ ಶಿಕ್ಷಣವನ್ನ ಇಲ್ಲಿ ತರಬೇಕು ಅಂತ ಹೇಳಿದ್ರು. ಈ ಶಿಕ್ಷಣ ಬರೋಕ್ಕಿಂತ, ಈ ಶಿಕ್ಷಣ ಬರೋ ಆಸ್ಪಾಸ್ನಲ್ಲಿ 1792ರ ವೇಳೆಗೆ ಅಲ್ಲಿ 40,000 ಜನ ಎಜುಕೇಶನ್ ಪಡಿತಾ ಇದ್ರೆ, 1813ರ ವೇಳೆಗೆ 1.25 ಲಕ್ಷ ಜನಕ್ಕೆ ಏರ್ತು, 1850ರ ವೇಳೆಗೆ 25 ಲಕ್ಷ ಜನ ಸಾರ್ವತ್ರಿಕವಾಗಿ ಶಿಕ್ಷಣ ಪಡೆದ್ರಲ್ಲ, ಮೂಲ ಪ್ರೇರಣೆ ಯಾರು ಅಂತ ಕೇಳಿ, ನನ್ನ ದೇಶವೇ ಪ್ರೇರಣೆ ಅಂತ ಒಪ್ಪಿಕೊಳ್ಳದೆ ಬೇರೆ ವಿಧಿ ಇಲ್ಲ ಅವರಿಗೆ. ಆದರೆ ನಮಗೆ ಹೇಳ್ಕೊಂಡು ತಿರುಗಾಡಿದ್ರು, ಭಾರತೀಯರ ನಾಗರಿಕರು, ಭಾರತೀಯರು ಅಯೋಗ್ಯರು, ಏನಕ್ಕೂ ಉಪಯೋಗ ಇರಲಿಲ್ಲ ಅಂತ. ಇಂಥ ಅಯೋಗ್ಯರನ್ನ, ಇಂಥ ಅನಾಗರಿಕರನ್ನ ಆದಷ್ಟು ಬೇಗ ಕ್ರಿಸ್ತೀಕರಣಗೊಳಿಸಿ ಇವರನ್ನು ಉದ್ಧಾರ ಮಾಡಬೇಕು ಅಂತ ನಮಗೆ ಹೇಳ್ಬಿಟ್ಟು ಕಳಿಸಿದ್ರು. ಈ ಉದ್ಧಾರದ ಚಿಂತನೆ ಅವ್ರು ಮಾಡೋದು ಅಲ್ಲಿ ಕೂತ್ಕೊಂಡು. ಎತ್ತರ ಮಟ್ಟಿಗೆ ಮಾತನಾಡಿದ್ರು ಅಂತಂದ್ರೆ, ಮೆಕಾಲೆ ಅವನು ತಾನು ಲಂಡನ್ ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಮಾತಾಡ್ತಾ ಹೇಳ್ತಾನೆ, ಭಾರತದ ಒಟ್ಟಾರೆ ಸಾಹಿತ್ಯ, ಅದು ವೇದ ಇರಬಹುದು, ಪುರಾಣಗಳಿರಬಹುದು, ಅದು ಅತ್ಯಂತ ಶ್ರೇಷ್ಠರು ಬರೆದ ಕಾವ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಒಟ್ಟು ಹಾಕಿದರೆ ಇಂಗ್ಲೆಂಡಿನ 1 ಶೆಲ್ಫಿನ ಸಾಹಿತ್ಯಕ್ಕೆ ಸಮಾನವಾಗಲ್ಲ ಅಂತಂದ. ಏನ್ ಬುದ್ಧಿವಂತ ಇರಬೇಕು, ಎಷ್ಟು ಓದ್ಕೊಂಡಿರಬೇಕು ಅಂತ. ಇವ್ರಿಗೆ ಹಿಂಗೆಲ್ಲ ಅನ್ನಿಸ್ತಿರ್ಬೇಕಾದ್ರೆ ಇವಾಂಜಲೈಸ್ ಮಾಡಲಿಕ್ಕೆ ಈ ದೇಶವನ್ನ ಕ್ರಿಸ್ತೀಕರಣಗೊಳಿಸಿ ಒಬ್ಬರಾದ್ಮೇಲೆ ಒಬ್ಬರು ಬರ್ಲಿಕ್ಕೆ ಶುರು ಮಾಡಿದ್ರು. ಬ್ಯಾಪ್ಟಿಸ್ಟ್ ಬಂದರು, ಅದಕ್ಕಿಂತ ಮುಂಚೆ ಒಂದಷ್ಟು ಜನ ಬಂದರು. ಹೀಗೆ ಬಂದವರೆಲ್ಲ ಪ್ರಯತ್ನದಲ್ಲಿ ಸೋತ್ ಹೋದ್ರು. ಬ್ಯಾಪ್ಟಿಸ್ಟ್ರು ಕಲ್ಕತ್ತಾದಲ್ಲಿ ಸೆರಾಂಪುರ್ ಮಿಷನ್ ಅನ್ನು ಶುರು ಮಾಡಿಕೊಂಡು ವಿಲಿಯಂ ಆಡಮ್ಸ್ ಭಾರತಕ್ಕೆ ಬಂದ. ವಿಲಿಯಂ ಆಡಮ್ಸ್ ಭಾರತಕ್ಕೆ ಬರೋ ವೇಳೆಗೆ ಇಲ್ಲಿ ಕಂಪನಿಯಿಂದ ತುಂಬಾ ಪ್ರಭಾವಿತರಾಗಿದ್ದ, ಇಂಗ್ಲಿಷರಿಂದ ತುಂಬಾ ಪ್ರಭಾವಿತರಾಗಿದ್ದ ಕೆಲವರಿದ್ರು, ಅವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಕೂಡ ಒಬ್ರು. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಬಹಳ ಹೇಳಿದ್ದೀವಿ. ರಾಜಾರಾಮ್ ಮೋಹನ್ ರಾಯರು ತುಂಬಾ ಸುಧಾರಣೆ ಮಾಡಿದ್ರು, ಅವರ ಅವತ್ತಿನಿಂದಲ್ಲಿ ಹಿಂದೂ ಧರ್ಮದಲ್ಲಿದ್ದ ಕೆಡುಕುಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದ್ರು, ಸತಿ ಪದ್ಧತಿಯನ್ನು ಹೋಗಲಾಡಿಸಬೇಕು ಅನ್ಕೊಂಡ್ರು, ವಿಧವಾ ವಿವಾಹವನ್ನು ತರಬೇಕು ಅಂದ್ರು, ಬಾಲ್ಯ ವಿವಾಹ ಪದ್ಧತಿಯನ್ನು ನಿಷೇಧಿಸಲಿಕ್ಕೆ ಬ್ರಿಟಿಷರ ಜೊತೆ ಕೈಜೋಡಿಸಿದ್ರು. ಹೆಂಗಿತ್ತು ಅಂತಂದ್ರೆ, ಒಂದು ಹಂತದಲ್ಲಿ ಈ ಭಾರತದಲ್ಲಿರುವಂತಹ ಬಹುದೇವತಾವಾದವನ್ನು ಧಿಕ್ಕರಿಸಿ ಮಾತನಾಡ್ತಿದ್ದಂತ ಅವರು ಬ್ರಿಟಿಷರಿಗೆ ಅನ್ನಿಸ್ತು, ಪಕ್ಕಾ ಕ್ರಿಶ್ಚಿಯನ್ ಆಗ್ಲಿಕ್ಕೆ ಯೋಗ್ಯ ಈತನೇ ಅಂತ. ಕರೆಕ್ಟ್ ಆಗಿದೆಯಲ್ಲ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರು. ಅವ್ರು ಯಾವಾಗ ಸತಿ ಪದ್ಧತಿ ಹೋಗಬೇಕು ಅಂದ್ರೆ ಅವ್ರ ಜೊತೆ ಪೂರ್ಣ ನಿಂತು ಕಾನೂನು ತರಿಸಿ ಸತಿ ಪದ್ಧತಿ ತೆಗಿಬೇಕು ಅಂತಂದ್ರು. ಅವ್ರು ಏನೇನು ಹೇಳಿದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಒಂದ್ ಹಂತಕ್ಕೆ ಬಂದಾಗ ಇವ್ರನ್ನ ಹೆಂಗಾದ್ರೂ ಮಾಡಿ ಕ್ರಿಶ್ಚಿಯನ್ ಮಾಡ್ಕೊಂಡ್ರೆ ಬಂಗಾಳದ ಬುದ್ಧಿವಂತರಲ್ಲಿ ಒಬ್ಬ ಬುದ್ಧಿಜೀವಿ ಹಿಂಗೇನಾದ್ರೂ ಕನ್ವರ್ಟ್ ಆಗಿಬಿಟ್ರೆ ಎಂತ ಶ್ರೇಷ್ಠ ಸಾಧನೆ ಆಗುತ್ತೆ, ಇವ್ರನ್ನ ಮುಂದಿಟ್ಕೊಂಡು ಇಡೀ ಭಾರತವನ್ನ ಸ್ವಾಪ್ ಮಾಡ್ಬಿಡ್ಬಹುದು ನಿಶ್ಚಯ ಮಾಡಿದ್ರು.
ಆದರೆ ಭಗವಂತನ ಇಚ್ಛೆನೇ ಬೇರೆ. ಈ ರಾಜಾರಾಮ್ ಮೋಹನ್ ರಾಯರು ಅವರು ಬ್ರಹ್ಮ ಸಮಾಜದ ಸ್ಥಾಪಕರ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ವಿಲಿಯಂ ಆ್ಯಡಮ್ಸ್ ಅಂತ ಈ ಬ್ಯಾಪ್ಟಿಸ್ಟ್ ಕಡೆಯಿಂದ ಹೋದಂಥ ಪಾದ್ರಿ ಅವ್ರ ಜೊತೆ ಕೂತ್ಕೊಂಡು ನೀ ಯಾಕೆ ಕ್ರಿಶ್ಚಿಯನ್ ಆಗಬಾರ್ದು ಅಂತ ಕೇಳಿದರು. ಇವರಂದ್ರು ಅಷ್ಟು ಕೊಳಕಾಗಿರುವಂಥ ಧರ್ಮ ನಾನು ಹೆಂಗೆ ಅಕ್ಸೆಪ್ಟ್ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಗಾಬರಿ ಆಯಿತು. ನೀವು ಬ್ರಹ್ಮದತ್ತ ಭಾರತಿ ಬರೆದಿರುವಂಥ ದ ಲೈಫ್ ಲಾಂಗ್ ಮಸ್ಕರೇಡ್ ಮ್ಯಾಕ್ಸ್ ಮುಲ್ಲರ್ ಪುಸ್ತಕ ಓದಬೇಕು, ಬಹಳ ಸುಂದರವಾದ ಪುಸ್ತಕ. ಈ ಪುಸ್ತಕದಲ್ಲಿ ಅವರು ಹೆಂಗೆ ಎಳೆ ಎಳೆಯಾಗಿ ಬಿಡಿಸ್ತಾರೆ ಅಂತಂದರೆ, ಇವರು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಮೋಸ ಮಾಡಿದ್ರು ಅನ್ನೋದನ್ನು ಹಂಗಂಗೆ ತೆಗೆದಿಡ್ತಾರೆ. ಇವರಿಗೆ ವಿಲಿಯಂ ಆ್ಯಡಮ್ಸ್ಗೆ ಬೇಜಾರಾಯಿತು, ಅವ್ರು ಹೇಳಿದರು ಏನು ಪ್ರಾಬ್ಲಮ್ ಇದೆ ನನ್ನ ಧರ್ಮದಲ್ಲಿ ಹೇಳಿ ಅಂತ. ನನ್ನ ಮತದಲ್ಲಿ ಏನು ಪ್ರಾಬ್ಲಮ್ ಇದೆ? ಇದನ್ನು ಎಳೆ ಎಳೆಯಾಗಿ ಅವ್ರು ಬಿಡಿಸಿಡ್ತಾ ನೀವು ಯಾವುದನ್ನು ಏಕದೇವತಾ ಅಂದ ವಾದ ಅಂತ ಕರಿತೀರೋ, ಟ್ರಿನಿಟೇರಿಯಿಸಮು, ನೀವು ಅದನ್ನು ಮೂರು ಕಲ್ಪನೆಗಳನ್ನು ತಂದುಕೊಡ್ತೀರಿ. ನಾನು ಏಕದೇವತಾವಾದ ಮೋನೊಥಿಸಮ್ ಬಗ್ಗೆ ಮಾತಾಡ್ತೀನಿ, ಮತ್ತು ವೇದಗಳು ಮಾತಾಡಿರೋದು ಅಂತ ಏಕದೇವತಾವಾದದ ಬಗ್ಗೆ. ನೀವು ಮೂರು ದೇವರುಗಳನ್ನು ತಂದಿದ್ದೀರಿ. ನೀವು ತಂದಿರೋ ಮೂರು ದೇವರುಗಳು, ಕ್ರಿಶ್ಚಿಯನ್ರ ಕಲ್ಪನೆ ಹೆಂಗಿದೆ ಅಂತಂದರೆ, ದೇವರನ್ನು ಮೂರು ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಗಾಡ್ ದ ಫಾದರ್, ಒಂದು ಗಾಡ್ ದಿ ಸನ್, ಮೂರನೇದು ಗಾಡ್ ದ ಹೋಲಿ ಘೋಸ್ಟ್ ಅಂತ ಈ ಮೂರು ಭಾಗ ತರ್ತಾರೆ. ಈ ಮೂರು ಭಾಗವನ್ನು ಮುಂದಿಟ್ಕೊಂಡು ಹೇಳ್ತಾರೆ ಅವರು, ಈ ಮೂರು ಇರೋ ಜಾಗಕ್ಕೆ ಇನ್ನೊಂದು 300 ಸೇರಿದ್ರೆ ಪ್ರಾಬ್ಲಮ್ ಏನು? ಬೌದ್ಧತ್ವವಾದರೂ ಆಯ್ತಲ್ಲ. ಆದರೆ ವೇದಗಳದ್ದು ಏಕದೇವತಾವಾದ ಅಂತ ವೇದಗಳನ್ನು ಮುಂದಿಟ್ಟುಕೊಂಡು ಹೆಂಗೆ ಇವರು ಝಾಡಿಸಿದ್ರು ಅಂತಂದರೆ, ಈ ಬ್ರಹ್ಮದತ್ತ ಭಾರತಿಯವರು ಬರೀತಾರೆ, ಅದ್ರಲ್ಲಿ ಭಾಳ ಚೆನ್ನಾಗಿದೆ. ಈ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡಿದ್ದಂತ ಪಾದ್ರಿಗಳೆಲ್ಲ ಇವರ ಮುಂದೆ, ನಮ್ಮ ರಾಜಾರಾಮ್ ಮೋಹನ್ ರಾಯರ ಮುಂದೆ ಕ್ವಾಕ್ಸ್ಗಳ ತರ ಇದ್ರಂತೆ. ಏನು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆ ಪರಿವಾದವನ್ನು ಮಂಡಿಸ್ತಿದ್ರು. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ, ವಿಲಿಯಂ ಆ್ಯಡಮ್ಸ್ ಅವರಿಂದ ತುಂಬಾ ಪ್ರಭಾವಿತನಾಗಿ ಇವ್ರ ಹತ್ರ ಪಾಠ ಕೇಳಿ ಬರ್ತಿದ್ದ, ವೇದಗಳ ಬಗ್ಗೆ ನನಗೂ ಸ್ವಲ್ಪ ಹೇಳಿ ಅಂತ, ನಾನು ಸ್ವಲ್ಪ ತಿಳ್ಕೋಬೇಕು ಅಂತ. ಒಂದು 3-6 ತಿಂಗಳಾಗಿರ್ಬೋದು ವಿಲಿಯಂ ಆ್ಯಡಮ್ಸ್ ಬರೆದ, ನನಗೆ ಯಾಕೋ ಕ್ರಿಶ್ಚಿಯನ್ ಮತದ ಬಗ್ಗೆ ಅನುಮಾನ ಶುರುವಾಗ್ತಿದೆ, ವೇದ ಧರ್ಮವೇ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಂತ ಕ್ರಿಶ್ಚಿಯನ್ರು ಗಾಬರಿಗೊಂಡು ಆತನನ್ನು ದ್ರೋಹಿ ಅಂತ ಕರೆದು ಓಡಿಸಿದ್ರು. ಆತ ಎನ್ಲೈಟನ್ಮೆಂಟ್ಗೋಸ್ಕರ ಹೋದ ಅಂತಾರೆ, ಹಿಮಾಲಯದ ಕಡೆಗೆ ಹೋದ ಅಂತ ಕೆಲವರು ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ, ಯಾರು ಕನ್ವರ್ಟ್ ಮಾಡಬೇಕು ಅಂತ ಬಂದಿದ್ನೋ ಆತನೇ ಹಿಂದೂ ಧರ್ಮವನ್ನು ತಬ್ಬಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂತು. ಇದು ಕ್ರಿಶ್ಚಿಯನ್ರಿಗಾದಂಥ ದೊಡ್ಡ ಆಘಾತ. ಮುಂದೇನು ಮಾಡಬೇಕು ಅಂತ ಗೊತ್ತಾಗದೇ ಇರೋಷ್ಟು ಅಂಧಕಾರ ಅವ್ರ ಕಣ್ಣೆದುರಿಗೆ ಬಂದ್ಬಿಡ್ತು. ಅವರು ನಿಧಾನವಾಗಿ ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾ ಭಾರತೀಯತೆಯನ್ನು ತುಳಿಬೇಕು ಅನ್ನೋ ಪ್ರಯತ್ನ ಇತ್ತ ಮಾಡ್ತಾ ಕೂತಿದ್ದಾಗ ಅವ್ರ ಕೈಗೆ ಸಿಕ್ಕಂಥ ವ್ಯಕ್ತಿನೇ ಮ್ಯಾಕ್ಸ್ ಮುಲ್ಲರ್. ಮ್ಯಾಕ್ಸ್ ಮುಲ್ಲರ್ನ ಈ ಜರ್ಮನಿಯ ಈ ಪಂಡಿತನನ್ನ ನಾವೆಲ್ಲರೂ ತುಂಬಾ ದೊಡ್ಡ ಪಂಡಿತ ಅಂತ ಭಾವಿಸ್ತೀವಿ. ಅಫ್ಕೋರ್ಸ್ ಅವರ ಅಲ್ಟಿಮೇಟ್ ಜೀವನದ ಕಲ್ಪನೆಗಳನ್ನು ನೋಡಿದಾಗ ಅವರ ಪಾಂಡಿತ್ಯ ಎಲ್ಲವೂ ಒಂದು ಹಂತ. ಆದರೆ ಮ್ಯಾಕ್ಸ್ ಮುಲ್ಲರ್ನ ಈ ಬ್ರಿಟಿಷರು ಹೈರ್ ಮಾಡಬೇಕಾದಾಗ ಮ್ಯಾಕ್ಸ್ ಮುಲ್ಲರ್ನ ವಯಸ್ಸು 21. 1841 ಮೆಟ್ರಿಕ್ಯುಲೇಷನ್ ಮುಗಿಸಿದ್ರಂತ ಮ್ಯಾಕ್ಸ್ ಮುಲ್ಲರು. 1843 ಡಾಕ್ಟ್ರೇಟ್ ಸಿಕ್ತು. 1844 ಹಿತೋಪದೇಶವನ್ನು ಅವರು ತಮ್ಮ ಭಾಷೆಗೆ ಅನುವಾದ ಮಾಡಿದರು. 1846 ಪ್ಯಾರಿಸಿಗೆ ಹೋದರು, ಅಲ್ಲಿಂದ ಲಂಡನ್ನಿಗೆ ಬಂದರು. 1847 ವೇಳೆಗೆ ಅವರನ್ನು ಈ ಋಗ್ವೇದ ಅನುವಾದ ಮಾಡಲಿಕ್ಕೆ ಬ್ರಿಟಿಷರು ಹೈರ್ ಮಾಡಾಗ ಹೋಯಿತು. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿದ್ದ ಬೋಡೆನ್ ಚೇರ್, ಬೋಡೆನ್ ಅನ್ನೋಂಥ ಒಬ್ಬ ಸಂಸ್ಕೃತ ಸ್ಕಾಲರು, ಅವನು ಚೇರ್ ಮಾಡಿದ. ತನ್ನ ಗಳಿಸಿದ ಅಷ್ಟು ದುಡ್ಡನ್ನು ಕೊಟ್ಟು ಒಂದು ಸಂಸ್ಕೃತಕ್ಕೋಸ್ಕರ ಒಂದು ಚೇರ್ ಮಾಡಬೇಕು. ಈ ಚೇರ್ ಏನು ಮಾಡಬೇಕು ಅಂತಂದರೆ, ಭಾರತದಲ್ಲಿ ಇರುವಂಥ ಹಿಂದೂಗಳನ್ನು ಕ್ರಿಶ್ಚಿಯನ್ರನ್ನಾಗಿ ಮಾಡಲಿಕ್ಕೆ ಇಲ್ಲಿ ಬೇಕಾಗಿರುವ ಕೆಲಸವನ್ನು ಮಾಡಬೇಕು ಅಂತ. ಅವರ ದೂರದೃಷ್ಟಿಗೆ ಮೆಚ್ಚಬೇಕು. ನಾವು ನಾಳೆ ಬೆಳಗ್ಗಿಂದನೇ ಯೋಚನೆ ಮಾಡಲಿಕ್ಕೋಸ್ಕರ ಪ್ರಾಣ ಕಳ್ಕೊಂಡು ಬಿಡ್ತೀವಿ, ನಾಳೆ ಬೆಳಗ್ಗಿಂದ ಯೋಚನೆ ಮಾಡಲಿಕ್ಕಾಗಲ್ಲ. ಅವನು ಕೂತ್ಕೊಂಡು ಆ ಪುಣ್ಯಾತ್ಮ ಬೋಡೆನ್ನು ಮುಂದಿನ 100 ವರ್ಷಗಳವರೆಗೂ ಭಾರತವನ್ನು ಕ್ರಿಸ್ತೀಕರಣಗೊಳಿಸಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಬೈಬಲ್ನ ಸಂಸ್ಕೃತಕ್ಕೆ ಅನುವಾದ ಮಾಡೋ ಕೆಲಸ ಬೋಡೆನ್ ಚೇರ್ ಮಾಡ್ತಿತ್ತು. ಅದಕ್ಕೋಸ್ಕರ ದುಡ್ಡು ಇಟ್ಟಿದ್ರು ಅಲ್ಲಿ. ಮ್ಯಾಕ್ಸ್ ಮುಲ್ಲರ್ಗೆ ಇವರಿಗೆಲ್ಲ ಅನ್ನಿಸ್ತು, ಯಾವ ವೇದ ಏಕದೇವತಾವಾದದ ಕುರಿತಂತೆ ಸ್ಪಷ್ಟವಾಗಿ ಮಾತನಾಡ್ತಾ ಕ್ರಿಶ್ಚಿಯನ್ರನ್ನು ಕೂಡ ತಿಳಿದಿರುವ ಸಾಧ್ಯತೆಗಳಿವೋ ಆ ವೇದ ಏಕದೇವತಾವಾದ ಹೇಳುವುದೇ ಇಲ್ಲ, ಅದು ಬಹುದೇವತಾವಾದವನ್ನೇ ಹೇಳುತ್ತೆ ಅನ್ನೋದನ್ನು ಒಂದ್ಸಲ ತೋರಿಸ್ಬಿಟ್ರೆ ಭಾರತೀಯರು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಸೈದ್ಧಾಂತಿಕವಾಗಿ ನಮ್ಮ ಹಿಂದೆ ಬರಲೇಬೇಕು ಅಂತ ಅವ್ರು ನಿಶ್ಚಯ ಮಾಡಿದ್ರು. ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ರು ಈ ಮೂರು ಕಲ್ಪನೆಗಳಿಂದ ಹೊರಗೆ ಬರಕ್ಕೆ ಸಾಧ್ಯನೇ ಇರಲಿಲ್ಲ. ಈಗಿದ್ದಿದ್ದು ಒಂದೇ ಒಂದು ಮಾರ್ಗ, ಹಿಂದೂ ಧರ್ಮದ ಚಿಂತನೆಗಳನ್ನು ನಾಶ ಮಾಡಬೇಕು ಅಂತ ಅವ್ರು ಮ್ಯಾಕ್ಸ್ ಮುಲ್ಲರ್ನ ಹೈರ್ ಮಾಡಿಕೊಂಡ್ರು. ಯಾಕೆ ಒಬ್ಬ ಜರ್ಮನಿಯನ್ನು ಹೈರ್ ಮಾಡಿಕೊಂಡ್ರು ಅಂತಂದರೆ, ಇಂಗ್ಲೀಷರೇ ಮಾಡಿದ್ರೆ ಇದರಲ್ಲೇನೋ ಮೋಸ ಇದೆ ಅಂತ ಯಾರಾದರೂ ತಿಳ್ಕೊಳ್ಬೋದು, ಅದಕ್ಕೆ ಜರ್ಮನಿಯವನ್ನೇ ಕರ್ಕೊಂಡು ಬರಬೇಕು. ಕರ್ಕೊಂಡು ಬರೋಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರು. ಈ ಮನುಷ್ಯ ಸಂಸ್ಕೃತ ಕಲ್ತಿದ್ದು 6 ವರ್ಷ. ವೇದದ ಸಂಸ್ಕೃತಕ್ಕೂ ನಾವು ಮಾತಾಡುವ ಸಂಸ್ಕೃತಕ್ಕೂ ತುಂಬಾ ಭಿನ್ನತೆ ಇದೆ. ವೇದವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ಸಾಮರ್ಥ್ಯವೇ ಬೇರೆ. ಆದರೆ ಈ ಮನುಷ್ಯ 6 ವರ್ಷಗಳು ಸಂಸ್ಕೃತ ಕಲಿತು
ನನಗೂ ವೇದ ಗೊತ್ತು ಅಂತ ಹೇಳ್ದ. ವೇದವನ್ನ ಇಂಗ್ಲಿಷ್ಗೆ ಅನುವಾದ ಮಾಡಬೇಕಿತ್ತು. ಜರ್ಮನಿಯವರಿಗೆ ಇಂಗ್ಲಿಷ್ ಗೊತ್ತಿದ್ದೇ ಕಷ್ಟ, ಇಂಗ್ಲಿಷೇ ಬರ್ತಿರ್ಲಿಲ್ಲ ಅವರಿಗೆ. ಇವನಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ, ಸಂಸ್ಕೃತ ವೇದ ಕಾಲದ ಸಂಸ್ಕೃತವೂ ಗೊತ್ತಿರ್ಲಿಲ್ಲ. ಇಂಥವನು ಋಗ್ವೇದವನ್ನ ಇಂಗ್ಲಿಷ್ಗೆ ಅನುವಾದ ಮಾಡ್ತೀನಿ ಅಂತ ಬಂದಿದ್ದ. ಈಗ ಯಾಕೆ ಬಂದಿದ್ದ ಅಂತಂದ್ರೆ, ಅವನೊಂದು ಪತ್ರ ಬರೀತಾನೆ ತನ್ನ ಮಿತ್ರರಿಗೆ, ತನ್ನ ತಾಯಿಗೆ ಬರೆಯುವಂತ ಪತ್ರ ಅದು. ಆ ಪತ್ರದಲ್ಲಿ ಹೇಳ್ತಾನೆ, ಅಮ್ಮ ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ಕೊಡುವಂತ ದಿನ ಇವತ್ತು, ಯಾಕೆ ಅಂದ್ರೆ ನನಗೆ ವರ್ಷಕ್ಕೆ 200 ಪೌಂಡ್ನಷ್ಟು ಸಂಬಳ ಕೊಡುವಂತ ಕೆಲಸ ಸಿಕ್ಕಿದೆ. ಒಂದು ಪೇಜ್ ಅನುವಾದ ಮಾಡಿಕೊಂಡು ನಾನು ರೆಡಿ ಮಾಡಿ ಪ್ರಿಂಟ್ಗೆ ರೆಡಿ ಮಾಡಿಕೊಟ್ರೆ 4 ಪೌಂಡ್ ಕೊಡ್ತಾರೆ. ಅವತ್ತಿನಿಂದ 4 ಪೌಂಡ್ ಅಂದ್ರೆ ದೊಡ್ಡ ಮೊತ್ತ ಅದು. 4 ಪೌಂಡ್ ಕೊಡ್ತಾರೆ, ನಂಗೆ ಬಹಳ ಖುಷಿಯಾಗಿದೆ. ಇಡೀ ವರ್ಷ ನಾನು ಕೊಡಬೇಕಾಗಿರೋದು 50 ಪುಟ ಮಾತ್ರ. ನನಗೆ ಎಷ್ಟು ಕೆಲಸ ಕಡಿಮೆ ಇದೆ ಅಂತಂದ್ರೆ ನಾನು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿದ್ದೀನಿ ಅಂತ. ಅವನು ಋಗ್ವೇದವನ್ನು ಅನುವಾದ ಮಾಡೋದು ಅತ್ಯಂತ ಸಾಮಾನ್ಯವಾದ ಕೆಲಸ ಅಂತ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಿಶ್ಚಯ ಮಾಡಿದ್ದ. ಯಾರು ಇಂಗ್ಲಿಷೇ ಗೊತ್ತಿಲ್ವೋ, ಆತ ಗೊತ್ತಿಲ್ಲದ ಸಂಸ್ಕೃತದ ಭಾಷೆಯ ಋಗ್ವೇದವನ್ನ ತಾನು ಇಂಗ್ಲಿಷ್ಗೆ ಅನುವಾದ ಮಾಡ್ಲಿಕ್ಕೆ ಮೊದಲು ಇಂಗ್ಲಿಷ್ ಕಲಿಯಬೇಕಿತ್ತು, ಸಂಸ್ಕೃತವನ್ನು ಗಟ್ಟಿ ಮಾಡ್ಕೊಳ್ಬೇಕಿತ್ತು, ಆಮೇಲೆ ಈ ಕೆಲಸ ಕೈ ಹಾಕಬೇಕಿತ್ತು ಅಂತ ಹೇಳ್ತಾನೆ. ಬಹಳ ಸಿಂಪಲ್ ಕೆಲಸ, ತುಂಬಾ ಸಾಮಾನ್ಯವಾದ ಕೆಲಸ ಇದೆ, ಆರಾಮಾಗಿ ಮಾಡ್ತೀನಿ ಅಂತ. ಅವನಿಗೆ ಎಷ್ಟು ಬಡತನ ಇತ್ತು ಅಂತಂದ್ರೆ, ಅವನು ಅನಿವಾರ್ಯವಾಗಿ ಈ ಕೆಲಸ ಮಾಡಲೇಬೇಕಾಗಿತ್ತು. ಈ ಕೆಲಸ ಮಾಡ್ಲಿಕ್ಕೆ ಸಜ್ಜಾದ. ಮಾಡ್ತಾ ಅವನು ಬಹಳ ಕಡೆ ಹೇಳ್ಕೊಳ್ತಾನೆ, ನನ್ನ ಜೀವನದ ಉದ್ದೇಶ ಗುರಿ ಇರೋದು ಒಂದೇ ಒಂದು, ಭಾರತೀಯರನ್ನ ಕ್ರಿಸ್ತೀಕರಣಗೊಳಿಸ್ಲಿಕ್ಕೆ ಏನೇನು ಬೇಕೋ ಅಷ್ಟು ಮಾಡಬೇಕು. ಅವನ ಕಾಲದಲ್ಲೇ ಉದ್ಭವ ಆಗಿದ್ದು ಈ ಆರ್ಯವಾದ. ಇವತ್ತಿಗೂ ನಾವು ಹೇಳ್ಕೊಳ್ತೀವಲ್ಲ, ಉತ್ತರ ಭಾರತದವರೆಲ್ಲ ಆರ್ಯರು, ದಕ್ಷಿಣ ಭಾರತದವರೆಲ್ಲ ದ್ರವಿಡರು, ಮೇಲಿನವರು ಕೆಳಗಿನವರು ತುಳಿದ್ರು, ಕೆಳಗಿನವರು. ಆರ್ಯ ಅನ್ನೋದು ಒಂದು ಜನಾಂಗವಾಚಕ ಅಲ್ವೇ ಅಲ್ಲ. ಕೃಣ್ವಂತೋ ವಿಶ್ವಮಾರ್ಯಂ ಅಂತಂದ್ರೆ ಜಗತ್ನೆಲ್ಲ ಒಂದೇ ಜಾತಿ ಮಾಡಿ ಅಂತಲ್ಲ. ಆರ್ಯ ಅಂದ್ರೆ ಒಳ್ಳೇದು ಅಂತ. ನಾನು ಮಹಾಭಾರತದಲ್ಲಿ ನೋಡ್ತಿದ್ದೆ, ನಂಗೂ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಮಹಾಭಾರತ ಮತ್ತು ರಾಮಾಯಣ ಟಿವಿಯಲ್ಲಿ ಬರಬೇಕಾದ್ರೆ, ವಿಶೇಷವಾಗಿ ಮಹಾಭಾರತದಲ್ಲಿ ಅವರು ಗಂಡನನ್ನ ಆರ್ಯಪುತ್ರ ಅಂತ ಕರೀತಾರೆ. ಇದ್ಯಾವ ಜಾತಿ ಹೆಸರು ಬಂತು ಅಂತ ನನಗೂ ಅನಿಸ್ಲಿಲ್ಲ ಯಾವಾಗಲೂ. ಆರ್ಯಪುತ್ರ ಅಂತಂದ್ರೆ ಒಳ್ಳೆಯವರು, ನಿನ್ನ ತಂದೆ ಅತ್ಯಂತ ಶ್ರೇಷ್ಠರು, ಅಂಥವ್ರು ಮಗ ನೀನು ಅಂತ ಗಂಡನನ್ನು ಸಂಬೋಧಿಸುವ ರೀತಿ ಇತ್ತು ಆರ್ಯ. ಗೀತೆಯಲ್ಲಿ ಶ್ರೀಕೃಷ್ಣ ಅನಾರ್ಯ ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಅಂತ ಹೇಳಬೇಕಾದಾಗ, ನೀನು ಗಾಂಧೀವನ್ನು ಬಿಸಿಟ್ಟಿದ್ದು ಅನಾರ್ಯ, ಜಾತಿ ಕಳ್ಕೊಂಡೆ ಅಂತಲ್ಲ, ನೀನ್ ಮಾಡಿದ್ ಸರಿ ಇಲ್ಲ ಅಂತ. ಅದರ ಮ್ಯಾಕ್ಸ್ ಮುಲ್ಲರ್ ಎಷ್ಟು ಸ್ಪಷ್ಟವಾಗಿ ಹೇಳ್ಬಿಟ್ಟ ಅಂತಂದ್ರೆ, ಆರ್ಯ ಅನ್ನೋದನ್ನ ಅವನೊಂದು ರೇಸ್ ಆಗಿ ತಂದ, ಬ್ರಿಟಿಷರದನ್ನ ಸಮರ್ಥವಾಗಿ ಬಳಸ್ಕೊಂಡ್ರು. ಋಗ್ವೇದವನ್ನ ತನಗೆ ಬೇಕಾದಂತೆ ಬೇಕಾಬಿಟ್ಟಿ ಭಾರತೀಯರಿಗೆ ಅದು ವಿರೂಪವಾಗುವ ರೀತಿಯಲ್ಲಿ ಅನುವಾದ ಮಾಡಿಸಿದ್ರು. ಅಷ್ಟೇ ಅಲ್ಲ, ಆ ಹೊತ್ತಿನಲ್ಲಿ ಬ್ರಿಟಿಷರು ತಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಸಾಹಿತ್ಯ ರಾಶಿಗಳನ್ನ ಮುದ್ರಿಸಲಿಕ್ಕೆ ಮರು ಮುದ್ರಿಸಲಿಕ್ಕೆ ಸಾಕಷ್ಟು ಹಣ ಖರ್ಚು ಮಾಡಿದ್ರು. ನಾವು ಯಾವ ಮನುಸ್ಮೃತಿ ಬಗ್ಗೆ ತುಂಬಾ ಚರ್ಚೆ ಮಾಡ್ತೀವಲ್ಲ, ಅಂತ ಮನುಸ್ಮೃತಿಗಳನ್ನ ಎಷ್ಟು ಮುದ್ರಿಸಿದ್ರು ಅಂತಂದ್ರೆ, ಎಲ್ಲರ ಕೈಗೂ ಕೊಟ್ಟು ಜಾತಿ ಜಾತಿಯ ಸಮಸ್ಯೆಗಳನ್ನ ವ್ಯಾಪಕವಾಗಿರುವಂತೆ ನೋಡಿಕೊಂಡ್ರು. ಬ್ರಿಟಿಷರಿಗೆ ಒಂದು ಪ್ರಾಬ್ಲಮ್ ಆಗಿದ್ದೇನು ಅಂತಂದ್ರೆ, ಅವ್ರು ಜಗತ್ನಲ್ಲಿ ಎಲ್ಲಿಗೆ ಹೋದ್ರು ಅಲ್ಲಿ ಬೇರೆಯವ್ರನ್ನೆಲ್ಲ ಕೊಂದ್ರು, ಬೇರೆಯವರೆಲ್ಲ ಸರಿ ಹೋಗ್ಬಿಟ್ರು. ಭಾರತದಲ್ಲಿ ಇದ್ಯಾವುದಕ್ಕೂ ಸೊಪ್ಪು ಹಾಕುವಂತ ಜನ ಇರಲಿಲ್ಲ, ಅವರೆಲ್ಲವನ್ನು ಎದುರಿಸಿ ನಿಲ್ಲುವಂತ ಸಾಮರ್ಥ್ಯ ಇತ್ತು. ಹಿಂಗಾಗಿ ಭಾರತದಲ್ಲಿ ಕಾನೂನುಗಳನ್ನ ಬಳಸಿದ್ರು. ಮೊದಲೊಂದು ಕಾನೂನು ತಗೊಂಡು ಬರ್ತಿದ್ರು, ಈ ಕಾನೂನು ಅನುಸರಿಸಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ತಕ್ಕಂತೆ ಎಲ್ಲವನ್ನು ರೂಪಿಸುವಂತ ವ್ಯವಸ್ಥೆ ಮಾಡ್ತಾ ಗೊತ್ತೇ ಆಗದಂತೆ ಇಡೀ ಭಾರತವನ್ನ ಬ್ರಿಟಿಷರು ತಮ್ಮ ತೆಕ್ಕೆಗೆ ತಗೊಂಡ್ಬಿಟ್ರು. ಬ್ರಿಟಿಷರು ಬಂಗಾಳವನ್ನ ರಾಬರ್ಟ್ ಕ್ಲೇವ್ ತಗೊಂಡ ಕೆಲವೇ ವರ್ಷಗಳಲ್ಲಿ, 11 ವರ್ಷಗಳಲ್ಲಿ ಎಷ್ಟು ಬಾರಿ ಪದೇ ಪದೇ ಕ್ಷಾಮ ಬಂತು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ನಾನು ಒಂದು ಹಳ್ಳಿ ಕುರಿತಂತೆ ಓದ್ತಿದ್ದೆ, ಒಂದು ಊರಿನ ಕುರಿತಂತೆ. ಆ ಊರಿನ ವಿಚಿತ್ರ ಏನು ಅಂತಂದ್ರೆ, ಪ್ರತಿ 10 ವರ್ಷಕ್ಕೊಮ್ಮೆ ಆ ಊರಿನ ಜನಸಂಖ್ಯೆ 50% ಇಲ್ಲವಾಗ್ತಿತ್ತಂತೆ. ಬಗೆಬಗೆಯ ರೋಗಗಳು ಬಂದವು. ಗೊತ್ತಿಲ್ಲ, ಎಲ್ಲವೂ ಸಂಶೋಧನೆಗೆ ಒಳಗಾಗಬೇಕು. ಯಾಕೋ ಗೊತ್ತಿಲ್ಲ, ನಮ್ಗೆ ಯಾವತ್ತೂ ಇದ್ರ ಬಗ್ಗೆ ಆಸಕ್ತಿ ಹುಟ್ಟಲೇ ಇಲ್ಲ, ಇದನ್ನು ಸಂಶೋಧನೆ ಮಾಡಲೇ ಇಲ್ಲ. ನನಗೊಬ್ರು ಹಿರಿಯರು ಹೇಳ್ತಿದ್ರು, ಚಕ್ರವರ್ತಿ ಹೆಂಗಿತ್ತು ಪರಿಸ್ಥಿತಿ ಅಂತ, ಯಾವುದಾದ್ರೂ ರೋಗ ಬಂತು ಅಂತಂದ್ರೆ, ಏನಾದರೂ ಸಣ್ಣ ಪುಟ್ಟ ರೋಗ ಬಂತು ಅಂದ್ರೆ, ಬ್ರಿಟಿಷರು ಕಂಬಳಿಗಳನ್ನು ವಿತರಿಸ್ತಿದ್ರಂತೆ. ಈ ಕಂಬಳಿಗಳಲ್ಲಿ ಒಂದಷ್ಟು ವೈರಸ್ಗಳು, ಅದನ್ನು ಹೊದ್ಕೊಂಡ್ರೆ ಮತ್ತಷ್ಟು ರೋಗ ಬರಬೇಕು, ಸಾಯ್ಬೇಕು ಅವನು ಅಂತ. ಸಾವು ಅನ್ನೋದು ಒಂಥರ ನಿತ್ಯ ಮಾರಣ ಹೋಮ ಭಾರತದಲ್ಲಿ ನಡೆದಿದೆ. ಸಾವರ್ಕರ್ ಜೀವನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾಸಿಕ್ನ ಬಗೂರ್ನಲ್ಲಿದ್ದವರು ಸಾವರ್ಕರ್ರು, ಅವ್ರ ಏರಿಯಾಕ್ಕೆ ಪ್ಲೇಗ್ ಬಂದಾಗ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಬೇಕು. ಆದ್ರೆ ಅಲ್ಲಿದ್ದಂತ ಪಾಪಿ ಕಲೆಕ್ಟರ್ಗಳು ಹೆಂಗಿದ್ರು ಅಂತಂದ್ರೆ, ಪ್ಲೇಗ್ ಬಂದವನ್ನ ನಡು ರಸ್ತೆ ಕರ್ಕೊಂಡು ಬಂದವನ್ನ ನಡು ರಸ್ತೆಯಲ್ಲಿಟ್ಟು ಅವನಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಿದ್ರು, ಅವನ್ ಬದುಕಿದ್ರೆ ಬೇರೆಯವ್ರು ಹರಡಿಸ್ತಾನೆ ಅಂತ. ಇದು ಬ್ರಿಟಿಷರು ಮಾಡ್ತಿದ್ದ ಕೆಲಸ. ಇಷ್ಟು ಕ್ರೌರ್ಯವನ್ನು ಉಂಟು ಮಾಡಿ ಅವರು ಹೆಂಗಿದ್ರು ಮಾಡಿ, ಈಸ್ಟ್ ಇಂಡಿಯಾ ಕಂಪನಿ 1757 ಶುರುವಾಗಿದ್ದು 1857 ಪೂರ್ತಿ ವಿಸ್ತಾರಗೊಂಡು ಇಡೀ ಭಾರತವನ್ನ ಹೆಚ್ಚು ಕಡಿಮೆ ಆಕ್ರಮಿಸಿ ಕೂತು ಬಿಡ್ತು.
ಆಗ ಭಾರತ ಒಂದು ರಿವೋಲ್ಟ್ ಮಾಡ್ತಲ್ಲ, ಅದನ್ನು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಬ್ರಿಟಿಷರಿಗೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಇರಲಿಲ್ಲ, ಇಬ್ಬರನ್ನು ಸಮ ಪ್ರಮಾಣದಲ್ಲಿ ದಮನ ಮಾಡ್ತಿದ್ದರಿಂದ ನಿಧಾನವಾಗಿ ಇವ್ರಿಗೆ ಅನಿಸ್ತು ಒಟ್ಟಾಗಬೇಕಾದಂಥ ಅಗತ್ಯ ಇದೆ ಅಂತ ಎಲ್ಲರೂ ಒಟ್ಟಾದರು. ಜಮೀನ್ದಾರರು, ಮೇಲ್ವರ್ಗದವರು, ಕೆಳವರ್ಗದವರು, ಅಸ್ಪೃಶ್ಯ ಅಸ್ಪೃಶ್ಯ ಭೇದ ಎಲ್ಲವನ್ನು ಮರೆತು ಎಲ್ಲರೂ ಒಟ್ಟಾಗಿ ನಿಂತು ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟ ಶುರುವಾಯಿತು. ನಿಮ್ಗೆ ಗೊತ್ತಿರಲಿ, ನಾನು ಆಗಲೇ ಹೇಳಿದೆ ನಮ್ಗೆ ಎಷ್ಟು ಚೆನ್ನಾಗಿ ನಂಬಿಸಿದ್ರು ಅಂತಂದ್ರೆ, ಎದುರಿಗಿರೋ ಈಸ್ಟ್ ಇಂಡಿಯಾ ಕಂಪನಿ ಕೆಟ್ಟದ್ದು, ಹಿಂದೆ ಇರೋ ಬ್ರಿಟಿಷ್ ಸರ್ಕಾರ ಬಹಳ ಒಳ್ಳೇದು ಅಂತ ಈ ದೇಶ ಆಳುವ ರಾಜರು ನಂಬಿದ್ರು. ಸತಾರದ ರಂಗೋ ಬಾಪೂಜಿ 1857 ಲಂಡನ್ಗೆ ಹೋಗಿದ್ದ. ಆ ಕಡೆ ನೋಡಿದ್ರೆ ಈ ನಾನಾ ಸಾಹೇಬ ಕೂಡ ತನ್ನ ಮಿನಿಸ್ಟರ್ ಅಲ್ಲಿ ಕಳಿಸ್ಕೊಟ್ಟಿದ್ದ, ಅಜೀಮುಲ್ಲಾ ಖಾನನ್ನ. ಇಬ್ಬರಿಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ಏನಿದೆಯೋ ಅವರ ಅಪ್ಪಂದ್ರಿ ಇವರು, ನಾವು ಇವರನ್ನ ನಂಬ್ಕೊಂಡು ಬಂದಿದ್ ವ್ಯರ್ಥ ಆಯ್ತು, ನಾವು ಭಾರತದಲ್ಲಿ ಒಂದು ಕ್ರಾಂತಿ ಮಾಡಲೇಬೇಕು ಅಂತ ಲಂಡನ್ ನಲ್ಲಿ ಕೂತ್ಕೊಂಡು ನಿಶ್ಚಯ ಮಾಡಿ ಭಾರತದ ಕ್ರಾಂತಿಯ ರೂಪುರೇಷೆಗಳನ್ನು ತಯಾರು ಮಾಡಿಕೊಂಡು ಭಾರತಕ್ಕೆ ಬಂದು ದೊಡ್ಡ ಕ್ರಾಂತಿ ಆಯ್ತು 1857. ಕ್ರಾಂತಿ ಮುಗಿದ ನಂತರ ಬ್ರಿಟನ್ನಿನ ರಾಣಿ ಹೇಳಿದ್ಲು, ಪೂರ್ಣ ಭಾರತವನ್ನು ದಮನ ಮಾಡಿ ಅವರು ಭಾರತದ ಮೇಲೆ ಮತ್ತೆ ಪ್ರಭುತ್ವವನ್ನು ಸ್ಥಾಪಿಸಿ ಹೇಳಿದ್ರು, ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಯಿಂದ ಆಗಿದ್ದು. ಇನ್ ಮುಂದೆ ಪೂರ್ತಿ ಆಡಳಿತ ನಾವು ತಗೋತೀವಿ, ನಿಮ್ಗೆ ಏನು ತೊಂದರೆ ಇಲ್ಲದಂತೆ ನೋಡ್ಕೊಳ್ತೀವಿ ಅಂತ ನಮ್ಮಲ್ಲಿ ಕೆಲವು ಬುದ್ಧಿವಂತ ಇದ್ರಲ್ಲ, ವಾ ಎಷ್ಟು ಒಳ್ಳೇದಾಯ್ತಪ್ಪ, ರಾಣಿ ನಮ್ಗೆ ಸಿಕ್ಕಿದ್ರಲ್ಲ ಒಳ್ಳೇದಾಯ್ತು, ಈಗೇನ್ ತೊಂದರೆ ಇಲ್ಲ ಅಂತ. ಏನ್ ಬುದ್ಧಿವಂತರು ಇವರು, ನಯವಂಚಕರು ಅಂತ ಅದಕ್ಕೋಸ್ಕರವೇ ಕರೆಯೋದು ಇವರನ್ನ. ಎಂಥ ನಯವಂಚಕರು ಅಂತಂದ್ರೆ, ಕೂತ ಜಾಗದಲ್ಲಿ ಮಾಡಬಾರದ ಮಾಡಿ ಗೊತ್ತಾಗದಂತೆ ಸುಮ್ಮನಿದ್ ಬಿಡ್ತಾರೆ. ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ಬಂತಲ್ಲ ಈ ಮದರ್ ತೆರೇಸಾ ಏನ್ ಮಾಡಿದ್ರು ಅಂತ, ಏನ್ ಮಾಡಿದ್ರು ಅಂತ ನೀವು ಅಕ್ಕಪಕ್ಕದವ್ರನ್ನ ಕೇಳಿ ನೋಡಬೇಕು. ಇಡೀ ಜಗತ್ತಿನಲ್ಲಿ ಮದರ್ ತೆರೇಸಾ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಿರ್ಬೇಕಾದಾಗ ಈ ದೇಶ ತುಂಬಾ ಸ್ಪಷ್ಟವಾಗಿ ಹೇಳ್ತು, ಆಕೆ ಇಷ್ಟನ್ನು ಮಾಡಿದ್ಯಾಕೆ ಅಂತಂದ್ರೆ ಬರೀ ಕನ್ವರ್ಷನ್ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾತ್ರ. ಪೋಪ್ ಹೇಳಿದ್ರು ಇವಾಂಜಲೈಸ್ ಮಾಡ್ಲಿಕ್ಕೆ ಇವತ್ತಿನ ದಿನಗಳಲ್ಲಿ ಇರುವಂತ ಬೆಸ್ಟ್ ಮೆಥಡ್ ಅಂದ್ರೆ, ಪೋಪ್ ಹೇಳಿರೋ ಮಾತು ಇವತ್ತು ಎಲ್ಲ ಕಡೆ ಸುತ್ತಾಡ್ತಾ ಇದೆ ಟ್ವಿಟರ್ ನ ಮೂಲಕ, ಇವಾಂಜಲೈಸ್ ಮಾಡ್ಲಿಕ್ಕೆ ಬೆಸ್ಟ್ ಮೆಥಡ್ ಏನಾದರೂ ಇದ್ರೆ ಅದು ಸೇವಾ ಮಾರ್ಗ ಮಾತ್ರ, ಆ ಮಾರ್ಗವನ್ನು ಹಿಡ್ಕೊಂಡು ಕನ್ವರ್ಟ್ ಮಾಡಿ ಅಂತ. ನಾನು ಲೆಕ್ಕಾಚಾರ ನೋಡ್ತಿದ್ದೆ, ಇವತ್ತು ಭಾರತದಲ್ಲಿ ಕನ್ವರ್ಟ್ ಆಗದ, ಹೆಚ್ಚು ಕಡಿಮೆ ಕ್ರಿಶ್ಚಿಯನ್ರ ಕೈಗೆ ಸಿಗದ 2,500 ಜನಾಂಗಗಳು ಇನ್ನೂ ಬಾಕಿ ಇವೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಹುಲುಸಾದ ಬೆಳೆ ತೆಗಿಲಿಕ್ಕೆ ಇರುವಂತ ಏಕೈಕ ನಾಡು ಭಾರತ, ಹೋಗಿ ಅಲ್ಲಿ ಕೆಲಸ ಮಾಡಿ ಅಂತ ಕೆಲಸ ಮಾಡ್ಲಿಕ್ಕೆ ಕಳಿಸ್ತಾರಲ್ಲ, ಧರ್ಮಾಂತರಣ ಇದೆಯಲ್ಲ, ಇದು ದೊಡ್ಡ ತೊಂದರೆ. ಇದನ್ನು ಸಾವರ್ಕರ್ ಬಹಳ ಹಿಂದೆ ಹೇಳಿದ್ರು, ಧರ್ಮಾಂತರಣ ಅಂದ್ರೆ ರಾಷ್ಟ್ರಾಂತರಣ ಅಂತ. ಯಾರು ಧರ್ಮವನ್ನು ಕಳ್ಕೊಳ್ತಾರೋ ರಾಷ್ಟ್ರವನ್ನು ಕಳ್ಕೊಳ್ತಾನೆ, ಹುಷಾರಾಗಿರಿ ಈ ವಿಚಾರದಲ್ಲಿ ಅಂತ ಮತ್ತೊಬ್ಬರು ಹಿರಿಯರು ಹೇಳಿದ್ರು. ಸ್ವಾಮೀಜಿನೇ ಹೇಳ್ತಾರೆ, ಒಬ್ಬ ಕನ್ವರ್ಟ್ ಆದರೆ ಹಿಂದೂ ಧರ್ಮಕ್ಕೆ ಒಂದು ನಷ್ಟ ಅಲ್ಲ, ಹಿಂದೂ ಧರ್ಮಕ್ಕೆ ಒಬ್ಬ ಶತ್ರು ಜಾಸ್ತಿ ಆಗ್ತಾನೆ ಅನ್ನೋದನ್ನ ಎಚ್ಚರಿಕೆಯಿಂದ ನೆನಪಲ್ಲಿಟ್ಕೊಳ್ಳಿ ಅಂತ. ಶತ್ರು ಆಗಿ ನಿರ್ಮಾಣ ಆಗ್ಬಿಡ್ತಾನೆ ಅಂತ ಬ್ರಿಟಿಷರು ಈ ತರದ ದೊಡ್ಡ ಪ್ರಯತ್ನ ಮಾಡಿದ್ರು. ನಾನೇ ಹೇಳ್ತೀನಲ್ಲ, ನಾನೇ ಹೋಗಿದ್ದೀನಿ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೀನಿ, ಮಿಜೋರಾಂ ಹೋಗಿದ್ದೀನಿ. 1900 ಮಿಜೋರಾಂನಲ್ಲಿ ಬುಡಕಟ್ಟು ಜನಾಂಗದವರು 98% ಇದ್ರು, 2% ಕ್ರಿಶ್ಚಿಯನ್ ಇದ್ರು. 2014 ನಾನು ಮಿಜೋರಾಂ ಅಲ್ಲಿದ್ದೀನಿ, ನಾನು ಲೆಕ್ಕಾಚಾರ ನೋಡಿ ಗಾಬರಿ ಆದೆ, ಎಷ್ಟು ಬೇಗ ಚೇಂಜ್ ಆಗಿತ್ತು ಅಂತಂದ್ರೆ ಎಕ್ಸಾಕ್ಟ್ ರಿವರ್ಸ್. 2% ಇಂಡಿಜಿನಸ್ ಫೇತ್ನವ್ರು ಉಳ್ಕೊಂಡಿದ್ರು, 98% ಕ್ರಿಶ್ಚಿಯನ್ ಆಗಿದ್ರು. ನಾನು ಯಾರ ಜೊತೆ ಮನೇಲಿ ಇದ್ನೋ ಅವ್ರನ್ನ ಕೇಳ್ಕೊಂಡೆ, ಯಾವ್ದಾದ್ರೂ ಒಂದು ನಿಮ್ಗೆ ಕನ್ವರ್ಟೆಡ್ ಇತ್ತೀಚೆಗೆ ಕನ್ವರ್ಟ್ ಆಗಿದೆ ಅಂತ ಅನ್ಸೋ ಒಂದು ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ, ಅವ್ರಂದ್ರೆ ಸಾಹಿತ್ಯ ಕಣೋ ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ ನನ್ನ ಅಂತ. ಮಿಜೋರಾಂನಲ್ಲಿ ಹೆಂಗಿದೆ ಗೊತ್ತೇನು, ನೀವು ಹಿಂದೂ ಅಂತ ಮಾತಾಡೋಂಗಿಲ್ಲ. ನನಗೆ ಒಬ್ರು ಹಿರಿಯರು ಯಾರು ಮಿಜೋರಾಂನಲ್ಲಿ ತುಂಬಾ ವರ್ಷ ಇದ್ರು, ಅವ್ರು ಇದೇ ತರದ ಕೆಲಸ ಮಾಡಿದ್ರು, ಅವ್ರು ಹೇಳಿದ್ರು ಕುಂಕುಮ ಎಲ್ಲ ಹಚ್ಕೊಂಡು ನಿಮ್ಮ ಊರಲ್ಲಿ ತಿರುಗಾಡಪ್ಪ, ಇಲ್ಲೆಲ್ಲ ಬೇಡ, ಇಲ್ಲಿ ನಾರ್ಮಲ್ ಆಗಿರು, ನಿಮ್ ಯಾರು ಒಂದು ಗೊತ್ತಾಗದಿರೋ ತರ ತಿರುಗಾಡು ಅಂತ. ನಾನು ಏನ್ ಸರ್ ನೀವು ಇಷ್ಟೆಲ್ಲ ಕೆಲಸ ಮಾಡಿ ಹಿಂಗ ಅಂತೀರಾ ಅಂದ್ರೆ, ನಾನು ಕೆಲಸ ಮಾಡ್ಬೇಕಾದ್ರೂ ಕುಂಕುಮ ಹಚ್ಕೊಂಡಿಲ್ಲ ಅಲ್ಲಿ ಅಂದ್ರು. ನಮ್ಗೆ ಇಲ್ಲಿ ಕೂತ್ಕೊಂಡು ಬಹಳ ಖುಷಿ, ಹೇಳಲಿಕ್ಕೆ ಬಹಳ ಮಜಾ. ನಾನೊಂದು ಘಟನೆ ನಿಮ್ ಜೊತೆ ಹಂಚ್ಕೋಬೇಕು, ನನಗೆ ಇದೆಲ್ಲ ನೆನಪಿಸ್ಕೊಂಡಾಗ ಎದೆ ಕೆಲವೊಂದ್ಸಲ ಭಾರ ಅನ್ಸ್ಬಿಡತ್ತೆ. ನಾನು ಬಾರಾಮುಲ್ಲಾಕ್ಕೆ ಹೋಗಿದ್ದೆ. ಬಾರಾಮುಲ್ಲಾ ಅಂದ್ರೆ ಶ್ರೀನಗರದಿಂದ ಒಂದು 50-60 ಕಿಲೋಮೀಟರ್ ಆಗುತ್ತೆ. ಬಾರಾಮುಲ್ಲಾಕ್ಕೆ ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಮಿತ್ರರು ಅಲ್ಲೊಬ್ಬ ಮೇಷ್ಟ್ರು ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ, ಅವರು ನಿಮಗೆ ಬಾರಾಮುಲ್ಲಾ ತಿರುಗಾಡಿಸ್ತಾರೆ ಅಂತ. ತಿರುಗಾಡೋದು ಏನಿದೆ, ಗುಡ್ಡ ಬೆಟ್ಟಗಳು ಅಷ್ಟೇ, ಅದರ ಒಂದಷ್ಟು ದೇವಸ್ಥಾನಗಳು ನೋಡಬೇಕು ಅಂತ ನಮ್ಗೆ ಸಹಜವಾದ ಹುಚ್ಚು. ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವರು ಅವರು ಗಡ್ಡ ಎಲ್ಲ ಬೆಳೆಸ್ಕೊಂಡು ನೋಡಿ ಗಾಬರಿ ಆಗ್ಬಿಡ್ತು. ಮೇಷ್ಟ್ರು ಅಂದ್ರು ನನ್ನ ನಮ್ಮವ್ರು ಯಾರೋ ಬರ್ತಾರೆ ಅನ್ಕೊಂಡ್ರೆ ಇಲ್ಲೂ ಇವರೇ ಬಂದಿರಲ್ಲ ಅಂತ. ಅವ್ರು ಕೈ ಹಿಡ್ಕೊಂಡು ನೈ ನೈ ಹಿಂದೂ ಹೂ ಅಂತಂದ್ರು. ನಮ್ಮ ಸ್ವಲ್ಪ ಸಮಾಧಾನ ಆಯ್ತು, ನಾನು ಹೇಳಿದೆ ಸರಿ ಅಂತ ಹೇಳಿ ಅವರು ಒಂದು ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು ದಿಸ್ ಈಸ್ ದ ಓನ್ಲಿ ಹಿಂದೂ ಹೋಟೆಲ್ ಲೆಫ್ಟ್ ಇನ್ ಬಾರಾಮುಲ್ಲಾ ಅಂತ. ಅಲ್ಲಿ ಟೀ ಕುಡಿದ್ವಿ, ಬಂದು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ನನಗೆ ಹೆಂಗಿರುತ್ತೆ ಪರಿಸ್ಥಿತಿ ಅನ್ನೋದನ್ನ ಯೋಚನೆ ಮಾಡಿ ಅಂತ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಾಗಿಲು ಬಿಡಿದ್ರು, ಆ ದೇವಸ್ಥಾನದ ಬಾಗಿಲು ತೆಗೀಲಿಲ್ಲ, ಹೊರಗಡೆ ಪೂರ್ಣ ಹೊರಗಡೆ ಬಾಗಿಲು. ಒಂದು 3-4 ನಿಮಿಷ ಆದ್ಮೇಲೆ ಆ ಬಾಗಿಲು ತೆಗೆದ ಸೈನಿಕನಿಗೆ ಚೆನ್ನಾಗಿ ಬೈದಿರೋರು, ನಾಚಿಕೆ ಆಗಲ್ವಾ ನಿನಗೆ, ನೀನು ಇಷ್ಟೊತ್ತು ಮಾಡಿ ತೆಗಿತೀಯ, ಏನ್ ಮಾಡ್ಬೇಕು ನಾವೆಲ್ಲ ಅಂತ. ಸೈನಿಕನಿಗೆ ಬೈದರಲ್ಲ ನನ್ಗೆ ಬೇಜಾರ, ಏನ್ ಸರ್ ಹಿಂಗೆ ಹೇಳ್ತೀನಿ ಅಂದ್ರೆ ಏನಂದ್ರು ಗೊತ್ತಾ, ಸರ್
ನಾನು ಹಿಂದೂ ಅಂತ ಇಲ್ಲಿ ಬಹಳ ಜನರಿಗೆ ಗೊತ್ತೇ ಇಲ್ಲ, ನಾನು ದೇವಸ್ಥಾನದ ಹೊರಗಡೆ ಹಿಂಗೆ ಬಾಗಿಲು ಬಿಟ್ಕೊಂಡು ನಿಂತಿರೋದನ್ನ ಯಾರಾದರೂ ನೋಡಿದ್ರೆ ಸರಿಯಾದ ಟೈಮಲ್ಲಿ ನಮ್ಗೆ ಏನು ಮಾಡಬೇಕು ಅದು ಮಾಡ್ತಾರೆ, ಏನು ಸರ್ ಇವ್ರಿಗೆ ಇಷ್ಟು ಬುದ್ಧಿ ಬೇಡವಾ ಅಂತ ನಮ್ಗೊಂದ್ಸಲ ಶಾಕ್ ಆಯ್ತು, ಏನು ಸರ್ ಇಷ್ಟೊಂದು ಹೆದರಬೇಕಾ ಅಂತಂದೆ. ಅವ್ರು ಹೇಳಿದ್ರು, ಚಕ್ರವರ್ತಿ ಬಾರಾಮುಲ್ಲಾದು ಈ ಸಿಟಿಯ ಜನಸಂಖ್ಯೆ 20,000 ಇದೆ, ಅದ್ರಲ್ಲಿ ನಾವೊಂದು 50 ಜನ ಹಿಂದೂಗಳಿದ್ದೀವಿ, ಯೋಚನೆ ಮಾಡಿ ನಾವು ಹೆಂಗೆ ಬದುಕಿದ್ದೀವಿ ಅಂದರು. ನಂಗೊಂದ್ಸಲ ಜುಮ್ ಬಂದ್ಬಿಡ್ತು, ಒಬ್ಬಬ್ಬ ಹೆಂಗಿರ್ಬೋದು ಅಂತ. ನಾನು ಸುಮ್ಮನಾದೆ, ನಾನು ಸುಮ್ಮನೆ ಮಾತಾಡ್ತಾ ಮುಂದುವರಿಸ್ತಾ ಅವ್ರು ಹೇಳಿದರು, ನೀವು ನನ್ನ ಬಗ್ಗೆ ಏನು ಗ್ರೇಟ್ ಅನ್ಕೊಳ್ಳೋ ಅಗತ್ಯ ಇಲ್ಲ, ಪಾಕಿಸ್ತಾನದಲ್ಲಿ ಕೋಟ್ಯಂತರ ಜನರ ನಡುವೆ ಕೆಲವು 1,000 ಜನ ಹಿಂದೂಗಳಿದ್ದಾರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿ ಅಂದರು. ನಂಗೆ ಇನ್ನು ಸ್ವಲ್ಪ ಎದೆ ಜಲ್ಲಂತು. ಅವ್ರು ಮುಂದುವರಿಸ ಹೇಳಿದರು, ಅಫ್ಘಾನಿಸ್ತಾನದಲ್ಲಿ ಎಲ್ಲ ಅವ್ರ ನಡುವೆ ಕೆಲಸಕ್ಕೆ ಅಂತ ಹೋಗಿರುವಂಥ ನಮ್ಮವ್ರು ಕೆಲವರು ಇದ್ದಾರಲ್ಲ, ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು ಯೋಚನೆ ಮಾಡಿ, ಆಮೇಲೆ ನಿಮ್ಮ ಊರಲ್ಲಿ ಎಷ್ಟು ಬೇಕಾದರೂ ಜೈ ಅನ್ಕೊಂಡು ತಿರುಗಾಡಿ ಅಂತಂದ್ರು. ನನಗೀಗ ಪ್ರತಿ ಬಾರಿ ಇಲ್ಲಿ ಜೈ ಅನ್ಬೇಕಾದಾಗ ಅದೇನು ವಿಶೇಷ ಅಂತ ಅನಿಸಲ್ಲ, ಅದೆಲ್ಲ ಖುಷಿಯಾಗಿ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಆ ಥರದ ಜಾಗದಲ್ಲಿ ಅವ್ರು ಇವತ್ತಿಗೂ ಕೂಡ ಪ್ರಾಣ ಬೇಕಿದ್ರು ಕಳೆದು ಹೋಗ್ಬೋದು, ಆದರೆ ಧರ್ಮದ ಈ ಸೂಕ್ಷ್ಮತೆ ಬಿಟ್ಕೊಡಲ್ಲ ಅಂತ ಕೂತ್ಕೊಳ್ತಾರಲ್ಲ, ಅವ್ರಿಗೊಂದು ನಮಸ್ಕಾರ ಮಾಡಬೇಕು ಅಂತ ನನಗನ್ಸುತ್ತೆ. ಅದು ನಿಜವಾದ ಸಾಧನೆ ಅಂತ ಅನ್ಸುತ್ತೆ. ಈ ಥರ ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉದ್ವಸ್ತಗೊಳಿಸ್ಲಿಕ್ಕೆ ಅವ್ರು ಎಷ್ಟು ಪ್ರಯತ್ನ ಪಟ್ಟರು, ಈ ಪ್ರಯತ್ನಕ್ಕೆ ಪ್ರತಿಯಾಗಿ ಭಾರತ ಒಂದು ಮಹತ್ವದ ಹೋರಾಟ ಸಂಘಟನೆ ಮಾಡಿತು. ಈ ಹೋರಾಟದಲ್ಲಿ ಎಲ್ಲರೂ ಬಂದರು. ನಿಮ್ಗೆ ಗೊತ್ತಿದೆ, ರಾಮಕೃಷ್ಣ ಮತ್ತು ವಿವೇಕಾನಂದರದಂತೂ ಒಂದು ಹೊಸ ಪ್ರಯತ್ನವೇ ನಡೀತು. ಬ್ರಿಟಿಷರು ಅಥವಾ ಈ ಕ್ರಿಶ್ಚಿಯನ್ರು ಇವಾಂಜಲೈಸೇಷನ್ಗೆ ಗಟ್ಟಿ ತಳ ಊರಬೇಕು ಅಂತ ಬಂಗಾಳವನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಈ ಹಿಂದೂ ಧರ್ಮವು ಕೂಡ ಗಟ್ಟಿ ತಳ ಬಂಗಾಳದಿಂದನೇ ಸೆಲೆಕ್ಟ್ ಮಾಡಿಕೊಳ್ತು. ವಿವೇಕಾನಂದರಂತೂ ಹೆಂಗಿದ್ರು ಅಂತಂದರೆ, ಅಮೇರಿಕಾಕ್ಕೆ ಹೋಗಿ ಅಮೇರಿಕಾದಲ್ಲಿದ್ದ ಕ್ರಿಶ್ಚಿಯನ್ರ ಬುಡಾನೇ ಅಲಗಾಡಿಸಿ ಬಂದರು. ಅವ್ರಿಗೆ ಹೇಳಿದ್ರು, ಯಾವ ದೇಶದ ಬಗ್ಗೆ ನೀವು ಮಾತಾಡ್ತೀರಯ್ಯಾ, ನಿಮಗೆ ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ನನ್ನ ದೇಶದ ಬಗ್ಗೆ ಅಂತ ಅವ್ರ ನಡುವೆ ನಿಂತ್ಕೊಂಡು ಮಾತಾಡಬೇಕಾದಾಗ. ಎರಡನೇದು, ಸ್ವಾಮಿ ವಿವೇಕಾನಂದರ ವ್ಯವಹಾರ ಕುಶಲತೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಯಾರ ನಡುವೆ ಏನು ಮಾತಾಡಬೇಕು ಗೊತ್ತಿತ್ತು ಅವರಿಗೆ. ಅವ್ರು ಭಾರತೀಯರ ಹತ್ರ ಬಂದಾಗ ರಾಧೆ ಕೃಷ್ಣ ಮಾತಾಡ್ತಿದ್ರು, ಅವ್ರು ಭಾರತೀಯರಿಗೆ ಬಂದಾಗ ಭಾರತೀಯರಿಗೆ ಇಷ್ಟವಾಗುವ ಭಕ್ತಿ ಯೋಗದ ಬಗ್ಗೆ ಚೆನ್ನಾಗಿ ಮಾತನಾಡ್ತಿದ್ರು. ಆದರೆ ಅಮೆರಿಕಾದ ವೇದಿಕೆಯ ಮೇಲೆ ನಿಂತ್ಕೊಂಡು ವಿಜ್ಞಾನವನ್ನು ಮುಂದಿಟ್ಕೊಂಡು ಮಾತನಾಡ್ತಾ, ವಿಜ್ಞಾನದ ಆಧಾರದ ಮೇಲೆ ಉಳಿವಲ್ಲಂತ ಏಕೈಕ ಧರ್ಮ ನಂದು ಅಂತ ಅವ್ರ ಮುಂದೆ ಪ್ರತಿಪಾದಿಸಬೇಕಾದ್ರೆ ಹೆಂಗಿರ್ತಿತ್ತು ಅಂತಂದರೆ ಗಾಬರಿ ಆಗೋದ್ರು. ಹೀರಂ ಮ್ಯಾಗಝಿನ್, ತಾನು ವಿವೇಕಾನಂದರ ನಂತರ ಒಂದು 7-8 ವರ್ಷಗಳ ನಂತರ ಒಂದು ಲೇಖನ ಬರೀತಾನೆ. ಆ ಲೇಖನದಲ್ಲಿ ಹೇಳ್ತಾನೆ, ವಿವೇಕಾನಂದರಿಂದ ಯಾರಿಗೆ ಲಾಭ ಆಯ್ತೋ ಬಿಡ್ತೋ, ಅಮೇರಿಕಾದಲ್ಲಿದ್ದಂಥ ಅಮೇರಿಕಾದ ಯಾರಿದ್ದಾರೆ ಅಮೆರಿಕಾದ ಜನ ಕ್ರಿಶ್ಚಿಯನ್ರು, ಅವರಿಗಂತೂ ಪ್ರತಿ ವರ್ಷ $1,00,000 ಹೆಚ್ಚು ಉಳಿತಾಯ ಆಯಿತು ಅಂತ. ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ವಿವೇಕಾನಂದರು ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಅಮೆರಿಕಾದ ಕ್ರಿಶ್ಚಿಯನ್ರು ಅನ್ಕೊಂಡಿದ್ರಂತೆ, ಭಾರತದಲ್ಲೆಲ್ಲ ಅನಾಗರಿಕರಿದ್ದಾರೆ, ಅವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ನಾವು ಡೊನೇಷನ್ ಕೊಡಬೇಕು ಅಂತ ಮಿಷನರಿಗಳಿಗೆ ಡೊನೇಷನ್ ಕೊಡ್ತಿದ್ರಂತೆ. ಈಗ ಅವ್ರಿಗೆ ಅನ್ನಿಸ್ತಂತೆ, ಅನಾಗರಿಕರು ಅಲ್ಲಿಲ್ಲ, ನಾವು ಅನಾಗರಿಕರು. ವಿವೇಕಾನಂದರಂತ ಮಿಷನರಿಗಳನ್ನು ಕರ್ಕೊಂಡ್ಬಂದು ನಾವು ಇವತ್ತರ ಪಾಠ ಕೇಳಬೇಕು ಅಂತ ಅವರಿಗೆ ಅನ್ನಿಸಿ ಅವರು ಮಿಷನರಿಗಳಿಗೆ ಹಣ ಕೊಡೋದು ನಿಲ್ಲಿಸಿದ್ರಂತೆ. ಹಿಂಗಾಗಿ ಅವ್ರಿಗೆ ಅಷ್ಟು ಮೊತ್ತದ ದೊಡ್ಡ ಮೊತ್ತದ ಹಣ ಉಳ್ಕೊಳ್ತು ಅಂತ ಹೀರಂ ಮ್ಯಾಗಝಿನ್ ಬರೀತಾರೆ. ಯೋಚನೆ ಮಾಡಿ, ವಿವೇಕಾನಂದರು ಎಂಥದ್ದೊಂದು ಓತಪೂರತ ಪ್ರವಾಹವನ್ನು ನಡೆಸಿ ಒಂದು ದೊಡ್ಡ ಬದಲಾವಣೆ ತಂದಿದ್ರು. ಯಾವಾಗ ವಿವೇಕಾನಂದರಿಗೆ ಇಂಥ ಬದಲಾವಣೆ ಬಂತು ಸ್ವಾಮೀಜಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಕೆಲವೊಂದ್ಸಲ ಸ್ವಾಮೀಜಿ ಫ್ರಸ್ಟ್ರೇಷನ್ ಅಂತ ಅನಿಸುತ್ತೆ. ಅವರೊಂದು ಪತ್ರ ಬರೀತಾ ಹೇಳ್ತಾರೆ, ಬಹುಶಃ ಅಳಸಂಗನಿಗೆ ಬರೀತಾ ಹೇಳ್ತಾರೆ, ನನ್ನ ಕೆಲಸ ಇಲ್ಲಿ ಬಹಳ ಇದೆ, ನನಗೇನು ಅರ್ಜೆಂಟ್ ಇಲ್ಲ ಓಡ್ ಬರಬೇಕು ಅಂತ. ನನಗೆ ಗೊತ್ತಿದೆ, ಇಲ್ಲಿ ನಾನು ಚಿಕ್ಕದಾಗಿ ಮಾತಾಡಿದ್ರು ನನ್ನ ದೇಶದಲ್ಲ ದೊಡ್ಡ ಸದ್ದು ಮಾಡುತ್ತೆ ಅಂತ, ಅದಕ್ಕೆ ಸ್ವಲ್ಪ ಕಾಲ ಇಲ್ಲೇ ಇರ್ತೀನಿ ಅಂದರು ಸ್ವಾಮೀಜಿ. ಮತ್ತು ಸತ್ಯವೂ ಆಯಿತು. ಸ್ವಾಮಿ ವಿವೇಕಾನಂದರಲ್ಲಿ ಮಾತಾಡ್ತಿದ್ದಂತೆ ಇಲ್ಲೊಂದು ವೇವ್ ಹರಡ್ಬಿಡ್ತಲ್ಲ. ಹೆಂಗಿತ್ತು ಅಂತಂದರೆ, ಅಮೇರಿಕನ್ರು ಏನೂ ಇಲ್ಲ, ಯುರೋಪಿಯನ್ರು ಏನೂ ಇಲ್ಲ ಬಿಡು, ನಮ್ಮ ಸತ್ವ ತುಂಬ ಅದ್ಭುತವಾಗಿದೆ ಅಂತ. ಈ ಮೆಕಾಲೆ ಅಷ್ಟರ ವೇಳೆಗೆ ಇಂಗ್ಲಿಷ್ನ ಶಿಕ್ಷಣವನ್ನು ತಂದು ಈ ದೇಶದ ಗುರುಕುಲಗಳನ್ನು ಸಂಪೂರ್ಣ ನಾಶ ಮಾಡಿ ಇಂಗ್ಲಿಷ್ ಕಲಿಯೋದನ್ನು ಹೆಮ್ಮೆ ಅಂತ ಮಾಡ್ಕೊಂಡಿದ್ದ. ಆದರೆ ದುರ್ದೈವಶಾತ್ ಅದು ಬೂಮ್ರ್ಯಾಂಗ್ ಆಯಿತು, ತಿರುಗಿಬಿತ್ತು. ಯಾರು ಇಂಗ್ಲಿಷ್ ಕಲ್ತರೋ ಅವರು ಬ್ರಿಟನ್ನಿನ ಹಿಸ್ಟ್ರಿನೂ ಓದಿದ್ರು. ಇಂಗ್ಲಿಷ್ ಚೆನ್ನಾಗಿ ಅರ್ಥಕೊಂಡಂತ ಸಾವರ್ಕರ್ ಬ್ರಿಟನ್ನಿನ ಲೈಬ್ರರಿಗಳಲ್ಲೇ ಕೂತು 1857 ಸಂಗ್ರಾಮದಲ್ಲಿ ಬ್ರಿಟನ್ರಿಗೆ ಎಷ್ಟು ಹೆದರಿದ್ರು ಅಂತ ಅವರದ್ದೇ ಆಧಾರ ತಗೊಂಡು ಮರಾಠಿ ಪುಸ್ತಕ ಬರೆದ್ರು. ಇಂಗ್ಲಿಷನ್ನೇ ಓದ್ಕೊಂಡಿದ್ದಂಥವ್ರು ಇಂಗ್ಲಿಷರ ಇವತ್ತಿನ ಹೆದರಿಕೆಯ ಸ್ಥಿತಿ ನೋಡಿ, ಇಂಗ್ಲಿಷ್ ಏನು ಭಗವಂತನಿಂದ ಪ್ರೊಡ್ಯೂಸ್ ಆದವರಲ್ಲ, ಇವ್ರು ನಮಗಿಂತ ಕಳಪೆ ಜನಾಂಗ ಅಂತ ಯಾವಾಗ ಅರ್ಥ ಆಯ್ತೋ ಈ ದೇಶದ ಹೊಸ ತಾರುಣ್ಯಕ್ಕೆ ಹುಚ್ಚು ಬರ್ಲಿಕ್ಕೆ ಶುರುವಾಗ್ಬಿಡ್ತು ಅಂತ. ಏನಾದರೂ ಮಾಡಬೇಕು ನಾವು ಇದಕ್ಕೋಸ್ಕರ ಅಂತ ಆಗಲೇ ಒಂದು ಹೊಸ ಪೀಳಿಗೆ ಬಂತು, ಹೊಸ ಸಾಹಸ ನಡೀತು, ಈ ಎಲ್ಲ ಸಾಹಸಗಳು ಜೋರಾಗಿ ನಡೀತಿತ್ತು. ಅದರಲ್ಲೇ ಬಂದವರು ಅರವಿಂದರು ಬಂದರು, ಅದರಲ್ಲೇ ಲಾಲ್ ಬಾಲ್ ಪಾಲ್ರು ಬಂದರು, ಅದರಲ್ಲೇ ಒಂದು ದೊಡ್ಡ ಹೋರಾಟ ಸಂಘಟನೆ ಆಗಬೇಕಾದ್ರೆ ಇದ್ರ ನಡುವೆ ಈ ದೇಶವನ್ನ ಈ ದೇಶದ ರೂಪದಲ್ಲಿ ಕಟ್ಟಲಿಕ್ಕೆ ಬಂದವರು ಮಹಾತ್ಮ ಗಾಂಧೀಜಿ ಅಂತ. ನಮ್ಮಲ್ಲಿ ಅನೇಕರಿಗೆ ಮಹಾತ್ಮ ಗಾಂಧೀಜಿನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಫ್ಕೋರ್ಸ್, ಮಹಾತ್ಮ ಗಾಂಧೀಜಿಯ ಕೆಲವು ರಾಜಕೀಯ ನಿರ್ಣಯಗಳನ್ನ ಜೀರ್ಣಿಸಿಕೊಳ್ಳೋದು ಬಹಳ ಕಷ್ಟ. ಅವ್ರ ಖಿಲಾಫತ್ ಮೂವ್ಮೆಂಟ್ನ ಅವ್ರು ಯಾಕೆ ತಗೊಂಡ್ರು ಅಂತ ಈಗಲೂ ಅರ್ಥ ಆಗಲ್ಲ. ಅವ್ರು ಯಾಕೆ ಭಗತ್ ಸಿಂಗ್ನ ವಿಚಾರ ಬಂದಾಗ ಸ್ವಲ್ಪ ಕಠೋರ ಆದ್ರು ಅನ್ನೋ ಪ್ರಶ್ನೆಗೆ ಅನೇಕ ಬಾರಿ ಉತ್ತರ ಸಿಗಲ್ಲ. ಬಹುಶಃ ಗಾಂಧೀಜಿ ಉಳ್ಕೊಂಡಿದ್ರೆ ತಾವು ಉತ್ತರ ಕೊಡ್ಲಿಕ್ಕೆ ಆಗ್ತಿತ್ತೋ ಇಲ್ವೋ, ಅಥವಾ ಸುಮ್ಮನಾಗ್ಬಿಡ್ತಿದ್ರೇನೋ.
ಆದರೆ ಯಾವಾಗಲಾದರೂ ಸಮಯ ಸಿಕ್ಕಾಗ ಗಾಂಧೀಜಿಯವರ ಹಿಂದ್ ಸ್ವರಾಜ್ಯನ ಓದ್ ನೋಡಿ, ನಾನು ಇಷ್ಟೊತ್ತು ಏನು ಹೇಳಿದ್ನೋ, ಭಾರತದ ನಾಗರಿಕತೆ ಅಥವಾ ಭಾರತದ ಹಳ್ಳಿಗಳ ಜನಜೀವನ, ಭಾರತದ ಸೈನ್ಸು, ಭಾರತದ ಆಧ್ಯಾತ್ಮ, ಇವುಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಭಾರತೀಯ ರೂಪದಲ್ಲಿ ಭಾರತವನ್ನು ಕಟ್ಟೋದು ಹೇಗೆ ಅಂತ ಅವರಿಗೆ ಮಾತ್ರ ಗೊತ್ತಿತ್ತು, ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಗಾಂಧೀಜಿ ದಂಡಿ ಸತ್ಯಾಗ್ರಹ ಮಾಡಿದಾಗ ಯಾರು ಲೇವಡಿ ಮಾಡಿದ್ರು ಗೊತ್ತೇನು? ಗಾಂಧೀಜಿಗೆ ಎಲ್ಲರೂ ಲೇವಡಿ ಮಾಡಿದ್ರು. ಆದರೆ ಗಾಂಧೀಜಿಗೆ ಲೇವಡಿ ಮಾಡಿದಂತ ಮತ್ತೊಬ್ಬ ವ್ಯಕ್ತಿ, ಗಾಂಧೀಜಿಯ ಬಹುಶಃ ರೈಟ್ ಹ್ಯಾಂಡ್ ಆಗಿದ್ದಂತ, ಗಾಂಧೀಜಿಯ ಜನರಲ್ ಅಂತ ಹೇಳಿಸ್ಕೊಳ್ತಿದ್ದಂತ ಸರ್ದಾರ್ ಪಟೇಲ್ರು ಲೇವಡಿ ಮಾಡಿದ್ರು. ಸರ್ದಾರ್ ಪಟೇಲ್ರನ್ನ ಜೈಲಲ್ಲಿ ಇಟ್ಟಿದ್ರು ಬ್ರಿಟಿಷರು, ಈ ದಂಡಿ ಸತ್ಯಾಗ್ರಹ ಟೈಮಲ್ಲಿ ಇರಬಾರದು ಅಂತ ಸರ್ದಾರ್ ಪಟೇಲ್ ಹೇಳಿದ್ರು, ಬಚಾವಾಗ್ಬಿಟ್ಟನಪ್ಪ ನಾನು, ಇಲ್ಲಾಂದ್ರೆ ಈ ಮನುಷ್ಯನ ಜೊತೆ ಇದ್ರೆ ನಾನು ಹುಚ್ಚಿನಂತೆ ಉಪ್ಪಿನ ಸತ್ಯಾಗ್ರಹ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು, ಉಪ್ಪು ಹಿಡ್ಕೊಂಡು ಏನಾದ್ರು ಒಂದು ಸತ್ಯಾಗ್ರಹ ಆಗತ್ತಾ ಅಂತ. ಆದ್ರೆ ಗಾಂಧೀಜಿ ಗೊತ್ತಿತ್ತು, ಈ ದೇಶದಲ್ಲಿ ಪ್ರತಿಯೊಬ್ಬರು ಯಾವ್ದಾದ್ರು ಋಣ ತೀರಿಸಬೇಕು ಅಂತ ಭಾವಿಸಿದ್ರೆ ಅದು ಉಪ್ಪು ಮಾತ್ರ, ಆ ಉಪ್ಪನ್ನು ಬಳಸ್ಕೊಂಡೇ ಬ್ರಿಟಿಷರ್ನ ಎದುರಿಸಬೇಕು ಅಂತ. ಬ್ರಿಟಿಷರಿಗೆ ಎಲ್ಲ ಹೋರಾಟದ ಪರಿಚಯ ಇತ್ತು, ಆದರೆ ಬ್ರಿಟಿಷರಿಗೆ ಇರದೇ ಇದ್ದ ಒಂದೇ ಒಂದು ಹೋರಾಟದ ಪರಿಚಯ ಅಂದ್ರೆ ಶಾಂತಿಯುತವಾದ ಹೋರಾಟದ ಪರಿಚಯ ಬ್ರಿಟಿಷರಿಗೆ ಇರಲಿಲ್ಲ. ಗಾಂಧೀಜಿ ಒಂದು ಅಚ್ಚರಿಯನ್ನು ಬ್ರಿಟಿಷರಿಗೆ ಕೊಟ್ಟರು, ದಾಂಡಿ ಸತ್ಯಾಗ್ರಹ ಏನಾಗುತ್ತೆ ಅಂತ ಕೂತಿದ್ರು. ಆದರೆ ಗಾಂಧೀಜಿಯವರ 260-270 ಮೈಲಿಗಳು ಏನು ನಡೆದ್ರಲ್ಲ, ಆ ನಡೆಯೋ ವೇಳೆಗೆ ಇಡೀ ದೇಶದಲ್ಲಿ ಮಿಂಚಿನ ಸಂಚಾರ ಆಗ್ಬಿಡ್ತು, ಬ್ರಿಟಿಷರಿಗೆ ಗಾಬರಿ ಆಗ್ಬಿಡ್ತು. ಮುಂದೇನು, ಮುಂದೇನು ಮಾಡೋದು? ಬ್ರಿಟಿಷರು ಗಾಂಧೀಜಿನ ಒಳಗಾಕಿದ್ರು ಕಷ್ಟ, ಹೊರಗೆ ಬಂದರೂ ಕಷ್ಟ. ಅದಕ್ಕೆ ಬ್ರಿಟಿಷರು ತುಂಬ ಗಂಭೀರವಾಗಿ ಹೇಳ್ಕೊಳ್ತಿದ್ರು, ನಮಗೆ ಎದುರಿಸೋದು ಕಷ್ಟ ಆಗ್ತಿರೋದು ಗಾಂಧೀಜಿನೇ ಅಂತ. ಆದರೆ ಬ್ರಿಟಿಷರು ಬಲು ಚಾಣಾಕ್ಯರು. ಕ್ರಿಶ್ಚಿಯನ್ರು ನಾನು ಯಾವಾಗಲೂ ಹೇಳ್ತಿರ್ತೇನೆ, ಬಲು ಚಾಣಾಕ್ಷರು ಅವರು. ಎಷ್ಟು ಬುದ್ಧಿವಂತರು ಅಂತಂದರೆ, ಗಾಂಧೀಜಿ ಎದುರಿಗೆ ಮುಸಲ್ಮಾನರು ಎತ್ ಕಟ್ಟಿದ್ರು, ಮುಸಲ್ಮಾನರನ್ನು ಓಲೈಸಲಿಕ್ಕೆ ಗಾಂಧೀಜಿಯೂ ಪ್ರಯತ್ನ ಪಡೋದು, ಆ ಕಡೆ ಅವ್ರು ಏನು ಕೇಳ್ತಾರೋ ಅದಕ್ಕಿಂತ ಜಾಸ್ತಿ ಆಳುವ ಸರ್ಕಾರ ಕೊಡೋದು. ಏನು ಮಾಡಬೇಕು, ಹೆಂಗೆ ಓಲೈಸೋದು? ಇವತ್ತಿಗೂ ಹಂಗೆ ನಮ್ಮಲ್ಲಿ ಒಂದು ಶನಕ್ ಭ್ರಮಾಲೋಕದಲ್ಲಿದ್ದೀವಿ ನಾವು. ಓಲೈಸ್ಕೊಂಡ್ರೆ ಇವ್ರ ಜೊತೆಗೆ ಬಂದ್ಬಿಟ್ರೆ ಎಲ್ಲವೂ ಸರಿ ಹೋಗ್ಬಿಡತ್ತೆ ಅಂತ. ಇವ್ರ ಜೊತೆಗೆ ಬರಲಿಕ್ಕೆ ಆಳುವವರೇ ಬಿಡಲಿಲ್ಲ ಅಂತಂದಾಗ ಇವ್ರ ಜೊತೆಗಾದ್ರೂ ಬರೋದು ಯಾಕೆ ಮತ್ತೆ ಹೆಂಗೆ? ಅವ್ರು ಬರ್ಲಿಕ್ಕೆ ಸಿದ್ಧರಾಗಲ್ಲ, ಬರ್ಲಿಕ್ಕೆ ಸಿದ್ಧರಾಗುವವರೆಗೂ ನಾವು ಬಿಡಲ್ಲ, ಅವ್ರು ಬರಲ್ಲ ನಾವು ಬಿಡಲ್ಲ, ಹಿಂಗೆ ಅನ್ಕೊಂಡೆ ಒಟ್ಟಾರೆ ದೇಶದ ವ್ಯವಸ್ಥೆ ಉದ್ವಸ್ತಗೊಳ್ತಿದ್ಯಲ್ಲ, ಇದು ಇವತ್ತಿನ ಬೀಜ ಅಲ್ಲ ಅವತ್ತಿನ ಬೀಜ. ಗಾಂಧೀಜಿ ತುಂಬಾ ಪ್ರಯಾಸ ಪಟ್ಟರು ಎಲ್ಲರನ್ನು ತಗೊಂಡು ಹೋಗ್ಬೇಕು ಅಂತ. ಆದರೆ ಒಂದು ಪ್ರಯಾಸದಲ್ಲಂತೂ ಅವರು ಸಫಲರಾದರು. ಎಷ್ಟರ ಮಟ್ಟಿಗೆ ಸಫಲತೆ ಅಂತಂದ್ರೆ, ಗಾಂಧೀಜಿ ಈ ದೇಶದಲ್ಲಿ ಪ್ರವರ್ಧಮಾನಕ್ಕೆ ಬಂದು ಸ್ವಲ್ಪ ದಿನಗಳ ಕಾಲದಲ್ಲೇ ಒಂದು ಹೆಣ್ಮಗಳದೊಂದು ಪತ್ರ, ಬಹುಶಃ ಬಂಗಾಳದ ಅಮೃತ ಬಜಾರ್ ಅದನ್ನ ಪ್ರಕಟ ಮಾಡ್ತು. ಈ ಅಮೃತ ಬಜಾರ್ ಪತ್ರದಲ್ಲಿ ಪತ್ರಿಕೆಯಲ್ಲಿ ಒಂದು ಹೆಣ್ಮಗಳು ಪತ್ರ ಬರೀತಾಳೆ, ನಾನು ನೂಲ್ತಾ ಇದ್ದೆ, ದಾರ ತೆಗಿತಾ ಇದ್ದೆ, ನಮ್ಮ ಯಜಮಾನರು ತೀರ್ಕೊಂಡಿದ್ರು, ನನಗೆ ಇಬ್ಬರೋ ಮೂರೋ ಹೆಣ್ಮಕ್ಳಾಗ ಹೇಳ್ಕೊಳ್ತಾಳೆ, ನನಗೆ ಇಬ್ಬರೋ ಮೂರೋ ಹೆಣ್ಮಕ್ಳು, ನಾನು ಇವ್ರನ್ನೆಲ್ಲ ನೋಡ್ಕೋಬೇಕಿತ್ತು, ನಾನು ನೂಲುವ ದಾರ ಎಷ್ಟು ಬರ್ತಿತ್ತೋ ಪ್ರತಿನಿತ್ಯ ಅದನ್ನು ನಮ್ಮ ಮನೆಗೆ ಬಂದು ವ್ಯಾಪಾರಿಗಳು ತೊಗೊಂಡು ಹೋಗ್ತಿದ್ರು, ದುಡ್ಡು ಕೊಟ್ಟು ಹೋಗ್ತಿದ್ರು. ಇದರಿಂದ ನನ್ನ ಮಕ್ಕಳು ಮದುವೆ ಮಾಡಿದೆ, ನಮ್ಮ ಮಾವ ತೀರ್ಕೊಂಡಾಗ ಅಂತ್ಯ ಸಂಸ್ಕಾರ ನೀಟಾಗಿ ಮಾಡಿದೆ, ನಾನು ಈ ನೂಲ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಸಾಲ ಸಿಕ್ತಿತ್ತು, ಗೌರವಯುತವಾದ ಬದುಕು ನಡೆಸಿದೆ. ಆದರೆ ಈಗ ಬ್ರಿಟಿಷರು ಬಂದಾಗಲಿಂದ ನನ್ನ ಎಲ್ಲ ನೂಲನ್ನು ಈಗ ಬ್ರಿಟಿಷರು ಬಟ್ಟೆಯನ್ನು ತಾವೇ ತಯಾರು ಮಾಡ್ತಾರೆ ಅಂತೇಳಿ ಅವ್ರು ನೂಲು ತೊಗೊಂಡು ಬರ್ತಾರೆ, ನಮ್ಮ ನೂಲಿಗೆ ಮಾರ್ಕೆಟ್ಟೇ ಇಲ್ಲ. ನಾನು ಮಾರ್ಕೆಟ್ಟಿಗೆ ತೊಗೊಂಡು ಹೋದರೆ ನಾನು ಎಷ್ಟು ಕಷ್ಟಪಡ್ತಿರ್ತೇನೋ ಅದರ ಕಾಲು ಭಾಗದ ಬೆಲೆ ಸಿಗಲ್ಲ, ದಯವಿಟ್ಟು ಏನಾದರೂ ಮಾಡ್ಬೋದಾ ಅಂತ, ಏನಾದರೂ ಮಾಡಿ ಅಂತ. ಗಾಂಧೀಜಿಯ ಸ್ವದೇಶಿ ಆಂದೋಲನ ನಡೀತಲ್ಲ, ಹೆಂಗೆ ಸ್ವದೇಶಿ ಆಂದೋಲನ ನಡೀತು ಅಂತಂದರೆ, ದ ಕೇಸ್ ವಾಸ್ ರಿವರ್ಸ್. ನಾವು ಗಾಂಧೀಜಿ ಲಂಡನ್ಗೆ ಹೋಗಿದ್ರು, ಅಲ್ಲೊಂದು ದುಂಡು ಮೇಜಿನ ಪರಿಷತ್ತು, ಒಂದು ಹೆಣ್ಮಗಳು ಅಲ್ಲಿ ಬಂದು ಗಾಂಧೀಜಿಗೆ ಒಂದು ಪತ್ರ ಕೊಟ್ಟಲು. ಪತ್ರದಲ್ಲಿ ಏನಿತ್ತು ಗೊತ್ತಾ? ಮೊದಲು ನಾವು ಮಾಡಿದ ನೂಲೆಲ್ಲ ಭಾರತದಲ್ಲಿ ಸೇಲ್ ಆಗ್ತಿತ್ತು, ಈಗ ನೀವು ಸ್ವದೇಶಿ ಆಂದೋಲನ ಶುರು ಮಾಡಿ ನಮ್ಮ ನೂಲು ಸೇಲ್ ಆಗ್ತಾ ಇಲ್ಲ, ನಾವೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀವಿ, ದಯವಿಟ್ಟು ನಮ್ಮ ನೂಲು ತಗೊಳ್ಳೋಂಗೆ ಮಾಡ್ತೀರಾ ಅಂತ. ಇದು ಗಾಂಧೀಜಿ ಮಾಡಿರೋ ಸಾಧನೆ ಅಂತ. ನಮ್ಗೆ ಅನೇಕ ಬಾರಿ ಏನು ಅಂತ ಅರ್ಥ ಆಗಲ್ಲ, ನೀವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಬೇಕು, ಎಲ್ಲವನ್ನು ಧಿಕ್ಕರಿಸಬೇಕು ಅಂತಿಲ್ಲ, ಆದರೆ ಈ ದೇಶದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಅವನೊಳಗಿರುವಂತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಷ್ಟ್ರದ ದಿಕ್ಕಿಗೆ ಮುನ್ನುಗ್ಗಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ತುಂಬಿಸಿದ್ರಲ್ಲ, ಒಂದು ಮ್ಯಾಸಿವ್ ಆದ ಕೆಲಸವನ್ನು ಗಾಂಧೀಜಿ ಮಾಡಿದರು. ಆದರೆ ಕೊನೆ ಕಾಲದಲ್ಲಿ ನೆಹರು ಜೊತೆಗೆ ತುಂಬ ಗಲಾಟೆ ಇತ್ತು. ಒಂದು ಹಂತದಲ್ಲಂತೂ ಗಾಂಧೀಜಿ ಹೇಳಿದರು, ನಿನ್ನಿಂದ ತುಂಬ ವಿರೋಧ ಆಗ್ತಾ ಇದೆಯಾ, ನನ್ನ ಮತ್ತು ನಿನ್ನ ವಿರೋಧಗಳು ಯಾವ್ಯಾವ ದಿಕ್ಕಿನಲ್ಲಿದೆ ಅಂತ ಓಪನ್ ಚರ್ಚೆ ಆಗಬೇಕು. ನೆಹರು ಹೇಳಿದರು, ಈಗ ಓಪನ್ ಚರ್ಚೆ ಆದರೆ ಜನರಿಗೆ ಗೊಂದಲ ಆಗ್ಬಿಡುತ್ತೆ, ಸುಮ್ಮನೆ ಇದ್ಬಿಡಿ ಅಂತ. ಗಾಂಧೀಜಿಯ ಜೀವನದ ದೊಡ್ಡ ಸೆಲೆಕ್ಷನ್, ತಪ್ಪು ಸೆಲೆಕ್ಷನ್ ಅಂತ ಏನಾದರೂ ಇದ್ರೆ ಅದು ಜವಾಹರ್ಲಾಲ್ ನೆಹರು ಅಷ್ಟೇ. ಅದು ಬಿಟ್ಟರೆ ಗಾಂಧೀಜಿ ಸರಿಯಾದ ಸೆಲೆಕ್ಷನ್ ಅನ್ನೋದೇನಾದರೂ ಕಲ್ಪನೆಗೆ ಹೋಗ್ಬಿಟ್ಟಿದ್ರೆ ಅದರ ದಿಕ್ಕೇ ಬೇರೆ ಇರ್ತಾ ಇತ್ತು. ಅದೊಂಥರ ಬಹುಶಃ ಭಾರತದ ಮೇಲಿನ ಪಾಪದ ಇದು ಇನ್ನೂ ಕೂಡ ಮುಗಿದಿರಲಿಲ್ಲ. ಹಿಂಗಾಗಿ ಅನಿವಾರ್ಯವಾಗಿ ಹಿಂಗಾಗಬೇಕಾಗಿ ಬಂತು. ಭಾರತ ಸ್ವತಂತ್ರಗೊಳ್ತು, ಬ್ರಿಟಿಷರು ಬಿಟ್ಟು ಹೋದರು, ಮತ್ತೆ ಭಾರತ ನಮ್ಮದೇ ಕಲ್ಪನೆಯ ರಾಷ್ಟ್ರವನ್ನು ತಗೊಂಡು ಬಂದು ನಿಲ್ತು. ಆದರೆ ಹಾಗೆ ಸ್ವತಂತ್ರವಾಗಬೇಕಾದ್ರೆ ಭಾರತ ತುಂಡಾಗೋಯ್ತು. ಒಂದು ಪಾಕಿಸ್ತಾನ ಆಯಿತು,
ಮತ್ತೊಂದು ತುದಿಯಲ್ಲಿ ಬಾಂಗ್ಲಾದೇಶ. ಬಹಳ ಜನರಿಗೆ ಅದು ಗೊತ್ತಿರಲಿಕ್ಕಿಲ್ಲ, ಇವತ್ತಿನ ಪೀಳಿಗೆಯ ತರುಣರಿಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತೇನು ಬಾಂಗ್ಲಾದೇಶ ಅಂತ ಇದೆ ಅದನ್ನು ಈಸ್ಟ್ ಪಾಕಿಸ್ತಾನ ಅಂತ ಕರೆದ್ರು, ಇದನ್ನು ವೆಸ್ಟ್ ಪಾಕಿಸ್ತಾನ ಅಂತ ಕರೆದ್ರು. ಪಾಕಿಸ್ತಾನ ಎರಡಿತ್ತು, ಮಧ್ಯದಲ್ಲೊಂದು ಬೃಹತ್ ಭಾರತ. ಅವ್ರ ಕಲ್ಪನೆ ಇತ್ತು, ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಿದ್ದ, ಈ ಎರಡೂ ಪಾಕಿಸ್ತಾನ ಜಾಯಿಂಟ್ ಮಾಡಬೇಕು. ಹೆಂಗ್ ಮಾಡಬೇಕು? ಮಧ್ಯದ ಉದ್ದಕ್ಕೂ ಒಂದು ಗ್ರೀನ್ ಕಾರಿಡಾರ್ ಮಾಡ್ಕೋಬೇಕು, ಅಟ್ಟನ್ ಸೆಪರೇಟ್ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಅಂತ ಈ ಕಲ್ಪನೆ ಇತ್ತು ಅವರಿಗೆ. ಆ ಮಟ್ಟಿಗೆ ಭಾರತವನ್ನ ಡಿವೈಡ್ ಮಾಡಿ ಕೊಡಲಾಯಿತು. ಭಾರತ ಮುರಿದು ಬಿತ್ತು. ಮುರಿದು ಬಂದ ನಂತರ ಈ ದೇಶವನ್ನು ಆಳುತ್ತಿದ್ದಂತ ನೆಹರು, ಆ ನಂತರ ಅವರ ಮನಸ್ಸಿನಲ್ಲಿದ್ದಂತಹ ಕಲ್ಪನೆಗಳು, ಹುಚ್ಚುಚ್ಚು ಕಲ್ಪನೆಗಳನ್ನು ತಗೊಂಬಂದ್ರು. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಗೊಂಬಂದು ಐದೈದು ವರ್ಷ ಅವನ ಭಾರತವನ್ನು ಉದ್ಧರಿಸುವ ಯೋಜನೆಗಳು, ಐದು ವರ್ಷಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ರು. ಆರನೇ ವರ್ಷ ಕೂತ ಅದರಲ್ಲಿ 20% ಯೋಜನೆಯು ಕಂಪ್ಲೀಟ್ ಆಗಿರ್ತಿರಲಿಲ್ಲ. ಈ ದೇಶದಲ್ಲಿ ಈ ವ್ಯವಸ್ಥೆಗಳು ಎಷ್ಟು ಹದಗೆಡ್ಲಿಕ್ಕೆ ಸಾಧ್ಯವೋ ಅಷ್ಟು ವ್ಯವಸ್ಥೆಗಳನ್ನು ಪೂರ್ತಿ ಹದಗೆಡಿಸ್ಬಿಟ್ರು. ಸ್ವಾತಂತ್ರ್ಯ ಬಂದ್ಮೇಲೆ ಭಾರತಕ್ಕೆ ರಿಜುವಿನೇಟ್ ಆಗುವಂತ, ಮತ್ತೆ ತಯಾರಾಗಿ ನಿಲ್ಬಲ್ಲಂತ ಎಲ್ಲ ಸಾಧ್ಯತೆಯೂ ಇತ್ತು, ಆದರೆ ಆಗಲೇ ಇಲ್ಲ. ಎಲ್ಲಿವರೆಗೂ ಅಂತಂದ್ರೆ, ನನಗೂ ಕೆಲವೊಂದ್ಸಲ ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ನಾವು ಶುರು ಮಾಡಿದ್ವಿ, ಸರ್ಕಾರ ಬಿಸ್ನೆಸ್ ಮಾಡಬಾರದಾಗಿತ್ತು, ಆದರೆ ಸರ್ಕಾರ ಬಿಸ್ನೆಸ್ ಹಿಡಿತು. ಬಿಸ್ನೆಸ್ ಮಾಡ್ಲಿಕ್ಕೆ ಜನರಿಗೆ ಬಿಟ್ಟು ಇವ್ರ ಮೂಲಕ ಹಣವನ್ನು ತಗೋಬೇಕು, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕಿತ್ತು. ಆದರೆ ನಾವೇ ಯಾವಾಗ ಸರ್ಕಾರವಾಗಿ ಬಿಸ್ನೆಸ್ಗೆ ಇಳಿದ್ವು, ಸರ್ಕಾರದ ಕೆಲಸ ದೇವರ ಕೆಲಸ ಅನ್ಕೊಂಡು ಒಂದೊಂದೇ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನಾವೇ ಮುಳುಗಿಸ್ತಾ ಬಂದ್ವಿ. ಇದು ನಮ್ಮ ಕೆಲಸ ಆಗಿರಲಿಲ್ಲ ಅಂತ. ನಾವು ಏನ್ ಮಾಡಬೇಕಿತ್ತು ಅದನ್ನ ಮಾಡಲಿಲ್ಲ. ಸರ್ಕಾರ ಶಿಕ್ಷಣವನ್ನ ಸಮರ್ಥವಾಗಿ ಕೊಡಬೇಕಿತ್ತು, ಶಿಕ್ಷಣವನ್ನು ಪಬ್ಲಿಕ್ ಸೆಕ್ಟರ್ನ ಜನರನ್ನು ನೀವು ಮಾಡ್ಕೊಳ್ಳಿ ಅಂತಂದ್ವಿ. ನಾವು ಸಣ್ಣಕ್ಕೆ ಮಾಡಿದ್ವಿ, ನಿಧಾನವಾಗಿ ಶಿಕ್ಷಣ ಹಾಳಾಯ್ತು, ಆರೋಗ್ಯ ಹಾಳಾಯ್ತು. ಯಾವುದನ್ನು ಸರ್ಕಾರ ಜನರಿಗೆ ಕೊನೆವರೆಗೂ ಕೊಡ್ಲಿಕ್ಕೆ ನಿಂತ್ಕೋಬೇಕಿತ್ತೋ ಅದನ್ನು ನಾವು ಕೊಡ್ಲಿಕ್ಕಾಗಲಿಲ್ಲ. ಉಳಿದೆಲ್ಲವನ್ನು ನಾವು ಆಲೋಚನೆ ಮಾಡ್ತೀವಿ ಅಂತ ಹೋದ್ವಿ. ಪೂರ್ತಿ ಪ್ರಮಾಣದಲ್ಲಿ ಭಾರತದ ಒಳಗೊಳಗೆ ಕುಸಿದು ಹೋಗ್ಬಿಡ್ತು. ನಾನು ಶೌರ್ಯವ್ರದ್ದೊಂದು ಪುಸ್ತಕ ಓದ್ತಾ ಇದ್ದೆ. ಪುಸ್ತಕದ ಟೈಟ್ಲೇ ಭಯಾನಕವಾಗಿದೆ. ಟೈಟಲ್ ಏನು ಅಂತಂದ್ರೆ, ಅದೊಂದು ಟೈಟ್ಲೇ ಒಂದು ದೊಡ್ಡ ಸಾಲದು, ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಟೈಟ್ಲೇ ಹೆಂಗಿದೆ ನೋಡಿ, ವಿಲ್ ದ ಐರನ್ ಫೆನ್ಸ್, ನೀವು ಹೊರಗಡೆ 11 ಲಕ್ಷ ಸೈನಿಕರು ನಿಲ್ಸ್ ಕಾಪಾಡ್ಕೊಳ್ಳಿ, ಆದ್ರೆ ಈ ಮರವೇ ಒಳಗಡೆ ಟರ್ಮೈಟ್ಸ್ ಇಂದ ಹಾಲೋ ಆಗ್ಬಿಟ್ಟಿದ್ರೆ ಈ ಮರನ ಉಳಿಸೋದು ಹೆಂಗೆ ಅಂತ. ಒಳಗಡೆ ಪೂರ್ತಿ ಹಾಳಾಗುವಂತ ಸ್ಥಿತಿ. ಎಷ್ಟು ಹಾಳಾಗೋಗಿತ್ತು ಅಂತಂದ್ರೆ, ಈ ದೇಶದ ಕಾಮನ್ ಮ್ಯಾನ್ ಅನ್ನ ಇವತ್ತಿಗೂ ಇದೆ. ಇವತ್ತಿಗೂ ಈ ದೇಶದ ಆಳುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಅನ್ಕೊಳ್ತಾನೆ, ಈ ದೇಶದ ಕಾಮನ್ ಮ್ಯಾನ್ ಭ್ರಷ್ಟ, ಈ ದೇಶದ ಕಾಮನ್ ಮ್ಯಾನ್ ಹಾಳಾಗೋಗಿರುವನು, ಅನಾಗರಿಕ, ಅಜ್ಞಾನಿ, ಅವನಿಗೇನೂ ಗೊತ್ತಿಲ್ಲ ಅಂತ ಆಳುವ ಪ್ರತಿಯೊಬ್ಬನು ಅಂದ್ಕೊಂಡೇ ಆಳ್ವಿಕೆ ನಡೆಸೋದು. ಇದು ಬ್ರಿಟಿಷರ ಬುದ್ಧಿ, ಅವ್ರ ಮೈಂಡ್ ಸೆಟ್ ಇವತ್ತಿಗೂ ಹೋಗ್ಲಿಲ್ಲ. ನಾನು ಅದಕ್ಕೆ ಹೇಳ್ತೀನಲ್ಲ, ಬ್ರಿಟಿಷರು ಹೋದ್ರು ಆದ್ರೆ ಇಲ್ಲೆಲ್ಲ ಬ್ರಿಟಿಷರನ್ನು ಬಿಟ್ಟು ಹೋದ್ರು ಅಂತ ಇವತ್ತಿಗೂ ನಮ್ಮನ್ನ ಹಂಗ್ ತಿಳ್ಕೊಂಡೇ ಕೆಲಸ ಮಾಡ್ತಿರೋದು. ಇಲ್ಲಿ ಆಳುವವನಿಗೆ, ಇಲ್ಲಿ ಕೆಳಗಿರೋನು ಏನೂ ಗೊತ್ತಿಲ್ಲ ಅಂತಾನೆ, ಅವ್ರು ಹಂಗ ಅನ್ಕೊಂಡು ಬಿಳಿ ಹಾಳೆಗಳ ಮೇಲೆ ಬರೀಬೇಕು ಅಂತ ನಮ್ಮ ಮೇಲೆ ಕೂತಿರ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಭಾರತ ಬದಲಾಗಬೇಕು ಅಂತಿದ್ರೆ ಈ ಕಾಮನ್ ಮಾಸ್ ನಿಂದಲೇ ಬದಲಾಗೋದು ಸಾಧ್ಯ. ಭಾರತವನ್ನ ಮತ್ತೆ ಕಟ್ಟಬೇಕಾಗಿರೋ ಇದೇ ಕಾಮನ್ ಮಾಸ್. ಇವತ್ತು ಈ ಕಾಮನ್ ಮಾಸಿನ ಕಡೆಗೆ ಒಬ್ಬ ವ್ಯಕ್ತಿ ಬರ್ತಾರೆ, ನಂಗೆ ಪ್ರಧಾನಮಂತ್ರಿಯ ಕುರಿತಂತೆ ಒಂದು ಪ್ರೀತಿ ಇರೋದು ಅದೇ. ಈ ದೇಶದ ಪ್ರಧಾನಮಂತ್ರಿ ಕಾಮನ್ ಮಾಸ್ ಆಗಿ ಬಂದವರು, ಕಾಮನ್ ಮ್ಯಾನ್, ಸಿಎಂ ಫಾರ್ ಮೀ, ಸಿಎಂ ಇಸ್ ಕಾಮನ್ ಮ್ಯಾನ್ ಅಂದವರು. ಟೀ ಮಾಡ್ತಿದ್ದಂತ ವ್ಯಕ್ತಿ ಪ್ರಧಾನಿ ಪಟ್ಟದಲ್ಲಿ ಕೂತರು. ನಂಗೆ ಬಹಳ ಖುಷಿಯಾಗುವಂತ ಒಂದು ಎರಡು ಮೂರು ಸಂಗತಿ ಹಂಚಿಕೊಳ್ತೀನಿ. ಯಾಕೆ ಈ ಭವ್ಯ ಭಾರತ, ಇವತ್ತಿನ ಭಾರತ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಒಂದು ಕ್ಷಣ ನೋಡಬೇಕು ಅಷ್ಟೇ. ಎಷ್ಟು ಸುಂದರವಾಗಿದೆ ಕಲ್ಪನೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಆಳ್ವಿಕೆ ಮಾಡಲಿಕ್ಕೆ ಪ್ರಧಾನಿ ಪಟ್ಟದಲ್ಲಿ ಕೂತ್ಕೊಂಡಾಗ ಇಷ್ಟು ಹ್ಯೂಜ್ ಮಾರ್ಜಿನ್ ನಿಂದ, ಅಥವಾ ಇಷ್ಟು ದೊಡ್ಡ ಸಂಖ್ಯೆಯನ್ನ, ಎಂಪಿಗಳ ಸಂಖ್ಯೆಯನ್ನು ತಗೊಂಡು ಯಾರೂ ಆಯ್ಕೆ ಆಗಿರಲಿಲ್ಲ. ಜವಾಹರಲಾಲ್ ನೆಹರು ಬಿಟ್ಟ, ರಾಜೀವ್ ಗಾಂಧಿ ಬಿಟ್ಟ ಮೇಲೆ ಇಲ್ಲಿ ಬಂದು ಕೂತ್ಕೊಂಡಂತ ಈ ದೇಶದ ಪ್ರಧಾನಿ ಮೊದಲು ಎಲ್ಲಿಗೆ ಹೋಗ್ತಾರೆ ಅಂತ ಎಲ್ಲರೂ ಕಾಯ್ಕೊಂಡು ಕೂತಿದ್ರು. ಚೈನಾಗ್ ಬರಬೇಕಿತ್ತು ಅವರು, ಯಾಕಂದ್ರೆ ಚೈನಾಕ್ಕೂ ನಮಗೂ ಯಾವಾಗಲೂ ಆಗಲ್ಲ. ಈ ದೇಶ 10 ವರ್ಷಗಳ ಕಾಲ ಏನ್ ಮಾಡಿತ್ತು ಅಂದ್ರೆ, ಚೈನಾ ಕಿರುಕುಳ ಕೊಟ್ಟ ತಕ್ಷಣ ಚೈನಾದ ಅಧ್ಯಕ್ಷರಿಗೆ, ಚೈನಾದ ವಿದೇಶಾಂಗ ಸಚಿವರಿಗೆ ಕಾಲಿಗೆ ಬಿದ್ದ್ಬಿಡೋದು. ದಯವಿಟ್ಟು ಪ್ಲೀಸ್, ಇನ್ನೊಂದು 2 ತಿಂಗಳು ಸುಮ್ಮನಿದ್ಬಿಡಿ, ಎಲೆಕ್ಷನ್ ಮುಗಿಲಿ ಆಮೇಲೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಕಾಲಿಗೆ ಬಿದ್ದು ರೂಢಿಯಾಗೋಗಿತ್ತು ನಮಗೆ. ಚೈನಾ ಕಾಯ್ತಾ ಇತ್ತು ನಮ್ಮ ದೇಶಕ್ಕೆ ಬರುತ್ತೆ ಅಂತ. ಅಮೆರಿಕಾ ಅನ್ಕೊಂಡಿತ್ತು ನಮ್ಮ ದೇಶಕ್ಕೆ ಬರಬೇಕು, ಇವರು ಬೇಡಿಕೊಂಡಾದ್ರೂ ಬರಬೇಕು ಇಲ್ಲಿಗೆ, ಯಾಕೆಂದ್ರೆ ಚೈನಾ ಎದುರಿಸಬೇಕು ಅಂದ್ರೆ ನನ್ನ ಸಪೋರ್ಟ್ ಬೇಕು, ಏನ್ ಮಾಡ್ತಾರೆ ನೋಡೋಣ ಅಂತ. ಆದ್ರೆ ಈ ದೇಶ ಏನ್ ಮಾಡ್ತು ಗೊತ್ತಾ, ಭೂತಾನಕ್ಕೆ ಹೋಗ್ಬಿಡ್ತು. ಹೇಗೆ ಕೃಷ್ಣನಿಗೆ ಕುಚೇಲನ ಪ್ರೀತಿನೋ, ಹೇಗೆ ರಾವಣ ವಿಭೀಷಣನ ತಬ್ಕೊಂಡು ಹೋಗಿ, ಹಂಗೆ ಭೂತಾನಕ್ಕೆ ಹೋಗ್ಬಿಡ್ತು. ಭೂತಾನ ವೈಶಿಷ್ಟ್ಯ ಏನು ಗೊತ್ತೇನು, ನಂಗೆ ಬಹಳ ಆಶ್ಚರ್ಯ ಅನ್ಸಿದೆ. ಈ ದೇಶದ 90% ಜನ ಭೂತಾನ ಹೆಸರೇ ಕೇಳಿಲ್ಲ, ಕೂತಿರೋ ನಮ್ಮಲ್ಲೂ 90% ಜನಕ್ಕೆ ಭೂತಾನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಚೈನಾ ಮತ್ತು ಭಾರತದ ನಡುವೆ ಭೂತಾನ್ ಇದೆ. ಕಳೆದ 10 ವರ್ಷಗಳಿಂದ ನಮ್ಮ ಸುತ್ತ ಇರುವಂತ ನಮ್ಮ ನೆರೆ ರಾಷ್ಟ್ರಗಳನ್ನ ಚೈನಾ ತನ್ನ ತೆಕ್ಕೆ ತೆಗೆದುಕೊಂಡು ನಮ್ಮ ಕತ್ತಿಸ್ಕೋಂತ ಪ್ರಯತ್ನ ಮಾಡಿತ್ತು. ಈ ದೇಶದ ಪ್ರಧಾನಿ ಭೂತಾನಿಗೆ ಹೋದ್ರು, ಭೂತಾನ್ ಜೊತೆ ಸ್ನೇಹ ಹೆಂಗಿತ್ತು ಅಂತಂದ್ರೆ, ಭೂತಾನ್ ಹೇಳ್ತು ಕಲ್ಚರಲ್ಲಿ ಭಾರತಕ್ಕೆ ನಾವು ಹತ್ರ, ಹಿಂಗಾಗಿ ನಿಮ್ಮನ್ನ ಬಿಟ್ಟು ಹೋಗೋ ಪ್ರಮೇಯವೇ ಇಲ್ಲ ಅಂತ. 10 ವರ್ಷಗಳ ಚೈನಾದ ಸಾಹಸ ಒಂದಿನದಲ್ಲಿ ಮುಗೀತು. ಇನ್ನಾದ್ರೂ ಬರಬಹುದು ಅನ್ಕೊಂಡ್ರೆ ನೇಪಾಳಕ್ಕೆ ಹೋದ್ರು,
ನೇಪಾಳಕ್ಕೆ ಹೋಗುವ ಮುಂಚೆ ಸುಮ್ಮನೆ ಹೋಗಲಿಲ್ಲ. ನೇಪಾಳಕ್ಕೆ ನೇಪಾಳದ ಹುಡುಗ ತಪ್ಪಿಸ್ಕೊಂಡು ಬಂದಿದ್ದ, 16-18 ವರ್ಷದಿಂದ ಅವನು ಸಾಕೊಂಡಿದ್ರು. ಅವನನ್ನು ಕರ್ಕೊಂಡು ಹೋಗಿ ಅವನನ್ನು ಒಪ್ಪಿಸಿ ನೇಪಾಳ ಹುಡುಗ ಬಂದ್ಬಿಟ್ಟಿದ್ದ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಓದಿಸಿದ್ದೀನಿ, ಕೆಲಸ ಕೊಡಿಸಿದ್ದೀನಿ, ನೋಡಿ ನಿಮ್ಮ ಹುಡುಗ ಅಂತಂದ್ರು. ನೇಪಾಳಕ್ಕೆ ಎಷ್ಟು ಖುಷಿ ಅಂತಂದ್ರೆ, ವಾಹ್ ಏನಪ್ಪಾ ಈ ಮನುಷ್ಯ ಅಂತ. ನೇಪಾಳ ಹಿಂದೂ ರಾಷ್ಟ್ರವಾಗಿದ್ದು ಈಗ ಕಮ್ಯುನಿಸ್ಟ್ ರಾಷ್ಟ್ರ ಆಗಿದೆ. ಅಂತ ಕಮ್ಯುನಿಸ್ಟ್ ನೇಪಾಳದಲ್ಲೂ ಕೂಡ ಎಂಥದೊಂದು ವಾತಾವರಣ ನಿರ್ಮಾಣ ಆಗಿತ್ತು ಅಂದ್ರೆ, ನೇಪಾಳದ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಮನುಷ್ಯ ಭಾರತದ ಪ್ರಧಾನಿನೋ ನೇಪಾಳದ ಡೌಟ್ ಬರ್ತಿದೆಯಲ್ಲ ಅಂತ. ಅಷ್ಟರ ಮಟ್ಟಿಗಿನ ವಾತಾವರಣ ನಿರ್ಮಾಣ ಆಗಿತ್ತು. ನೇಪಾಳ ಭಾರತದ ಕಡೆಗೆ ಬಂತು, ಮುಂದಿನದ್ದು ಏನಾಗಬೇಕು? ಇದು ಇದು ಇರುವಂತ ದೊಡ್ಡ ದಾಳ ಅಂತ. ಎಂತ ಸುಂದರವಾದ ದಾಳವನ್ನು ಹಾಕಿತ್ತು ಭಾರತ ಅಂತಂದ್ರೆ, ಈ ದೇಶದ ಪ್ರಧಾನಿ ಮುಂದೆಯೂ ಚೈನಾಕ್ಕೂ ಹೋಗ್ಲಿಲ್ಲ, ಅಮೆರಿಕಕ್ಕೂ ಹೋಗ್ಲಿಲ್ಲ, ನೇರವಾಗಿ ಜಪಾನಿಗೆ ಹೋದ್ರು. ಬುಲೆಟ್ ಟ್ರೈನಿನ ಒಪ್ಪಂದ ಅಂತ ಜಪಾನಿನ ಮೂಗಿಗೆ ತುಪ್ಪ ಸವರಿದ್ರು, ಆದರೆ ಅದರ ವಾಸನೆ ಬಡದಿ ಚೈನಾಕ್ಕೆ. ಮೊದಲನೇ ಬಾರಿಗೆ ಚೈನಾದ ಜನ ಮಾತನಾಡ್ಲಿಕ್ಕೆ ಶುರು ಮಾಡಿ ಹೇಳಿದ್ರು, ಬುಲೆಟ್ ಟ್ರೈನು ನಮಗೆ ಚೆನ್ನಾಗಿ ಗೊತ್ತಿತ್ತು ಟೆಕ್ನಾಲಜಿ, ನಮ್ಮ ಹತ್ರನೇ ಒಪ್ಪಂದ ಮಾಡ್ಕೊಳ್ಬೋದಿತ್ತು. ಭಾರತ ಬಗ್ಗಿತ್ತು ಸ್ವಲ್ಪ. ಭಾರತದ ಪ್ರಧಾನಿ ಜಪಾನ್ನಲ್ಲಿ ನಿಂತ್ಕೊಂಡು ಏನು ಮಾತಾಡಿದ್ರು ಗೊತ್ತಾ? ಗೊತ್ತಿಲ್ಲ ಯಾರು ಅವ್ರ ಹಿಂದೆ ಈ ಐಡಿಯಾಸ್ ಎಲ್ಲ ಕೊಡ್ತಾರೋ. ನಿಂತ್ಕೊಂಡು ಹೇಳಿದ್ರು, ವಿಸ್ತರಣಾವಾದದ ದೃಷ್ಟಿಯಿಂದ ಯಾರಾದರೂ ಕಣ್ಣು ಹಾಕಿದ್ರೆ ಭಾರತ ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಲ್ಲ, ಹುಷಾರಾಗಿರಿ ಅಂತ. ಅದು ನೇರ ಸಂದೇಶ ಚೈನಾಕ್ಕೆ, ನಿಂತಿದ್ದು ಜಪಾನ್ನಲ್ಲಿ. ಯಾಕೆಂದ್ರೆ ಜಪಾನ್ಗೂ ಚೈನಾಕ್ಕೂ ವೈರತ್ವ ಇದೆ. ಯಾವಾಗ ಜಪಾನಲ್ಲಿ ಮಾತನಾಡಿದ್ರೋ ಇಂಟರ್ನಲ್ಲಿ ಜಪಾನ್ ಭಾರತದ ಜೊತೆ ನಿಲ್ಲಬೇಕು ಅಂತ ಅದು ನಿಶ್ಚಯ ಮಾಡ್ತು. ಚೈನಾಕ್ಕೆ ಸ್ವಲ್ಪ ಡವಗುಟ್ಲಿಕ್ಕೆ ಶುರುವಾಯಿತು, ಆಗಲೇ ಫಿಕ್ಸ್ ಆಗಿತ್ತು ಅವ್ರದ್ದು. ಮುಂದೆ ಶ್ರೀಲಂಕಾಕ್ಕೆ ಹೋದವರು ಚೈನಾದ ಅಧ್ಯಕ್ಷರು, ಚೈನಾದ ಪ್ರೀಮಿಯರ್ ಭಾರತಕ್ಕೆ ಬಂದು ಹೋಗಬೇಕು ಅಂತ, ಅವರಾಗೆ ಭಾರತಕ್ಕೆ ಬಂದು ಹೋಗೋ ಪರಿಸ್ಥಿತಿ. ಎಷ್ಟು ವ್ಯವಸ್ಥಿತವಾದ ನಿರ್ಣಯಗಳು ಅಂತಂದ್ರೆ, ಈ ದೇಶದ ಪ್ರಧಾನಿ ಅಮೆರಿಕಕ್ಕೆ ಹೋಗಬೇಕಾದಾಗಲೂ ಕೂಡ ಸುಮ್ಮನೆ ಹೋಗಲಿಲ್ಲ. ಅವರು ಹೋಗೋಕ್ಕಿಂತ ಮುಂಚೆ ಅಮೆರಿಕಾದಲ್ಲಿದ್ದ ಭಾರತೀಯರಿಗೆ ನೀಟಾದ ವ್ಯವಸ್ಥೆ ಮಾಡಿ ಮುಂಚೆ ಒಬ್ಬನ ಕಳಿಸಿ ಒಂದು ದೊಡ್ಡ ಪ್ರೋಗ್ರಾಮ್ ಹೆಂಗ್ ಹಮ್ಮಿಕೊಳ್ಬೇಕು ಅಂತ ಒಂದು ಪ್ಲಾನ್ ಮಾಡಿಸಿದ್ರು. ಅದ್ರ ಸುದ್ದಿ ಹೆಂಗ್ ಹಬ್ತು ಅಂತಂದ್ರೆ, ಅನಿವಾರ್ಯವಾಗಿ ಅಮೆರಿಕ ಅನ್ನೋ ರಾಷ್ಟ್ರವೇ ಈ ವ್ಯಕ್ತಿನ ಸ್ವಾಗತಿಸ್ಲಿಕ್ಕೆ ಮುಂದೆ ಬಂದು ನಿಂತ್ಕೋಬೇಕಾಯ್ತು. ನಾವು ಸ್ವಾಗತಿಸಲಿಲ್ಲ ಅಂದ್ರೆ ಅವ್ರ ಜನನೇ ಹಂಗ್ ಮಾಡ್ಬಿಡ್ತಾರೆ. ಅದಕ್ಕಿಂತ ಒಳ್ಳೆ ಸ್ವಾಗತ ರಾಷ್ಟ್ರವಾಗಿ ನಾವು ಕೊಡಬೇಕಲ್ಲ, ಆಸ್ ಎ ಸ್ಟೇಟ್ ನಾವು ಕೊಡಬೇಕಲ್ಲ ಅಂತ ವಿಶೇಷವಾದ ಸ್ವಾಗತವನ್ನು ಕೊಟ್ಟಿದ್ದಲ್ಲದೆ, ಈ ದೇಶದ ಪ್ರಧಾನಿಯನ್ನು ಸ್ವಾಗತಿಸಬೇಕಾದ್ರೆ ಅಮೆರಿಕದ ಅಧ್ಯಕ್ಷರು ಕೈ ಕುಲುಕಿ ಕೇಮ್ಚೆ ಅಂತ ಕೇಳಿದ್ರು ಅವರಿಗೆ. ಕೇಮ್ಚೆ ಅಂದ್ರೆ ಗುಜರಾತಲ್ಲಿ ಹೇಗಿದ್ದೀರಿ ಅಂತ. ಗುಜರಾತಿ ಭಾಷೆಯಲ್ಲಿ ಕೇಳಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರೆ, ಯೋಚನೆ ಮಾಡಿ. ಇವತ್ತಿಗೂ ಭಾರತದ ಅಂತಃಸತ್ವ ಜಾಗೃತವಾಗಿದೆ. ಹೇಗಿದೆ ಈ ಅಂತಃಸತ್ವ ಅಂತಂದ್ರೆ, ಸ್ವಲ್ಪ ಪ್ರಯಾಸ ಪಟ್ಟರೆ ಸ್ವಲ್ಪ ಗೆಲುವಿನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಹೇಗಿದೆ ಅದೇನೋ ಗೊತ್ತಿಲ್ಲ, ಪರಿಸ್ಥಿತಿಯು ಹಂಗೋ ಏನೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಿ ಮಾತನಾಡ್ತಾ, ರಷ್ಯಾ ಮತ್ತು ಅಮೆರಿಕಕ್ಕೆ ಒಂದು ಕೋಲ್ಡ್ ವಾರ್ ನಡೀತಿದೆ ಅಂತ ಗೊತ್ತಾಗಿದ ತಕ್ಷಣ ಅವರು ರಷ್ಯಾಕ್ಕೆ ಹೇಳಿದ್ರು, ನಮ್ಗೊಂದು ಸ್ವಲ್ಪ ಡೀಸೆಲ್ಲು ಪೆಟ್ರೋಲ್ ನೀವೇ ಜಾಸ್ತಿ ಸಪ್ಲೈ ಮಾಡಿಬಿಡಿ, ನಾವು ಸೌದಿ ಅರೇಬಿಯಾ ಹತ್ರ ಕೊಂಡ್ಕೊಳ್ಳಲ್ಲ ಅಂತ. 40% ಸಪ್ಲೈ ಜಾಸ್ತಿ ರಷ್ಯಾ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ಡಾಲರ್ ಕೊಡಲ್ಲ, ಹೆಂಗಿದ್ರು ಅಮೆರಿಕ ಅವ್ರಿಗೆ ಕಿತ್ತಾರ್ತಿದಾರಲ್ಲ, ನಾವು ನಿಮ್ಗೆ ರುಪಿನೇ ಕೊಡ್ತೀವಿ ಅಂತ. ಯಾವಾಗ ರುಪಿ ಕೊಡ್ತೀವಿ ಅಂದ್ಬಿಟ್ಟು ನಾವು ಸ್ವಲ್ಪ ಸ್ಟ್ರಾಂಗ್ ಆದ್ವಿ, ರುಪಿ ತಗೊಳ್ತೀವಿ ಅಂದ ತಕ್ಷಣ ಜಗತ್ತಿನ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿದ್ದಂತ ಭಾರತ ಈ ಅರಬ್ ಕಂಟ್ರಿಗಳಿಂದ ಯಾವಾಗ ಪೆಟ್ರೋಲ್ ಡೀಸೆಲ್ ತಗೊಳ್ಳೋದು ನಿಲ್ಲಿಸ್ಬಿಡ್ತೋ, ಅರಬ್ ಕಂಟ್ರಿಗಳು ಅನಿವಾರ್ಯವಾಗಿ ಸ್ಪರ್ಧೆಗೆ ಬೀಳಬೇಕಾಗಿ ಬಂತು, ಕಾಸ್ಟ್ ಕಡಿಮೆ ಮಾಡಲೇಬೇಕಾಗಿ ಬಂತು. ಇರಾನ್ ಮತ್ತು ಇದು ಪೂರ್ತಿ ನಮ್ದೇ ಅಂತ ನಾನು ಹೇಳಲ್ಲ, ಆದ್ರೆ ಇದರಿಂದ ಒಂದು ಕೆಲಸ ನಡೆದಿದೆ. ಇರಾನ್ ಮತ್ತು ಸೌದಿ ನಡುವಿನ ಕಿತ್ತಾಟದಿಂದ ಸ್ವಲ್ಪ ಕಡಿಮೆ ಆಯಿತು, ಆ ಕಡೆ ಇದು ಕಡಿಮೆ ಆಯಿತು. ಇಲ್ಲಿ ನಮಗೂ ಒಂದು ದೊಡ್ಡ ರೋಲ್ ಹೆಂಗ್ ಮೇಜರ್ ರೋಲ್ ಪ್ಲೇ ಆಗ್ಬಿಡ್ತು ಅಂದ್ರೆ, ಗೊತ್ತಿಲ್ಲದಂತೆ ಸರ್ರ ಅಂತ ಪೆಟ್ರೋಲ್ ರೇಟ್ ಕೆಳಗಿಳಿತು. ಮಿತ್ರರೇ ಗೊತ್ತಿರಲಿ, ಬಹಳ ದೂರ ಏನಿಲ್ಲ, ನನ್ನ ಮಿತ್ರ ಒಬ್ಬ ಕತಾರ್ನಿಂದ ಕಳೆದೊಂದು 2 ತಿಂಗಳಿಂದ ಬಂದಿದ್ದ. ಅವನು ಹೇಳ್ದ, ಅಣ್ಣ ಇನ್ನು 2 ರೂಪಾಯಿ ಏನಾದರೂ ಈ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದರೆ, 2-3 ರೂಪಾಯಿ ಕಡಿಮೆ ಆದರೆ ನಮಗೆಲ್ಲರಿಗೂ ಕೆಲಸದಿಂದ ತೆಗಿತಾರೆ, ವಾಪಸ್ ಬರಬೇಕಾಗುತ್ತೆ. ಯಾಕೆ ಅಂತಂದರೆ, ನಾವು ಕತಾರ್ನಲ್ಲಿರುವಂಥ ಎಲ್ಲ ಆಯಿಲ್ ವೆಲ್ಸ್ಗಳನ್ನು ಮುಚ್ಚಬೇಕು, ಯಾಕೆಂದರೆ ನಮಗೆ ಬ್ರೇಕ್ ಈವನ್ ಪಾಯಿಂಟಲ್ಲೂ ಇರೋಕ್ಕಾಗಲ್ಲ, ಲಾಸ್ ಆಗಲಿಕ್ಕೆ ಶುರುವಾಗ್ಬಿಡತ್ತೆ ಅಂತ. ಲೆಕ್ಕ ಹಾಕೊಳ್ಳಿ ಹೆಂಗಿರ್ಬೋದು ಅಂತ. ಒಮ್ಮೆ ಅರಬ್ಗೆ ಪೆಟ್ರೋಲ್ನ ಹಣ ಹರಿಯೋದು ನಿಂತು ಬಿಟ್ರೆ ಮುಂದೇನಾಗ್ಬೋದು ಅನ್ನೋದು ನೀವು ಊಹಿಸಬೇಕು ಅಂತ. ಸೊ ಹೀಗಾಗಿ ಎಲ್ಲ ದಿಕ್ಕಿಂದ ನೋಡಿದರೂ ಕೂಡ ಭವ್ಯವಾದ ಒಂದು ಭಾರತದ ನಿರ್ಮಾಣಕ್ಕೆ ಬೇಕಾಗಿರುವಂಥ ಮುನ್ನುಡಿ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ಅನುಮಾನವೇ ಇಲ್ಲ. ಯಾವುದನ್ನ ಹಿಂದಿನಿಂದ ಕೇಳ್ತಾ ಮತ್ತೆ ಗೆಲುವು ಮತ್ತೆ ಗೆಲುವು ಮತ್ತೆ ಗೆಲುವು ಸೋತ ನಂತರ ಮತ್ತೆ ಗೆಲುವು ಅಂತೆಲ್ಲ ಹೇಳ್ತಿದ್ವೋ, 10 ವರ್ಷಗಳ ಅಥವಾ 68 ವರ್ಷಗಳ ಈ ಸೋಲು ಅಥವಾ ಅಸಹನೀಯ ನಂತರ ಭಾರತ ಮತ್ತೆ ಗೆಲುವಿನ ಕಡೆ ಹೆಜ್ಜೆ ಹಾಕ್ತಿರೋದು ನಿಚ್ಚಳವಾಗಿ ಕಾಣ್ತಿದೆ. ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿದ್ದಾರೆ, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ಲೋದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಿದೆ ಎಂದ್ರು. ಸ್ವಾಮೀಜಿ ಹೇಳಿದ್ರು, ಅದೋ ಸುದೀರ್ಘ ರಾತ್ರಿ ಇಂದು ಕೊನೆಗೊಳ್ತಾ ಇದೆ ಅಂತ ಸ್ವಾಮೀಜಿ ಹೇಳಿದ್ರು. ಸ್ವಾಮೀಜಿ ಮುಂದುವರೆಸ್ತಾ ತಮ್ಮ ಮಾತನ್ನು ಮುಂದುವರೆಸಿ ಅದೇ ಸ್ವಾಮೀಜಿ ಹೇಳ್ತಾರೆ, ತಾಯಿ ಭಾರತಿ ಮಲ್ಕೊಂಡಿದ್ದಾಳೆ ಅಂತ ಎಲ್ಲರೂ ಹೇಳ್ತಾರೆ, ಅವಳು ಮಲ್ಕೊಂಡಿಲ್ಲ, ತನ್ನ ಮಕ್ಕಳು ತನಗೋಸ್ಕರ ಏನು ಮಾಡಿಲ್ಲ ಅಂತ ಸಿಂಹಾಸನದಿಂದ ಕೆಳಗಿಳಿದು ಕೂತಿದ್ದಾಳೆ, ಒಮ್ಮೆ ಕೂಜ್ ಜಾಗದಲ್ಲಿ ಏನಾದರೂ ಮಾಡ್ತೀವಿ ಅಂತ ಎದ್ದು ನಿಂತ್ಕೊಳ್ಳಿ. ಅದೇ ತಾಯಿ ಭಾರತಿ ತನ್ನ ಸಿಂಹಾಸವನ್ನು ವಾಪಸ್ ಏರ್ತಾಳೆ. ಈಗ ಅವಳು ಏರಿದ್ರೆ
ಹಳೆಯ ವೈಭವ ಅಂತ ಯಾವುದನ್ನು ಕರೆದಿದ್ವೋ, ನನ್ನ 4 ದಿನ ಏನೆಲ್ಲ ಹೇಳಿದ್ನೋ ಸ್ವಾಮೀಜಿ ಹೇಳ್ತಾರೆ, ಅದೆಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗತ್ತೆ ಅಂತ. ಹೆಂಗಿರ್ಬೋದು ಸ್ವಾಮೀಜಿಯ ಕನಸಿನ ಭಾರತ ಅಂತ ನನಗೆ ಇದನ್ನು ಹೇಳಬೇಕಾದಾಗಲೇ ಒಮ್ಮೆ ಎದೆ ಉಬ್ಬುತ್ತೆ. ಅಂಥದ್ದೊಂದು ವಾತಾವರಣ, ಅಂಥದ್ದೊಂದು ಭವ್ಯ ಭಾರತ ನಿರ್ಮಾಣ ಆಗ್ಲಿಕ್ಕೆ ಬೇಕಾಗಿರುವಂತಹ ಸ್ಪಷ್ಟ ಅಡಿಪಾಯ ಆಗತ್ತೆ. ಆದ್ರೆ ಈ ಅಡಿಪಾಯ ಆಗಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಸ್ವಲ್ಪ ಕೆಲಸ ಮಾಡಬೇಕಾದ ಅಗತ್ಯ ಇದೆ. ನಂಗೆ ತುಂಬಾ ಜನ ನಿನ್ನೆ ಯಾರೋ ಕೇಳಿದ್ರು, ಸರ್ ಇವತ್ತು ಸುಮ್ಮನೆ ಯಾರೋ ಮೆಸೇಜ್ ಎಲ್ಲ ಹಾಕಿದ್ದಾರೆ ನನಗೆ, ಸುಮ್ಮನೆ ಮಾತು ಮುಗಿಸ್ಬೇಡಿ ಸರ್, ನಾವು ಏನ್ ಮಾಡಬೇಕು ಅಂತ ಹೇಳಿ ಸರ್ ಅಂತ. ಏನೂ ಇಲ್ಲ, ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ಸಾಕು ಅಷ್ಟೇ. ನನ್ನ ರಾಷ್ಟ್ರ ಇದು ಅನ್ನುವಂತ ಪ್ರಜ್ಞೆ. ಭ್ರಷ್ಟಾಚಾರ ಇದೆ ಅಂತ ಹೇಳ್ತೀವಲ್ಲ, ಭ್ರಷ್ಟಾಚಾರ ಅಂದ್ರೆ ಏನ್ ಗೊತ್ತೇನು, ನನ್ನ ಕೆಳ ಜೇಬ್ನಲ್ಲಿರುವಂತ ದುಡ್ಡನ್ನು ತೆಗೆದು ಮೇಲಿನ ಜೇಬಿಗಿಟ್ಟು ಹೆಂಗೆ ಪ್ಯಾಂಟ್ ಜೇಬಿಗೆ ಗೊತ್ತೇ ಆಗ್ಲಿಲ್ಲ ಅನ್ನೋದು. ಯಾವ ರಾಷ್ಟ್ರವನ್ನು ಲೂಟಿ ಮಾಡ್ತಿರೋದು? ಕೊನೆ ಪಕ್ಷ ಬ್ರಿಟಿಷರು ಭಾರತದಿಂದ ಲೂಟಿ ಮಾಡ್ಕೊಂಡಿದ್ರು ಅವ್ರ ದೇಶಕ್ಕೆ ಅಂತ. ನಾವು ಈ ದೇಶದಲ್ಲಿ ಲೂಟಿ ಮಾಡಿದ ಒಂದೊಂದು ರೂಪಾಯಿ ಕೂಡ ನನ್ನದೇ ದೇಶದ ಎಲ್ಲಿ ತಗೊಂಡೋಗ್ಬೇಕಿದನ್ನ ತಾನೇ ಆಗ್ಲಿಲ್ವಲ್ಲ. ಇದನ್ನು ಭ್ರಷ್ಟಾಚಾರ ಮಾಡಬೇಕು ಅಂತ ತಿಳ್ಕೊಂಡ್ವಿ ನಾವು. ಇದನ್ನು ಭ್ರಷ್ಟಾಚಾರ ಅಂತ ತಿಳ್ಕೊಂಡು ಬಹಳ ಖುಷಿ ಪಡ್ತಿದ್ವಿ. ಖುಷಿ ಪಡೋ ಸಂಗತಿ ಅಲ್ಲ ಇದು, ದೇಶಕ್ಕೆ ದ್ರೋಹ ಬಗೆದಿರುವಂತ ನಾಚಿಕೆ ಪಡಬೇಕಾಗಿರೋ ಸಂಗತಿ. ಪ್ರಜ್ಞೆ ಜಾಗೃತವಾಗಬೇಕು. ಈ ದೇಶದ ಪ್ರಧಾನಿ ಕೈಯಲ್ಲಿ ನಮ್ಮ ಪೊರಕೆ ಇಟ್ಕೊಂಡು ನಾವೆಲ್ಲ ಸೇರಿ ಸ್ವಚ್ಛ ಭಾರತ ಮಾಡೋಣ ಅಂತಂದ್ರು. ನನ್ ಯಾರೋ ನನ್ನ ಫ್ರೆಂಡ್ ಹೇಳ್ದ ಒಂದಿನ, ಸರ್ ನನಗೆ ಬಿಸ್ನೆಸ್ ಮಾಡ್ಬೇಕು ಅಂತ. ನಾನು ಕೇಳಿದೆ, ಏನು ಪೊರಕೆ ಮಾರಾಟ ಮಾಡೋ ಬಿಸ್ನೆಸ್ ಮಾಡ್ಬೇಕು? ನಾನು ಯಾಕೆ ಅಂತ ಕೇಳಿದೆ, ಸರ್ ಬಹಳ ಜನ ಪೊರಕೆ ತಗೋತಾರೆ ಸರ್, ಕಸ ಗುಡಿಸಲ್ಲ, ಸುಮ್ಮನೆ ಫೋಟೋ ಇಡ್ಸ್ಕೊಂಡು ಹೋಗ್ಬಿಡ್ತಾರೆ, ಬಾಡಿಗೆ ಕೊಟ್ಟರು ಸಾಕಷ್ಟು ದುಡ್ಡು ಮಾಡ್ಕೋತೀನಿ ಎಂದ. ಬಟ್ ನಂದೊಂದು ವಿಚಾರ ಇದೆ, ಪೊರಕೆ ತಗೊಂಡು ಕ್ಲೀನ್ ಮಾಡೋದು ಎರಡನೇ ಹಂತ. ನನಗದು ಅದು ತುಂಬಾ ಕಡೆ ಹಂತ ಅನ್ಸುತ್ತೆ. ಆದರೆ ಗಲೀಜು ಮಾಡಲ್ಲ ಅನ್ನೋ ಸಂಕಲ್ಪ ನಾವು ಮಾಡೋದಿದೆಯಲ್ಲ, ಅದು ಮೊದಲನೇ ಹಂತ ಅಂತ. ಇಷ್ಟು ಮಾಡ್ಬೋದಲ್ಲ, ಯಾರಾದರೂ ಗಲೀಜ್ ಮಾಡೋದು ಕಂಡ್ರೆ ನಮ್ಗೆ ಸ್ವಲ್ಪ ನಾಚಿಕೆ ಇದೆ, ಹೆಂಗ್ ಹೇಳೋದು ಅಂತ. ಏನು ಮುಲಾಜ್ ನೋಡ್ಬೇಡಿ, ನಾನು ಇತ್ತೀಚೆಗೆ ಆಯ್ತು, ನಾನು ಇದೇ ಉಮಾ ಟ್ಯಾಕ್ಸಿನ ಎದುರಿಗೆ ಆಟೋದಲ್ಲಿ ಹೋಗ್ತಿದ್ದೆ. ಆ ಡ್ರೈವರು ಥೂ ಅಂತ ರಸ್ತೆಯಲ್ಲಿ ಉಗ್ದ, ಸಿಗ್ನಲ್ ಅಲ್ಲಿ ನಿಂತಿದ್ದವನು ಥೂ ಅಂತ ಉಗ್ದ. ನಾನು ಫೋನಲ್ಲಿ ಮಾತಾಡ್ತಿದ್ದೇನೆ, ಫೋನ್ವರೆಗೆ ಆಮೇಲೆ ಮಾಡ್ತೀನಿ ಅಂತೇಳಿ ಇವನಿಗೆ ಕರೆದು ಉಗಿದ್ಬಿಟ್ಟು ನಮ್ಮ ರಸ್ತೆ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ ಅಂದೆ. ಸ್ವಚ್ಛ ಭಾರತ್ ಅಂತ ಇಡೀ ಊರಲ್ಲಿ ಬೊಮ್ಮಡ ಬಗಾಯಿಸ್ತಿದ್ದೀವಿ, ನೀನು ರಸ್ತೆ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ. ಅವ್ನು ಹೆಂಗಾಗ್ಬಿಡ್ತು ಗೊತ್ತಾ, ಅವ್ನು ಕೂಡಲೇ, ಸರ್ ನಾನೊಬ್ಬ ಸರಿ ಮಾಡಿದ್ರೆ ಬೇರೆಯವರೆಲ್ಲ ಸುಮ್ಮನಿರ್ತಾರ ಸರ್ ಅಂದ. ನಾನಂದೆ, ನೀನೊಬ್ಬ ಉಗಿಯಲ್ಲ ನಿಶ್ಚಯ ಮಾಡು, ನಿನ್ನ ನೈತಿಕ ಪ್ರಜ್ಞೆ ಎಷ್ಟು ಗಟ್ಟಿ ಆಗುತ್ತೆ ಅಂದ್ರೆ ಉಗಿದವ್ರಿಗೆ ಸ್ವಚ್ಛ ಭಾರತ ನೀನು ಹಿಂಗೆ ಹೇಳ್ಬೋದು, ಯಾಕೆ ಪ್ರಯತ್ನ ಮಾಡಬಾರ್ದು ಅಂದೆ. ಆಯ್ತು ಸರ್, ಇನ್ಮೇಲೆ ಉಗಿಯಲ್ಲ ಸರ್ ಅಂದ. ಅವನ್ ಪ್ರಜ್ಞೆ ಇದೆ ರೀ, ಅವನಿಗೆ ಗೊತ್ತಿದೆ ಅದು. ಆದ್ರೆ ಅವ್ನು ಏನ್ ಅನ್ಕೊಂಡಿದ್ದಾನೆ ಅಂದ್ರೆ, ಭಾರತ ಅಂದ್ರೆ ಅವ್ನು ಡಸ್ಟ್ಬಿನ್ ಅಂತ, ಉಗಿಯೋದು ಅಂತ. ಸಿಂಗಾಪುರಕ್ಕೆ ಹೋದವರು ಉಗಿಯೋಕೆ ಹೆದರ್ಕೋತಾರೆ, ಬಾಯಲ್ಲಿ ಉಗುರು ಬರೋಣ ಸಿಂಗಾಪುರದ ನೀವು ಸ್ಟೇಷನ್ಗೆ ಹೋದ ತಕ್ಷಣ. ಭಾರತಕ್ಕೆ ಬಂದ ತಕ್ಷಣ ಅದೆಷ್ಟು ಉಗುರು ತುಂಬಿಕೊಂಡ್ಬಿಡುತ್ತೆ ಬಾಯಲ್ಲಿ. ಯಾಕೆ ಉಗುರು ತುಂಬಿಕೊಂಡ್ಬಿಡುತ್ತೆ ಅಂದ್ರೆ, ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ವಿ ನಾವು ಅಂತ. ಒಟ್ಟಾರೆ ನಮ್ಮ ಮೆಂಟಲ್ ಸ್ಟೇಟಸ್ ಹೆಂಗಿದೆ ಅಂತಂದ್ರೆ, ಭಾರತ ಅಂದ್ರೆ ಇದಕ್ಕೆ ಅಂತ. ಎಲ್ಲ ಹೊರಗೆ ಬರಬೇಕಲ್ಲ ಈ ಪ್ರಜ್ಞೆಯಿಂದ. ನನ್ನ ಭಾರತ ಅನ್ನುವಾಗ ಇದೇ ಭಾರತದಲ್ಲಿ ಋಷಿಗಳು ಹುಟ್ಟಿದ್ರು, ಇದೇ ಭಾರತದಲ್ಲಿ ವೀರರು ಹುಟ್ಟಿ ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ರು, ಇದೇ ಭಾರತದಲ್ಲಿ ಶ್ರೇಷ್ಠ ಜನಾಂಗ ಒಂದು ಕಾಲದಲ್ಲಿ ಆಗಿ ಹೋಗಿತ್ತು ಅನ್ನೋದನ್ನು ನೆನಪಿಸ್ಕೊಂಡಾಗ ಈ ಭಾರತವನ್ನು ತುಳಿಬೇಕಾದಾಗ ಹೊಟ್ಟೆ ಉರಿ ಎತ್ತರಿಚ ಹೆಂಗ್ರಿ ಇದನ್ನು ತುಳಿಯೋದು ಅಂತ ಒಂದ್ಸಲ ಯೋಚನೆ ಮಾಡಿ, ಯಾಕೆ ಆಗಬಾರ್ದು ಅಂತ ಒಂದ್ಸಲ ತಾರುಣ್ಯ ಈ ದೇಶದ ಹಿರಿಯರು ಕೂತ್ಕೊಂಡು ಈ ತರದನ್ನ ಆಲೋಚನೆ ಮಾಡ್ತಾ ಹೊಸ ಪೀಳಿಗೆಯ ನಿಶ್ಚಯ ಮಾಡಿ ಕೊಟ್ಟಿವಿ ಅಂತಂದ್ರೆ, ಈ ದೇಶದ ಗುರು ಪಟ್ಟಕ್ಕೆ ಇರುವಂತ ಜಗತ್ತಿನ ಗುರುವಾಗುವಂತ ಈ ದೇಶದ ಪರಿಕಲ್ಪನೆಯನ್ನು ಯಾರೂ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇತ್ತೀಚೆಗೆ ಒಂದು ಒಳ್ಳೆ ಅನುಭವ ಆಯ್ತು, ನಿಮ್ ಜೊತೆ ಹಂಚ್ಕೊಳ್ಳೇಬೇಕು. ನಾನು ನಿಮ್ ಜೊತೆ ಅಲ್ಲದೆ ಮತ್ತೆ ಯಾರ ಜೊತೆ ಹಂಚ್ಕೊಳ್ಳೋದು, ನಾನು ಒಂದು ಮಠಕ್ಕೆ ಹೋಗಿದ್ದೆ, ಅಲ್ಲಿನ ಗುರುಗಳು ಹೇಳಿದ್ರು ನೀನ್ ಬಂದೆ ಅಂತ, ಬಂದ ಒಳ್ಳೆ ಟೈಮಿಗೆ ಬಂದೆ, ನಿಂಗೊಂದು ಮ್ಯಾಜಿಕ್ ತೋರಿಸ್ಬೇಕು ಅಂತ. ನಾನು ಕೇಳಿದೆ, ಏನ್ ಸ್ವಾಮೀಜಿ ಅದು ಅಂತ. ಅವರಂದ್ರು, ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇವರು ನೀನು ಕೇಳಿದ ಪ್ರಶ್ನೆಗೆ ಬಿಳಿ ಹಾಳೆಯಲ್ಲಿ ಉತ್ತರ ತಂತಾನೆ ಮೂಡುವಂತೆ ಮಾಡ್ತಾರೆ ಅಂತ. ನಾನು ಆಗ್ತಾನೆ ಪಾಲ್ ಬ್ರಂಟ್ ಒಂದು ಪುಸ್ತಕ ಓದಿದ್ದೆ, ಅದು ರಾಷ್ಟ್ರೋತ್ಥಾನದ ಕಡೆಯಿಂದ ಪಬ್ಲಿಷ್ ಆಗಿದೆ. ಆ ಪುಸ್ತಕದಲ್ಲಿ ಪಾಲ್ ಬ್ರಂಟ್ ಅನ್ನು ಹೇಳ್ತಾನೆ, ಆತ್ಮಗಳನ್ನು ವಶೀಕರಿಸಿಕೊಂಡು ಕೈಯಲ್ಲಿಟ್ಟುಕೊಂಡಿರೋ ಚೀಟಿಯಲ್ಲಿ ಉತ್ತರ ಬರೆಯುವ ಥರ ಮಾಡುವಂತ ಅನೇಕ ಸಾಧಕರಿದ್ದಾರೆ ಅಂತ. ಓದಿದ್ ನನಗೆ ಇಲ್ಲಿ ಯಾರೋ ತೋರಿಸ್ತಾರಲ್ಲ ಅಂತ ಅವ್ರ ಪಕ್ಕದಲ್ಲಿ ಕೂತೆ ನಾನು. ಸ್ವಾಮೀಜಿ ಪ್ರಶ್ನೆ ಕೇಳಿ ಏನಾದರೂ ನೋಡ್ತೀನಿ ನಾನು ಅಂದೆ. ಅವರಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತು, ನಿನ್ನ ಪ್ರಶ್ನೆ ಕೇಳು ಅಂದರು. ಏನ್ ಪ್ರಶ್ನೆ ಕೇಳೋದು, ಇರೋದು ಒಂದೇ ಪ್ರಶ್ನೆ ಯಾವತ್ತಿಗೂ. ನಾನು ಸುಮ್ಮನೆ ಕೂತ್ಕೊಂಡು ಅವ್ರನ್ನ ಕೇಳಿದೆ, ನನ್ನ ಪ್ರಶ್ನೆಗೆ ನಿಮ್ಮ ಆತ್ಮ ಉತ್ತರ ಕೊಡಲ್ಲ, ಆದರೂ ಕೇಳ್ತೀನಿ, ಸಾಧ್ಯ ಆದರೆ ಉತ್ತರ ಕೊಡಿ. ಭಾರತ ಯಾವಾಗ ವಿಶ್ವಗುರು ಆಗುತ್ತೆ? ಮೊದಲನೇ ಪ್ರಶ್ನೆ. ಎರಡನೇದು, ವಿಶ್ವಗುರು ಆಗೋದನ್ನು ನಾನು ನೋಡ್ತೀನಿ ಅಂತ. ಇದು ನನಗೆ ಯಾವಾಗಲೂ ಒಂದು ಟೆನ್ಷನ್ ಇದೆ. ಇಷ್ಟೆಲ್ಲ ಹೇಳ್ಬಿಟ್ಟು ಭಾರತ ವಿಶ್ವಗುರು ಆಗುವಾಗ ನಾಯಿಯೋ ನರಿಯಾಗೋ ಪುನರ್ಜನ್ಮ ಸಿಕ್ಕಿದ್ರೆ ಏನು ಉಪಯೋಗ? ನಾವು ಈ ಕಣ್ಣಲ್ಲೇ ನೋಡಬೇಕು ಅಂತಂದು ಹುಚ್ಚು ಅಷ್ಟೇ ಆಗುತ್ತಾ ಅಂತ.
ಅವು ಶಾಖ ಆದರು ಒಂದ್ಸಲ, ಆಯ್ತು ನೋಡೋಣ ಅಂತ ಹೇಳಿ ಪೇಪರ್ ಇಟ್ಟರು. ನಿಂಬೆ ಹಣ್ಣಿಂದ ಹೆಸರು ಬರೆದು ಒಂದು ಪೆನ್ ಇಟ್ಟು ಅದನ್ನೊಂದು ಪೇಪರಿಂದ ಮುಚ್ಚಿದ್ರು. ನನ್ನ ಕಣ್ಣೆದುರಿಗೆ ನಡೆದ ಘಟನೆ, ನಾನೇ ಸಾಕ್ಷಿ. ಅವರು ದೂರ ಇದ್ರು, ಯಾರೂ ಮುಟ್ಲಿಲ್ಲ ಪೇಪರ್ನ. ಮತ್ತು ಅಷ್ಟು ಕಡಿಮೆ ಯಾವುದಿಲ್ಲ, ದೊಡ್ಡದನ್ನು ಬರೀಲಿಕ್ಕೂ ಸಾಧ್ಯವಿಲ್ಲ ಯಾರ ಹತ್ರನು, ಮನುಷ್ಯ ಮಾತ್ರದಿಂದ ಸಾಧ್ಯವಾಗುವಂಥ ಪ್ರಯತ್ನ ಅಲ್ಲ ಅದು. ಒಂದು 30 ಸೆಕೆಂಡ್ ಅಷ್ಟೇ, ಅವರೇನೋ ಮನಮಣ ಅಂತಂದ್ರು ಅಷ್ಟೇ, ಪೇಪರ್ ತೆಗೆದು ನನ್ನ ಕೈಯಲ್ಲಿ ಕೊಟ್ಟರು. ಅದರಲ್ಲೊಂದು 3-4 ಸಾಲು 5 ಸಾಲು ಬರೆದಿತ್ತು, ತುಂಬ ಇಂಪಾರ್ಟೆಂಟ್ ಆದ 2 ಸಾಲು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದರಲ್ಲಿ ಬರೆದಿತ್ತು, ಭಾರತ ವಿಶ್ವಗುರು ಆಗೋದನ್ನು ನೀನು ನೋಡ್ತೀಯಾ. ನಾನಷ್ಟೇ ಬಹಳ ಖುಷಿಯಾಗಿತ್ತು. ಎರಡನೇದು 2017 ವೇಳೆಗೆ ಇಡೀ ಜಗತ್ತು ಭಾರತವನ್ನ ಎತ್ತರದ ಸ್ಥಿತಿಯಲ್ಲಿ ನೋಡುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನನಗೆ ಬಹಳ ಖುಷಿಯಾಗಿ ಕೊಂಡಾಡಬೇಕು ಅನ್ನಿಸ್ತು. ಅದಾದ ಕೆಲವು ದಿನಗಳಲ್ಲಿ ಸುದ್ದಿ ಬಂತು, ಇಡೀ ಜಗತ್ತು ಜೂನ್ 21 ವಿಶ್ವ ಯೋಗ ದಿವಸವಾಗಿ ಆಚರಣೆ ಮಾಡಲಿಕ್ಕೆ ಹೊರಟಿದೆ ಅಂತ. ವಿಶ್ವ ಯೋಗ ದಿವಸವಾಗಿ ಭಾರತ ಯುನೈಟೆಡ್ ನೇಷನ್ಸ್ ನಲ್ಲಿ ಪ್ರೆಸೆಂಟ್ ಮಾಡಿದಾಗ, ನಿಮ್ಮ ಆರೋಗ್ಯ ಸರಿಯಾಗಬೇಕು ಅಂದ್ರೆ ಯೋಗ ಮಾಡಿ ಅಂತ ಪ್ರೆಸೆಂಟ್ ಮಾಡಿದಾಗ, ಆನ್ ಸ್ಪಾಟ್ 137 ಹೆಚ್ಚು ರಾಷ್ಟ್ರಗಳು ಒಪ್ಕೊಂಡವು. 1.5 ತಿಂಗಳಿಂದಿನ ಸುದ್ದಿ ಅದು. 177 ರಾಷ್ಟ್ರಗಳು ಒಪ್ಕೊಂಡಿದ್ದಾವೆ, 40 ಮುಸಲ್ಮಾನ್ ರಾಷ್ಟ್ರಗಳೇ ಅದರಲ್ಲಿದ್ದಾವೆ ಅಂತ. ಯಾಕೆ ಅವರು ಕೇಳ್ತಾರೆ ಅಂತಂದ್ರೆ, ಅವ್ರಿಗೆ ಗೊತ್ತು ಭಾರತ ಜಗತ್ತಿಗೆ ಏನ್ ಕೊಟ್ಟರು ಒಳ್ಳೇದನ್ನೇ ಕೊಡತ್ತೆ, ಕೆಟ್ಟದನ್ನು ಕೊಟ್ಟು ಭಾರತದ ಗೊತ್ತಿಲ್ಲ. ಹೀಗಾಗಿ ಭಾರತ ಏನ್ ಕೊಟ್ಟರೂ ಸ್ವೀಕಾರ ಮಾಡಬೇಕು ಅಂತ, ಭಾರತ ಏನ್ ಕೊಟ್ಟರು ನಾವು ತಗೊಳ್ಳಿಕ್ಕೆ ಸಿದ್ಧರಾಗಬೇಕು ಅಂತ ಇವತ್ತು ಇಡೀ ಜಗತ್ತು ಅಕ್ಸೆಪ್ಟ್ ಮಾಡ್ತಿದೆಯಲ್ಲ, ಅದರ ಅರ್ಥ ಏನು ಅಂತಂದ್ರೆ ನಾವು ಅಖಂಡವಾಗಿ ಬೆಳೆದು ನಿಲ್ಲಕ್ಕೆ ಬೇಕಾಗಿರುವಂತಹ ಸ್ಪಷ್ಟ ಭೂಮಿಕೆ ಸಿದ್ಧವಾಗಿದೆ ಅಂತ. ಇಂಥ ಭೂಮಿಕೆ ಇಟ್ಟುಕೊಂಡು ಕೂಡ ಏನಾದರೂ ಸಾಧನೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ, ನಾವು ಇತಿಹಾಸದ ಕಾಲದಲ್ಲಿ ಕೆಲವರನ್ನ ಬೈಕೊಂಡು ಬಂದ್ವಲ್ಲ, ಎಂಥ ಕಾಲಘಟ್ಟ ಕಳೆದೋಯ್ತು, ಎಂಥ ಅವಕಾಶ ಬಿಟ್ಬಿಟ್ಟು ಬೈಕೊಂಡ್ವಲ್ಲ, ಹಂಗೆ ಇನ್ನೊಂದು 150 ವರ್ಷಗಳ ನಂತರ ಇದೇ ತರ ಮತ್ತೆಲ್ಲಾದರೂ ಪ್ರವಚನವಾದಾಗ ನಮ್ಮ ಕಾಲವನ್ನು ಕೂಡ ಬೈಕೊಳ್ತಿರ್ತಾರೆ, ಎಂಥ ಅವಕಾಶ ಇತ್ತು ಅವ್ರಿಗೆ, ಕಳ್ಕೊಂಡ್ಬಿಟ್ರು ಅಂತ. ಹಾಗೆ ಇತಿಹಾಸದಲ್ಲಿ ಕಳೆದು ಹೋಗಬಾರದು, ಇತಿಹಾಸದಲ್ಲಿ ಈ ಕಾಲಘಟ್ಟವನ್ನ ಗೆಲುವಿನ ಕಾಲಘಟ್ಟ ಅಂತ ದಾಖಲಿಸುವಂತ ಅಷ್ಟು ಸಾಮರ್ಥ್ಯ ನಮ್ಮೊಳಗಿದೆ, ಅವಕಾಶವೂ ನಮಗಿದೆ. ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಪ್ರೀತಿಯಿಂದ ಆಲಿಸಿರುವಂತ 4 ದಿನಗಳ ಕಾಲ ಇಷ್ಟು ಪ್ರೀತಿಯನ್ನು ತೋರಿದ ನಿಮ್ಗೆಲ್ರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ಈ ಮಾತುಗಳನ್ನ ತಾಯಿ ಭಾರತೀಯ ಪಾದಗಳಿಗೆ ಅರ್ಪಿಸ್ತೇನೆ. ವಂದೇ ಮಾತರಂ, ಜೈ.